ಕೊಡ್ತಾಯಿದ್ದೇವೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕು. ಎಲ್ಲ ಪೋಷಕರು ತಮ್ಮ ತಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ಭಾರಿ ಹಾತೊರ್ತಾ ಇದ್ದಾರೆ. ಎಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಜಾಸ್ತಿ ಟೈಮ್ ತೊಗೊಂಡ್ಬಿಡ್ತಾರೋ ಅಂಥೇಳಿ ಎಲ್ಲರಿಗೂ ಅದೇ ಚಿಂತೆ ಆಗಿದೆ. ಈಗ ಏನು ಹೆದರಬೇಡಿ, ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳು ಎರಡು ಶುಭ ನುಡಿಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲೇ ರೀ, ಕೃತಜ್ಞತಾಪೂರ್ವಕ ನಮನಗಳು ಹಾಗೂ ಸಭಾಸದರಿಗೆ ಅತ್ಯಂತ ಕೃತಜ್ಞತಾಪೂರ್ವಕ ನಮನಗಳು. ಇದು ಮಾತಾಡುವ ಸಮಯವಲ್ಲ, ಆದರೆ ಪ್ರಾಸಂಗಿಕವಾಗಿ ಒಂದೆರಡು ಮಾತುಗಳನ್ನು ಮಾತ್ರ ಆಡಬೇಕಾಗ್ತದೆ. ಇದರ ವಿಶೇಷ ಅಂದರೆ ಈಗೆಲ್ಲ ವರದಿಯನ್ನು ಓದಿದಾರಲ್ಲ, ಆ ವರದಿಯೆಲ್ಲ ಓದಿದ ಪ್ರಕಾರ ಈ ಡ್ಯಾನ್ಸ್ ಕ್ಲಾಸನ್ನು ಉದ್ಘಾಟನೆ ಮಾಡೋದು ನಾನು. ಆಮೇಲೆ ನೀವು ವರದಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಬೇರೆ ಬೇರೆ ವಿಭಾಗದಲ್ಲಿ ಇದು ಮುಂದುವರೆದಿದ್ದು. ನೂರಾರು ಜನರಿಗೆ ತರಬೇತಿಯನ್ನು ನೀಡಿದ್ದಾರೆ. ಇದು ತೀರ್ಥಹಳ್ಳಿಯ ಒಂದು ಅತ್ಯುತ್ತಮ ಒಂದು ಡ್ಯಾನ್ಸ್ ಪ್ಯಾಲೇಸ್ ಕಾಲೇಜ್ ಆಗಿದ್ದು ಇದು ಇನ್ನೂ ಹೆಚ್ಚಿನ ಉನ್ನತವಾಗಿರ್ತಕ್ಕಂಥ ಸ್ಥಿತಿಗೆ ಇದು ಹೋಗಲಿ ಅಂತ ಹಾರೈಸಿ ಇನ್ನೊಮ್ಮೆ ಅವರೆಲ್ಲರಿಗೂ ನಾನು ನನ್ನ ಶುಭವನ್ನು ಹಾರೈಸಿ ನನ್ನ ಎರಡು ಮಾತು ನಾನು ಮುಗಿಸ್ತೀನಿ. ನಮಸ್ಕಾರ, ತುಂಬ ಧನ್ಯವಾದಗಳು ರಾಘಣ್ಣ ಅವರಿಗೆ. ಅವರು ಎರಡು ಮಾತು ಹೇಳಿ ಅಂದರೆ ಬರೀ ಎರಡು ಮಾತಲ್ಲೇ ಮುಗಿಸಿದ್ರು, ತುಂಬ ಸಂತೋಷ. ಹಾಗೆ ನಮ್ಮ ಇನ್ನೋರ್ವ ಅತಿಥಿ ಶ್ರೀ ಶಾಂತವೀರ್ DYSP ಪೊಲೀಸ್ ಇಲಾಖೆ ತೀರ್ಥಹಳ್ಳಿ, ಇವರು ಕೂಡ ಎರಡು ಶುಭ ನುಡಿಯನ್ನು ಕೇಳಬೇಕಾಗಿ ಕೋರ್ತಾ ಇದ್ದೀನಿ. ಡ್ಯಾನ್ಸಸ್ ಇಟ್ ಈಸ್ ಎ ಹಾರ್ಟ್ ಆಫ್ ಲೈಫ್ ಎನ್ನುವಂಥ ಒಂದು ಅಮೃತವಾಣಿ ನೆನಪು ಮಾಡ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರು, ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧ್ಯ ಮಾಡಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಗರ್ತಿಕರೇ, ರಾಘಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪಟ್ಟಣ ಪಂಚಾಯತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಅಂದದವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಆಗಮಿಸಿರ್ತಕ್ಕಂಥ ಪೋಷಕ ಬಂಧುಗಳೇ, ಎಲ್ಲ ಕಲಾಭಿಮಾನಿಗಳೇ, ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸ್ತಾ ಬಾಲಕಲಾವಿದ ನಂದನ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಂತ ಆಶಿಸ್ತಾ ಅವರ ತಂದೆ ತಾಯಿಗಳಿಗೆ, ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕರುಣಿಸಲಿ ಅಂತೇಳಿ ಆಶಿಸ್ತಾ ಬಂಧುಗಳೇ, ಈಗಾಗಲೇ ಸಮಯ ತುಂಬ ಆಗಿದೆ, ಒಂದೆರಡು ಮಾತನಾಡಿ ನಾನು ಮುಗಿಸೋಕ್ಕೆ ಪ್ರಯತ್ನ ಮಾಡ್ತೇನೆ. ವಿಶೇಷವಾಗಿ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಚಿಕ್ಕವನಿದ್ದಲಿಂದ ಡ್ಯಾನ್ಸ್ ಮಾಡ್ತಾನೆ ಬಂದಿದ್ದೀನಿ. ಈಗಲೂ ಮನೇಲಿ ಫ್ರೀ ಇದ್ದಾಗ ಡ್ಯಾನ್ಸ್ ಮಾಡ್ತಾ ಇರ್ತೇನೆ. ಕಾರಣ ಇಷ್ಟೇ, ಡ್ಯಾನ್ಸು ನಮ್ಮ ಮಾನಸಿಕ, ದೈಹಿಕ
ಆರೋಗ್ಯವನ್ನು ವೃದ್ಧಿ ಮಾಡುತ್ತೆ, ಖಿನ್ನತೆಯನ್ನು ದೂರ ಮಾಡುತ್ತೆ, ನಮ್ಮ ಹೃದಯವನ್ನು ಯಾವಾಗಲೂ ಸಂತೋಷವಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗಾಗಿ ಡ್ಯಾನ್ಸ್ ಅಂದರೆ ನನಗೆ ತುಂಬ ಇಷ್ಟ. ನಾನು ಇದಕ್ಕೂ ಮುಂಚಿತವಾಗಿ ಶಿಕ್ಷಕನಾಗಿದ್ದೆ. ಶಿಕ್ಷಕನಾಗಿದ್ದಾಗ ನಾನು 1ನೇ ಕ್ಲಾಸ್ ಹುಡುಗರಿಂದ ಹಿಡಿದು SLC ತನಕ ಹುಡುಗರಿಗೂ ಡ್ಯಾನ್ಸನ್ನು ನಾನು ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಸಾಕಷ್ಟು ಜಾನಪದ ಗೀತೆಗಳನ್ನು, ಸಾಮೂಹಿಕ ನೃತ್ಯ ಗೀತೆಗಳನ್ನು, ದೇಶಭಕ್ತಿ ಗೀತೆಗಳನ್ನು ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಇಷ್ಟ ನನಗೆ. ಹಾಗಾಗಿನೇ ಭರತ್ ಅವ್ರು ಬಂದು, ಸರ್ ಈ ಥರ ಕಾರ್ಯಕ್ರಮ ಮಾಡ್ತಿದ್ವಿ ಬರಬೇಕಂತ ಹೇಳಿದಾಗ, ಅವತ್ತು ಏನೇ ಬ್ಯುಸಿ ಇದ್ರೂ ಖಂಡಿತ ನಾನು ಬರ್ತೀನಂತೇಳಿ ಬಂದಿದ್ದೀನಿ. ವಿಶೇಷವಾಗಿ ಇವತ್ತಿನ ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ ಆಯೋಜಕರೆಲ್ಲರಿಗೂ, ವಿಶೇಷವಾಗಿ ಸ್ನೇಹಿತನಾಗಿರ್ತಕ್ಕಂಥ ಭರತ್ ಅವರಿಗೆ, ಅವ್ರ ಸ್ನೇಹಿತರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡೋದಕ್ಕೆ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಡ್ಯಾನ್ಸಿಗೆ ಎಂಥ ಶಕ್ತಿ ಇದೆ ಅಂತ ಒಂದು ನಿದರ್ಶನ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಆಗಲೇ ನಾನು ಹೇಳಿದೆ, ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಕ್ಕಂಥವ್ರನ್ನೂ ಸಹ ಹೊರತರತಕ್ಕಂಥ ಶಕ್ತಿ ಡ್ಯಾನ್ಸಿಗಿದೆ. ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಅದೊಂದು ಸಣ್ಣ ನಿದರ್ಶನ ಹೇಳ್ತೇನೆ. ನಮ್ಮ ಸ್ಕೂಲಲ್ಲಿ ಒಬ್ಬ 3ನೇ ಕ್ಲಾಸ್ ಹುಡುಗ ಇದ್ದ, ಬಸವರಾಜ್ ಅಂತೇಳಿ. ಅವನು ಸ್ಕೂಲಿಗೆ ಬಂದು ಹಿಂದ್ಗಡೆ ಕೂತ್ಕೊಳ್ತಿದ್ದ, ಯಾರ ಹತ್ರ ಮಾತಾಡ್ತಿದ್ದಿಲ್ಲ, ಏನು ಕೆಲಸ ಹೇಳಿದ್ರು ಮಾಡ್ತಿದ್ದಿಲ್ಲ, ಬರಿತಿದ್ದಿಲ್ಲ, ಓದ್ತಿದ್ದಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತಿದ್ದ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಿದ್ದ. ಏನಾಯ್ತು ಬಸವರಾಜ್, ಏನಾಯ್ತು ಬಸ್ಸು, ಏನಾಯ್ತು ಭಷ್ಯ, ಹಿಂಗೆಲ್ಲ ಕೇಳಿದಾಗಲೂ ಮಾತಾಡ್ತಿದ್ದಿಲ್ಲ ಅವನು ತಲೆ. ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ, ಚಿತ್ರದುರ್ಗ, ಶಿವಮೊಗ್ಗ, ಬೆಂಗಳೂರು, ಮೈಸೂರು, ಅದಾದಮೇಲೆ ಮಹಾರಾಷ್ಟ್ರದಲ್ಲಿ ಮಿರಾಜ್ ಸಾಂಗ್ಲಿ ಅಂತಿದೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಬಂದ ಹಾಸ್ಪಿಟ್ಲಿಗೆ. ಎಲ್ಲಿ ಹೋದ್ರು ಡಾಕ್ಟ್ರು ಏನೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಏನು ಮಾಡಿದೆ ನಾನು, ನಮ್ಮಲ್ಲಿ ಒಂದು ಏಕಪಾತ್ರ ಅಭಿನಯ ಅಂತ ಇತ್ತು, ಒಂದು ಕಾಂಪಿಟೇಷನ್. ಸುಮ್ಮನೆ ಅವನಿಗೆ ಏನು ಹೇಳಿದೆ, ಬಸ್ ಈ ಸರಿ ಪ್ರತಿಭಾ ಕಾರಂಜಿಯಲ್ಲಿ ನಿನ್ನೊಂದು ಡ್ಯಾನ್ಸ್ ಕಾರ್ಯಕ್ರಮ ಇದೆ, ನಿನ್ನನ್ನು ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದೆ. ಪ್ರಾರಂಭದಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಲಿಲ್ಲ ಅವನು. ನಾನು ಒತ್ತೆ ಮಾಡಿ ಕರ್ಕೊಂಬಂದು ಸ್ಟೇಜ್ ಮೇಲೆ ನಿಲ್ಲಿಸಿ ಒಂದು ಯಾವುದೋ ಒಂದು ಸಾಂಗ್ ಹಾಕಿ ಸುಮ್ಮನೆ ನಿಲ್ಲಿಸಿದೆ. ಆಮೇಲೆ ಒಂದು ಸ್ವಲ್ಪ ಕುಣಿಯೋಕ್ಕೆ ಶುರು ಮಾಡ್ದೆ. ಪ್ರತಿಭಾ ಕಾರಂಜಿ ಕರ್ಕೊಂಡೋಗಿ ಅಲ್ಲಿ ತೀರ್ಪುಗಾರರಿಗೆ ಹೇಳಿ, ಇವನು ಸ್ಪೆಷಲ್ ಹುಡುಗ ಅಂತೇಳಿ ಟ್ರೀಟ್ ಮಾಡಿ, ಇವನ ಹೆಸರು ಬರ್ಕೊಳ್ಳಿ, ಅನೌನ್ಸ್ ಮಾಡಿ, ಬಟ್ ಇದನ್ನು ಕ್ಯಾಲ್ಕುಲೇಟಿಗೆ ತೊಗೋಬೇಡಿ ನೀವು, ಅನೌನ್ಸ್ ಮಾಡಿ ಅಂತ ಹೇಳ್ದೆ. ಅವರೆಲ್ಲ ಆಯ್ತು ಅಂತೇಳಿ ಲಾಸ್ಟಿಗೆ ಅವನ ಹೆಸರನ್ನು ಕರೆದ್ರು. ಈಗ ಬಸವರಾಜ್ ಅವರಿಂದ ಡ್ಯಾನ್ಸ್ ಅಂತೇಳಿ ಒಂದು ಹಾಡು ಹಾಕಿದ್ದು ಕುಣ್ದ ಒಂದು 2 ನಿಮಿಷ. ಲಾಸ್ಟಿಗೆ ನಾನು ಏನು ಮಾಡಿದೆ, ಆ ಜಡ್ಜಸ್ ಕಡೆಯಿಂದ ಒಂದು ಕಪ್ ಇತ್ತು, ಅದನ್ನು ಕೊಡ್ಸಿದೆ. ಈ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಫಸ್ಟ್ ಪ್ರೈಸ್ ಬಸವರಾಜ್ ಅಂತೇಳಿ ಎಲ್ಲರೂ ಚಪ್ಪಲಿ ತೇಟ ಅವನಿಗೆ ಬಹುಮಾನ ಕೊಟ್ಟರು. ಅವತ್ತೇ ಅವನ ತಲೆನೋವು ಬಿಟ್ಟೋಯ್ತು, ಫುಲ್ ನಾರ್ಮಲ್ ಬಂದ. ಬಂದು SLCಯಲ್ಲಿ ಫಸ್ಟ್ ಕ್ಲಾಸ್ ಬಂದ, ಕಾಲೇಜ್ ಮುಗಿಸ್ಕೊಂಡ, ಈಗ ಮದುವೆ ಆಗಿದ್ದಾನೆ, 2 ಮಕ್ಕಳಾಗ್ಯಾವ. ಬಂದುಗಳು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ಡ್ಯಾನ್ಸ್ ನೋಡಿ ಅಂಥ ಮಾನಸಿಕ ಸ್ಥಿತಿಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇಷ್ಟೊಂದು ಒಳ್ಳೆ ದಾರಿ ತಂತು. ಯಾವ ಡಾಕ್ಟ್ರು ಸಹ ಇದನ್ನು ಮಾಡಲಿಲ್ಲ, ಅಂಥ ಶಕ್ತಿ ಡ್ಯಾನ್ಸಿಗಿದೆ. ಹಾಗಾಗಿ ನಮ್ಮ ತಿರುತಾಳೆಯಲ್ಲಿ ವಿಶೇಷವಾಗಿ ಈ ಥರ ಸಂಗೀತ ಡ್ಯಾನ್ಸಿಗೆ ಸಾಕಷ್ಟು ಪ್ರೋತ್ಸಾಹ ಇದೆ. ಅಂಥ ಪ್ರತಿಭೆಗಳು ನಮ್ಮ ತಿರುತಾಳೆಯಲ್ಲಿ ಬೆಳೀತಾ ಇದ್ದಾರೆ. ಬೇರೆ ಬೇರೆ ಸ್ಯಾಂಡಲ್ವುಡ್ಡಲ್ಲಿ, ಬೆಳ್ಳಿ ಪರದೆಯಲ್ಲೆಲ್ಲ ನಮ್ಮ ತಿರುತಾಳೆ ಹೆಸರು ಬರ್ತಾ ಇದೆ, ಅದೇ ಹೆಮ್ಮೆ. ಈ ಒಂದು ಅಕಾಡೆಮಿಯಲ್ಲಿ ತರಬೇತಿ ಪಡ್ಕೊಂಡಿರ್ತಕ್ಕಂಥ ಮಕ್ಕಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಮಿಂಚಲಿ ಅಂಥ ಶಕ್ತಿ ಭಗವಂತ ಅವ್ರಿಗೆ ಕಾಣಿಸ್ಲಿ ಅಂತ ಆಶಿಸ್ತಾ, ಈ ಪ್ಯಾಲೇಸ್ ಅಕಾಡೆಮಿ ಅವರಿಗೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಆಶಿಸಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ತುಂಬ ಧನ್ಯವಾದಗಳು. ತಮ್ಮ ಬಾಲ್ಯದ ಸವಿ ನೆನಪನ್ನು ಹಂಚಿಕೊಂಡ್ರು, ಹಾಗೂ ಕಲೆಗೆ ಎಂಥ ಶಕ್ತಿ ಇದೆ ಅನ್ನೋದನ್ನು ಅವರೇ ಅವ್ರ ಮಾತಲ್ಲೇ ಹೇಳ್ಯಾರೆ. ಅವರಿಗೂ ಧನ್ಯವಾದಗಳು. ಹಾಗೂ ನಮ್ಮ ಮುಂದಿನ ಅತಿಥಿ ಅಬ್ದುಲ್ ರೆಹಮಾನ್ ಸಾಹೇಬರು ನಮ್ಮ ಶುಭ ನುಡಿಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಅತಿಥಿಗಳೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಬಹುಶಃ ಇದೊಂದು ನಮ್ಮ ಬಾಲ್ಯದ ನೆನಪುಗಳನ್ನು ನೆನಪಿರಬಾರದಂಥ ಒಂದು ವೇದಿಕೆ ಆಗಿ ಇದೆ. ಬಹುಶಃ ಅದನ್ನು ನಾನು ಇಲ್ಲಿ ಪ್ರಸ್ತಾವ ಮಾಡಲ್ಲ. ಇವತ್ತು ತಾವೆಲ್ಲರೂ
ತಮ್ಮ ಪ್ರತಿಭೆಗಳ ಅವರ ಒಂದು ಡ್ಯಾನ್ಸ್ ಅನ್ನು ನೋಡಲು ಬಂದಿರುತ್ತೀರಿ ಹಾಗೇನೇ ತಮ್ಮ ಮಕ್ಕಳು ಸುಮಾರು ಪೋಷಕರಿದ್ದಾರೆ ಅವರಲ್ಲಿ ಇರತಕ್ಕಂತ ಆಸೆ ಏನಂದ್ರೆ ತಮ್ಮ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಥವಾ ತನ್ನ ಮುಂದಿನ ಜೀವನಕ್ಕೆ ಇದು ಯಾವ ತರ ಸಹಕಾರ ಆಗುವ ನಿಟ್ಟಿನಲ್ಲಿ ಇಲ್ಲಿ ಬಂದಿರತಕ್ಕಂತ ಹಲವಾರು ಪೋಷಕರಿದ್ದಾರೆ ಬಹುಶಃ ನಾವು ಕೂಡ ಈ ಇದನ್ನು ಆಸ್ವಾದಿಸಂತ ಒಂದು ವ್ಯಕ್ತಿಗಾಗಿದ್ದೇವೆ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕ್ರೀಡೆ ಜೊತೆ ಜೊತೆಯಲ್ಲಿ ನಮ್ಮ ಬದುಕಿನಲ್ಲಿ ಬರತಕ್ಕಂತ ಹಲವಾರು ಸಮಸ್ಯೆಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಮಗೆ ಇದು ಒಂದು ಪ್ರೇರಣೆಯಾಗಿ ನನಗೆ ಬಂದಿದೆ ನಾನು ಕೂಡ ಒಬ್ಬ ಕ್ರೀಡಾಪಟು ಯಾಕಂದ್ರೆ ನಾವೆಲ್ಲ ಭಾಷಾ ಭಾವನೆಯಲ್ಲಿ ಇರತಕ್ಕಂತವರು ಮೊದಲು ನಮ್ಮ ಭಾರತದ ಪರಂಪರೆ ನಾವು ತಿಳ್ಕೋಬೇಕಾಗಿದೆ ಭಾರತ ಅನ್ನೋದು ಒಂದು ವಿಶೇಷವಾದಂಥ ಆಶಾಭಾವನೆ ಇಟ್ಟಿರತಕ್ಕಂಥ ಒಂದು ನಮ್ಮ ದೇಶ ನಾವು ಬಹಳ ಸುಮಾರು 15 ದೇಶಗಳನ್ನು ನಾನು ತಿರುಗಿದ್ದೇನೆ ಆದರೆ ಭಾರತದಿಂದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನೋಡತಕ್ಕಂತಹ ಒಂದು ದೇಶ ಅದು ನಮ್ಮ ಭಾರತ ದೇಶ ಈ ಭಾರತ ದೇಶದಲ್ಲಿ ನಾವು ಹುಟ್ಟಿರದೇ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಆ ನಿಟ್ಟಿನಲ್ಲಿ ನೋಡಿ ಕಲಾಕ್ಷೇತ್ರದಲ್ಲಿ ನಮ್ಮ ಗರ್ತಿಕೆರೆ ಸುಬ್ಬಣ್ಣ ಅವರು ಒಂದು ಜಾನಪದ ಇಂತಹ ಹಲವಾರು ಕ್ಷೇತ್ರದಲ್ಲಿ ಮುನ್ನುಗ್ಗಿದ್ರೆ ಇಲ್ಲಿರ್ತಕ್ಕಂಥ ಇನ್ನು ಹಲವಾರು ವಿದ್ಯಾರ್ಥಿಗಳು ಇಂಥ ವೆಸ್ಟರ್ನ್ ಅಥವಾ ಮಾಡರ್ನ್ ಸ್ಟೈಲ್ನ ಡ್ಯಾನ್ಸಲ್ಲಿ ಬಂದಿರ್ತಾರೆ ಅಂದರೆ ಭಾರತ ಅನ್ನೋದು ಎಲ್ಲ ರೀತಿಯ ಕಲೆಗಳನ್ನು ಒಟ್ಟುಗೂಡಿಸಿರ್ತಕ್ಕಂತಹ ಒಂದು ವಿಶೇಷವಾದಂಥ ದೇಶ ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬಿಟ್ಟು ಬೇರೆ ದೇಶ ಎಲ್ಲಿ ಅಂತ ಇಷ್ಟು ನೋಡೋಕ್ಕೆ ಸಾಧ್ಯ ಇಲ್ಲ ನಾವು ಅದೇ ಒಂಥರ ಕಲೆ ವ್ಯವಹಾರ ಬಿಡಿ ವ್ಯವಹಾರ ಆರ್ಥಿಕ ಪರಿಸ್ಥಿತಿ ಇದೆಲ್ಲವೂ ಒಂದು ರೀತಿಯಲ್ಲಿ ಆದರೆ ಸಾಂಸ್ಕೃತಿಕ ಕಲೆ ಅಂದರೆ ಭಾರತನೇ ಅದು ವಿಶ್ವಗುರು ಆ ವಿಶ್ವಗುರು ಅಂದರೆ ಭಾರತ ಸಂಸ್ಕೃತಿ ಇಷ್ಟು ಒಂದು ಸಂಸ್ಕೃತಿಯ ನೆಲೆಕಟ್ಟಿರ್ತಕ್ಕಂಥ ಈ ದೇಶ ಅದು ತೀರ್ಥಹಳ್ಳಿ ಅನ್ನೋದು ವಿಶೇಷವಾದಂತಹ ಕವಿಗಳ ಹಾಗೂ ಹಲವಾರು ನಾಯಕರು ಕೊಟ್ಟಿರ್ತಕ್ಕಂಥ ಈ ನಮ್ಮ ತೀರ್ಥಹಳ್ಳಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯಬೇಕಾಗಿದೆ ನಾನು ಕೂಡ ಒಬ್ಬ ಕ್ರೀಡಾಪಟುವಾಗಿ ನನ್ನ ಕ್ಷೇತ್ರ ಅಂದರೆ ಬ್ಯಾಡ್ಮಿಂಟನ್ ಕ್ಷೇತ್ರದಲ್ಲಿ ನಾನು ಇವತ್ತು ನನ್ನನ್ನು ಗುರುತಿಸ್ಕೊಂಡಿದ್ದೇನೆ ಮೊನ್ನೆ ತಾನೇ ನಾನು ಮಂಗಳೂರಿನಲ್ಲಿ ಹಾಗೂ ಉಡುಪಿಯಲ್ಲಿ ಎರಡು ಸ್ಟೇಟ್ ಲೆವೆಲ್ ಐ ಪಿ ಎಲ್ ಥರನೇ ಎರಡು ಮ್ಯಾಚ್ ಆಯಿತು ಅದರಲ್ಲಿ ಎರಡು ಟೀಮಲ್ಲಿ ಕೂಡ ನನ್ನ ತಂಡ ಸುಮಾರು 16 ಜನ ಇಟ್ಟುಕೊಂಡು ನಾನು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡಿದಂಥ ಕ್ರೀಡಾಪಟುಗಳನ್ನು ಒಂದು ತಂಡವಾಗಿ 16 ಜನ ತಂಡವಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿ ನನ್ನ ನಾಯಕತ್ವದಲ್ಲಿ ನನ್ನ ಮಾಲೀಕತ್ವದಲ್ಲಿ ಆ ತಂಡವನ್ನು ಎರಡು ಟ್ರೋಫಿಯನ್ನು ನಾನು ಗೆದ್ದೆ ನಾಳೆ ಮತ್ತೆ 26-27ಕ್ಕೆ ಉಡುಪಿಯಲ್ಲಿ ಕೂಡ ಬ್ಯಾಡ್ಮಿಂಟನ್ ಈ ಸ್ಟೇಟ್ ಲೆವೆಲ್ ಪ್ಲೇ ಆಗ್ತಾ ಇದೆ ಅದರಲ್ಲಿ ಕೂಡ ನಾನು ಮಾಲೀಕನಾಗಿದ್ದೇನೆ ಯಾಕಂದರೆ ನಾವು ಯಾವುದೇ ಕ್ಷೇತ್ರದಲ್ಲಿ ನಿಮ್ಮಂಥ ಪ್ರತಿಭೆಗಳಿಗೆ ನಾವು ಅವಕಾಶ ಮಾಡಿಕೊಡಬೇಕಾಗುತ್ತೆ ಅವಕಾಶ ಮಾಡಿಕೊಡುವಂಥಾದರೆ ನಮ್ಮಂಥವರು ಇಲ್ಲಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಉದ್ಯಮಿಗಳು ನಮ್ಮ ಸಹಕಾರ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿರ್ತಕ್ಕಂಥ ಇಲ್ಲಿ ಏನು ಬಂದಿರತಕ್ಕಂಥ ಎಲ್ಲ ಪೋಷಕರಿದ್ದೀರಿ ನಿಮಗೆ ನಿಮ್ಮ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನು ನೀವು ಮನದಲ್ಲಿ ಅರಿತುಕೊಂಡು ಅವರಿಗೆ ಮುಂದಿನ ಭವಿಷ್ಯವನ್ನು ರೂಪಿಸಲು ನೀವು ಸಹಕಾರಿಯಾಗಬೇಕಂತ ಹೇಳುತ್ತಾ ನನ್ನ ಕೂಡ ಮಾತನಾಡಲು ಅವಕಾಶ ಮಾಡಿಕೊಡ್ತಕ್ಕಂತಹ ಈ ಸಂಘಟಕರಿಗೆ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರೂ ವಂದನೆಗಳು ಕ್ರೀಡೆ ಹಾಗೂ ಕಲೆಗೆ ಎಂಥ ಶಕ್ತಿ ಇದೆ ಅಂತ ನಮ್ಮ ರೈಮನ್ ಸಾಬ್ ಅವರು ಹೇಳಿದ್ರು ಹಾಗೆ ತೀರ್ಥಹಳ್ಳಿಲಿ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ ದೊಡ್ಡ ಕಾರ್ಯಕ್ರಮ ಆಗಲಿ ಫಸ್ಟು ನಾವು ಯಾರನ್ನೇ ಬಿಟ್ಟರು ಅವ್ರನ್ನ ಮಾತ್ರ ಬಿಡೋಲ್ಲ ಯಾಕೆ ಅಂದರೆ ಏನೇ ಕಾರ್ಯಕ್ರಮ ಇದ್ರೆ ಫಸ್ಟ್ ಅವ್ರಿಗೆ ತಿಳಿಸ್ತೀವಿ ಯಾವುದೇ ಕಾರ್ಯಕ್ರಮ ಆದರೂ ಅವ್ರು ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಏನೇ ಇದ್ದರೂ ಅವ್ರ ಕೈಯಲ್ಲಾಗಿರೋ ಪ್ರೋತ್ಸಾಹ ಮಾಡೇ ಮಾಡಿದ್ದಾರೆ ಅವರಿಗೂ ಧನ್ಯವಾದಗಳು ಹಾಗೆ ಇನ್ನೊರ್ವ ಮುಖ್ಯ ಅತಿಥಿ ನಿಖಿಲ್ ಮಂಜು ಅಂತಾರಾಷ್ಟ್ರೀಯ ಪ್ರಶಸ್ತಿ ಹಾಗೂ ಹಲವು ರಾಜ್ಯ ಪ್ರಶಸ್ತಿ ಪಡೆದ ವಿಜೇತರು ಅವರು ನಮಗೆ ಎರಡು ಶುಭ ನುಡಿ ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನಗೆ ಒಂದು ಪ್ರಹಸನ ನೆನಪಿಗೆ ಬರ್ತದೆ ಈ ಸಂಖ್ಯೆಗಳಲ್ಲಿ ಅಂದರೆ ನಂಬರ್ಗಳಲ್ಲಿ ಒಂದು ಸಣ್ಣ ಮೇಲಾಟ ಶುರುವಾಯಿತಂತೆ 1-9 ಅಂದರೆ 9 ನಾನು ಹಿರಿಯ
ನನ್ನ ಮಾತು ಉಳಿದವರೆಲ್ಲ ಕೇಳಬೇಕು ಅಂತ. ಒಂಬತ್ತು ಎಂಟಕ್ಕೆ ಒಂದು ಪೆಟ್ಟು ಕೊಡ್ತಂತ, ಎಂಟು ಏಳಕ್ಕೆ, ಎಂಟು ಕೇಳಿದಾಗ ಒಂಬತ್ತು ಹೇಳ್ತಂತೆ, ನಾನು ಹಿರಿಯ, ನನ್ನ ಮಾತನ್ನು ನೀನು ಕೇಳಬೇಕಷ್ಟೆ. ಎಂಟಕ್ಕೆ ಏಳು ಕೇಳಿದಾಗ ಇದೇ ಮಾತು ರಿಪೀಟ್ ಆಯಿತು. ಏಳು ಆರಕ್ಕೆ ಆರು, ಐದಕ್ಕೆ ಐದು, ನಾಲ್ಕಕ್ಕೆ ನಾಲ್ಕು, ಮೂರಕ್ಕೆ ಮೂರು, ಎರಡಕ್ಕೆ ಎರಡು, ಒಂದಕ್ಕೆ ಪೆಟ್ಟು ಕೊಡ್ತಾ ಬಂದು ಕಡೆಗೆ ಸೊನ್ನೆ ಒಂದ್ರ ಕಡೆ ನೋಡ್ತಾ ಹೆದರ್ಕೊಳ್ತಂತ, ನನಗೆಂತ ಪೆಟ್ಟು ಬೀಳುತ್ತೋ ಅಂತ. ಆಗ ಒಂದು ಸೊನ್ನೆ ಹತ್ರ ಬಂದು ಅದರ ಹೆಗಲ ಮೇಲೆ ಕೈ ಹಾಕಿ, ಹೆದರ್ಬೇಡ, ನಾನು ನಿನಗೆ ಹೊಡೆಯೋದಿಲ್ಲ ಅಂತ ಅದರ ಪಕ್ಕ ನಿಲ್ತಂತೆ. ಸೊನ್ನೆ ಒಂದು ಪಕ್ಕ ನಿಂತು ಕೂಡಲೇ ಹತ್ತಾಯ್ತಂತೆ, ಅದರ ನಂಬರು ಸೊನ್ನೆಯಿಂದ ಹತ್ತಾಯ್ತು. ಇದು ದೊಡ್ಡವರು ಚಿಕ್ಕವರು ಅಥವಾ ದೊಡ್ಡತನ ಸಣ್ಣತನ ಇದರ ಮೇಲೆ ಡಿಪೆಂಡ್ ಆಗೋದಿಲ್ಲ, ನಮ್ಮಲ್ಲಿರುವ ಸಂಸ್ಕಾರದಿಂದ ನಿರ್ಧಾರವಾಗುತ್ತೆ. ಸಂಸ್ಕಾರ ಜ್ಞಾನದಿಂದ ಬರ್ತದೆ, ಜ್ಞಾನ ವಿದ್ಯೆಯಿಂದ ಬರ್ತದೆ. ಹಾಗಾಗಿ ಶೇಕ್ಸ್ಪಿಯರ್ ಹೇಳೋ ಪ್ರಕಾರ ಸೈನಿಕರು ದೇಶವನ್ನು ಗಡಿಗಳಲ್ಲಿ ಕಾದರೆ, ಸಮಾಜವನ್ನು ಗಡಿಗಳಲ್ಲಿ ಕಾದರೆ, ಶಿಕ್ಷಕರು, ಸಾಹಿತ್ಯ, ಕಲೆ, ನೃತ್ಯ ಇವೆಲ್ಲವೂ ಕೂಡ ಸಮಾಜವನ್ನು ಕಟ್ಟತ್ತಂತ. ಹಾಗೆ ನೀವು ನೋಡಿರಬಹುದು, ಈ ಯಾರು ಈ ಕಲೆಯಲ್ಲಿ, ಸಾಹಿತ್ಯದಲ್ಲಿ, ನೃತ್ಯದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅವರ ಹಿನ್ನೆಲೆಯನ್ನು ನೀವು ತೆಗೆದರೆ ಅವರು ಯಾರೂ ಕೂಡ ಅಪರಾಧ ಜಗತ್ತಿನ ಪುಟಗಳಲ್ಲಿ ಇರೋದಿಲ್ಲ. ಅಂಥದ್ದೊಂದು ಸಂಸ್ಕಾರ ಅವರಿಗೆ ಬಂದ್ಬಿಟ್ಟಿರತ್ತೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನ್ನ ದೇವಕಿ ಹಡದ್ರು ಯಶೋಧ ಪಡಿತಾಳೆ. ಹಾಗೆ ಇಲ್ಲಿರೋ ಪೋಷಕರೆಲ್ಲರ ಮಕ್ಕಳು ಅವ್ರವ್ರಿಗೆ ಸ್ವಂತ ಆದರೂ ಕೂಡ ಈ ಒಂದು ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿ ಆ ಮಕ್ಕಳನ್ನು ತಮ್ಮದಾಗಿಸ್ಕೊಂಡು ಅವರನ್ನು ಪಡೆದು ನೂರಾರು ಸಾವಿರಾರು ಜನ ಮಕ್ಕಳಿಗೆ ನೃತ್ಯವನ್ನು ಹೇಳಿಕೊಡ್ತಾ ಅವರ ಅಭಿವೃದ್ಧಿ ಕಾರಣ ಆಗಿದ್ದಾರೆ. ಹಾಗಾಗಿ ಅವರು ಪಡೆದ ತಂದೆ ತಾಯಿಯರು. ನೋಡಿ, ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಮೃತ್ಯುಂಜಯ ಆಗಲಿಕ್ಕೆ ಸಾಧ್ಯ. ಮೃತ್ಯುಂಜಯ ಅಂತಂದರೆ ಸಾವನ್ನು ಗೆಲ್ಲೋದಲ್ಲ, ಸತ್ತ ನಂತರ ಬದುಕೋದು. ಅದಕ್ಕೆ ತುಂಬ ಒಳ್ಳೆಯ ಉದಾಹರಣೆ ಪುನೀತ್ ರಾಜ್ಕುಮಾರ್. ಹಾಗೆ ಅಂಥದ್ದೊಂದು ಅವಕಾಶ ಇರೋದು ಈ ಸಾಹಿತ್ಯ, ಕ್ರೀಡೆ, ನೃತ್ಯ, ಕಲೆ ಈ ಕ್ಷೇತ್ರಕ್ಕೆ ಮಾತ್ರ. ಆ ಕ್ಷೇತ್ರವನ್ನು ನೀವೆಲ್ಲರೂ ಕೂಡ ಆಯ್ಕೆ ಮಾಡಿಕೊಂಡಿದ್ದೀರಿ. ಇಲ್ಲಿರೋ ಪೋಷಕರಿಗೆ, ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಎಲ್ರಿಗೂ ಕೂಡ ಅಭಿನಂದನೆಗಳು. ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ನಿಖಿಲ್ ಮಂಜು ಅವರಿಗೆ ತುಂಬ ಹೃದಯದ ಅಭಿನಂದನೆ. ಹಾಗೂ ಮುಂದಿನ ಮತ್ತೋರ್ವ ಅತಿಥಿ ಶ್ರೀ ವಿ ಟಿ ರತ್ನಾಕರ್, ಉದ್ಯಮಿಗಳು ಶಿವಮೊಗ್ಗ. ಇವರು ಎರಡು ಶುಭ ನುಡಿಯನ್ನು ಕೇಳಬೇಕಾಗಿ ಕೇಳ್ತಾ ಇದ್ದೀವಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಮಾನ್ಯರೇ, ಎಲ್ಲರೂ ಡ್ಯಾನ್ಸ್ ಪ್ರೋಗ್ರಾಮ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಕುತೂಹಲದಲ್ಲಿದ್ದೀರಿ. ಈಗ ಈ ಭಾಷಣ ಅಪ್ರಸ್ತುತ, ಆದರೂ ಸಹ ಸ್ಟೇಜ್ ಫಂಕ್ಷನ್ ಆದಾಗ ಎರಡು ಮಾತಾಡಲೇಬೇಕಾಗುತ್ತದೆ. ಈ ಡ್ಯಾನ್ಸ್ ಕ್ಲಾಸು ಪ್ರಾರಂಭ ಆದಾಗಲಿಂದ ಇಲ್ಲಿವರೆಗಿನ ಎಲ್ಲ ಸ್ಟೇಜ್ ಪ್ರೋಗ್ರಾಮ್ಗಳಲ್ಲಿ ಗರ್ತಿಕೆರೆ ರಾಘಣ್ಣ ಮತ್ತು ನಾನು ಭಾಗವಹಿಸಿದ್ದೇವೆ. ಹಾಗಾಗಿ ಇವತ್ತು ನಾನು ಒಪ್ಕೊಳ್ಳೇಬೇಕಾಯಿತು ಶಿವಮೊಗ್ಗದಿಂದ, ಅದಕ್ಕಾಗಿ ಬಂದೆ. ನಾನು ಬರಬೇಕಾದ್ರೆ ಅಂದ್ಕೊಂಡಿದ್ದೆ ಇವತ್ತು ಸ್ಟೇಜಲ್ಲಿ ನನಗೇನು ಮಾತಾಡೋ ಅವಕಾಶ ಸಿಗಲ್ಲ ಅಂತೇಳಿ. ಯಾಕಂದರೆ ರಾಜ್ಯ ಮಟ್ಟದ ನಾಯಕರಿಂದ ಹಿಡಿದು
ತಾಲೂಕು ಮಟ್ಟದ ನಾಯಕರುಗಳ ಎಲ್ಲರ ಹೆಸರು ಅದರಲ್ಲಿ ಇತ್ತು. ಅವರೆಲ್ಲರೂ ಭಾಷಣ ಮಾಡೋದ್ರಲ್ಲಿ ನಮಗೇನು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಗಲ್ಲ, ಹಾಗಾಗಿ ನಾನೇನು ರೆಡಿ ಆಗಬೇಕಾಗಿಲ್ಲ ಅಂತ ನಾನು ಅಬ್ರಾಪ್ಟಾಗಿ ಹಾಗೆ ಬಂದೆ. ಆದರೂ ತೊಂದರೆ ಇಲ್ಲ, ಈಗ ನೀವು ಕರೆದಿರುವಂಥ DYSP ಇರ್ಬೋದು, ರಾಘಣ್ಣವ್ರು ಇರ್ಬೋದು, ನಿಜವಾಗಲೂ ಕಲೆಯಲ್ಲಿ ಪೋಷಕನು ಮತ್ತು ಕಲೆ ಬಗ್ಗೆ ತುಂಬ ವಿಶ್ವಾಸ ಇರೋಂಥವ್ರನ್ನೇ ಕರೆದಿರಿ. ಅವರು ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ತುಂಬ ಸಮಂಜಸವಾಗಿ ಮಾತಾಡಿದ್ದಾರೆ, ಅವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳಬೇಕು. ಯಾಕಂದರೆ ರಾಜಕಾರಣಿಗಳನ್ನ ಯಾರನ್ನೋ ಕರೆಸಿ ಅವ್ರಿಗೆ ಬೇಕಾದಂಥ ಮಾತಾಡೋದಕ್ಕಿಂತ ಈ ಥರ ಕಲೆಯಲ್ಲಿ ಆಸಕ್ತಿ ಇರೋವಂಥವ್ರನ್ನ ಕರೆಸಿ ಕಲೆ ಬಗ್ಗೆ ಮತ್ತು ಈ ಡ್ಯಾನ್ಸ್ ಕ್ಲಾಸ್ ನಡೆಸೋದ್ರ ಬಗ್ಗೆ ಎಷ್ಟು ಕಷ್ಟ ಇದೆ, ಏನು ಅದರಿಂದ ಉಪಯೋಗ ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ, ಅವರಿಗೂ ನಾವು ನಿಜವಾಗ್ಲೂ ವಂದನೆಗಳನ್ನ ಹೇಳಲೇಬೇಕು. ನಾನು ಈ ಸಮಯದಲ್ಲಿ ಹೆಚ್ಚು ಹೇಳಲಿಕ್ಕೆ ಇಷ್ಟಪಡಲ್ಲ. ಏನೇ ಆದರೂ ಈ ಡ್ಯಾನ್ಸ್ ಅನ್ನೋದಿದೆಯಲ್ಲ, ಈಗ DYSP ಶಾಂತವರು ಹೇಳಿದಾಗೆ ಒಂದು ತಮ್ಮ BP ಮತ್ತು ಶುಗರ್ ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಮತ್ತು ನಮ್ಮ ಜೀವನದಲ್ಲಿ ಒಂದು ಸಂತೋಷದ ಸಮಯನ ಕಳೀಲಿಕ್ಕೆ ತುಂಬ ಮುಖ್ಯವಾಗಿದೆ. ಅದರಲ್ಲೂ ಈಗಿನ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಫಂಕ್ಷನ್ಗಳಿರ್ಬೋದು, ಅದು ಪ್ರಾರಂಭವಾಗಬೇಕಾದ್ರೆ ಅಥವಾ ಅಂತ್ಯ ಆಗಬೇಕಾದ್ರೆ ಈ ಡ್ಯಾನ್ಸು ಅಥವಾ ಎಲ್ಲರೂ ಸೇರಿ ನೃತ್ಯ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಆ ಪ್ರೋಗ್ರಾಮಿಗೆ ಹೆಚ್ಚು ಕಳೆ ಕೊಡ್ತದೆ. ಆದ್ದರಿಂದ ಇದರಲ್ಲೇನು ವಯಸ್ಸಿನ ಭೇದ ಇಲ್ಲ, ತಾವೆಲ್ಲರೂ ಈ ಡ್ಯಾನ್ಸ್ ಕ್ಲಾಸಿನ ಉಪಯೋಗ ಪಡ್ಕೋಬೋದು. ಯಾಕಂದರೆ ನೀವು ನಾನು ಮೊನ್ನೆ ಒಂದು ಯಾವುದೋ ಒಂದು ಇದರಲ್ಲಿ ಟೂರ್ ಹೋದಾಗ ಗಂಗಾ ಆರತಿ ನೋಡ್ಲಿಕ್ಕೆ ಹೋಗಿದ್ದೆ. ಗಂಗಾ ಆರತಿ ನೋಡೋಕೆ ಹೋದಾಗ ಗಂಗಾ ಆರತಿ ಆಗಬೇಕಾದ್ರೆ 70 ವರ್ಷ 80 ವರ್ಷ ಆದರ ಸಮೇತವಾಗೂ ಆ ಆರತಿ ಆಗಬೇಕಾದ್ರೆ ಜೋರಾಗಿ ಡ್ಯಾನ್ಸ್ ಮಾಡ್ತಾರೆ. ಕೊನೆ ಕೊನೆಗೆ ಯಾವ ಥರ ಡ್ಯಾನ್ಸ್ ಅಂದರೆ ಒಂದು 500-600 ಜನ ಒಟ್ಟಿಗೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾರೆ, ಒಬ್ಬರು ಕಾರ್ ಒಬ್ಬರು ತುಳ್ಕೊಂಡು. ಅದೇನೋ ಒಂಥರ ಎಷ್ಟೋ ಜನ ಎಷ್ಟೆಷ್ಟು ಹುಷಾರಿಲ್ಲದೆ ಕಾಯಿಲೆಯಿಂದ ಬೇರೆ ಯಾವ್ಯಾವುದೋ ತಮ್ಮ ಬಿಸ್ನೆಸ್ಸಿನ ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ತಮಗೇನೋ ಇನ್ನು ಕೇಳಲಿಕ್ಕೆ ಬಂದಿರ್ತಾರೆ. ಆದರೂ ಸಹ ಅದೆಲ್ಲದನ್ನು ಮರೆತು ತುಂಬ ಸಂತೋಷದಿಂದ ಎಲ್ಲರೂ ಒಟ್ಟಾಗಿ ಒಂದು ಸಮಯ ಕಳಿಬೇಕಂದರೆ ಡ್ಯಾನ್ಸ್ ತುಂಬ ಮುಖ್ಯ ಕೊಡ್ತದೆ. ಆದ್ದರಿಂದ ಇದರಲ್ಲಿ ವಯಸ್ಸಿನ ಮಿತಿ ಇಲ್ಲ. ವಯಸ್ಸಾದವರು ನಮಗೇನೋ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂತಾದರೆ ನೀವು 30-60 ಹಾಕೋದು ಕಲಿತರೆ ಆಟೋಮೆಟಿಕ್ಕಾಗಿ ಡ್ಯಾನ್ಸ್ ಬಂದೇ ಬರುತ್ತೆ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ, ನಿಮ್ಮ ಸುಖ ಸಮಯಗಳನ್ನು ಅದರಲ್ಲಿ ಕಳೀರಿ, ಡ್ಯಾನ್ಸ್ ಕ್ಲಾಸ್ನ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಶ್ರೀ VT ರತ್ನಾಕರ್ ಅವರಿಗೆ ಧನ್ಯವಾದಗಳು. ಹಾಗೂ ಮುಂದಿನ ನಮ್ಮ ಇನ್ನೊರ್ವ ಅತಿಥಿ ಶ್ರೀ ಪ್ರದೀಪ್ ಕುಮಾರ್ GR, ಇವರು 2 ಹಿತನುಡಿ ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ಪೋಷಕವೃಂದದವರೇ, ಸಾಕಷ್ಟು ಜನ ಸೇರಿದ್ದೀರಿ ಇಲ್ಲಿ. ನಾವು ಮಾತಾಡ್ತಾ ಇದ್ದರೆ ನಿಮಗೂ ಟೈಮ್ ಆಗುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ಆದರೂ ಇಷ್ಟು ಜನನ ಸೇರಿಸೋದು ಕಷ್ಟ ಆಗುತ್ತೆ. ಈಗೇನು ಡ್ಯಾನ್ಸ್ ಕಾರ್ಯಕ್ರಮ ಅಂತ ಇದೆ, ಅದಕ್ಕಾಗಿ ಇಷ್ಟು ಜನ ಸೇರಿದ್ದೀವಿ, ಅದರದ್ದೇ ಮೂಲ ಉದ್ದೇಶ ಇದೆ. ಈಗ ಇದನ್ನು ಇಷ್ಟು ಜನರನ್ನ ಸೇರಿಸಲಿಕ್ಕೆ ಕಾರಣಕರ್ತ ನಮ್ಮ ಡ್ಯಾನ್ಸ್ ಅಕಾಡೆಮಿಯ ನಮ್ಮ ಸ್ನೇಹಿತರಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಡ್ಯಾನ್ಸ್ ಕ್ಲಾಸನ್ನು ಎಂಜಾಯ್ ಮಾಡೋಣ. ನಮಗೆ ಡ್ಯಾನ್ಸ್ ಮಾಡೋಕ್ಕಾಗೋದಿಲ್ಲ, ನಾವು ಸಪೋರ್ಟ್ ಮಾಡಿದ್ದೀವಿ ಅಷ್ಟೇ. ಅದನ್ನು ಎಲ್ಲ ಗಣ್ಯರು ಇಲ್ಲಿ ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಅದನ್ನು ಎಲ್ಲರೂ ಲಾಸ್ಟ್ವರೆಗೆ ಇದ್ದು ಡ್ಯಾನ್ಸ್ ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಿ ಹೋಗೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಶ್ರೀ ಪ್ರದೀಪ್ ಕುಮಾರ್ ಅವರಿಗೆ. ಹಾಗೆ ಮತ್ತೊರ್ವ ಅತಿಥಿ ಶ್ರೀ ಭರತ್ ಕುಮಾರ್ ಕೊಡ್ಲು, ಭೂಮಿಕಾ ಎಂಟರ್ಪ್ರೈಸಸ್ ತೀರ್ಥಹಳ್ಳಿ, ಇವರು 1-2 ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಆಹ್ವಾನಿತರೇ, ಈ ದಿನದ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಭರತ್ ವಡೆಗದ್ದೆ ಅವರ ತಂಡಕ್ಕೆ ಶುಭ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತುಂಬ ಧನ್ಯವಾದಗಳು. ಹಾಗೆ ಶ್ರೀ ನಕುಲ್ GR, ಗಜಾನನ ಟೆಕ್ಸ್ಟೈಲ್ ತೀರ್ಥಹಳ್ಳಿ, ಇವರೊಂದೆರಡು. ಓಕೆ. ಮತ್ತೊರ್ವ ಅತಿಥಿ ಶ್ರೀ ಅನಿಲ್ ಕುಮಾರ್, ಅಧ್ಯಕ್ಷರು ಆವಿಷ್ಕಾರ್ ಮಲ್ಟಿ ಪರ್ಪಸ್ ಕೋಆಪರೇಟಿವ್ ಸೊಸೈಟಿ ತೀರ್ಥಹಳ್ಳಿ, ಇವರು 2 ಹಿತನುಡಿ ನುಡಿಬೇಕಾಗಿ ಕೇಳ್ತೀವಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸಭಿಕರಿಗೂ ವಂದಿಸುತ್ತಾ, ಮೊಟ್ಟ ಮೊದಲನೇದಾಗಿ ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ ಎಲ್ಲ ಸದಸ್ಯರಿಗೂ, ಅದರ
ಮುಖ್ಯಸ್ಥರಾಗಿರ್ತಕ್ಕಂಥ ಭರತ್ರವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇಂಥ ಒಂದು ತಾಲೂಕು ಮಟ್ಟದ ಕೇಂದ್ರದಲ್ಲಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಪ್ರತಿ ವರ್ಷವೂ ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಇಂಥ ಒಂದು ಪ್ರತಿಮೆ, ಕಲಾ ಪ್ರತಿಭೆ ನಮ್ಮ ಊರಿನಲ್ಲಿರೋದಕ್ಕೆ ನಾವು ಹೆಮ್ಮೆ ಪಡಬೇಕಾಗತ್ತೆ. ಹಾಗೆ ತಾವೆಲ್ಲರೂ ಕಾತುರದಿಂದ ಕಾಯ್ತಾ ಇರೋದಕ್ಕೆ ನನ್ನ ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಹಾಗೆ ನನ್ನ ಮುಗಿಸಿ ಧನ್ಯವಾದ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಶ್ರೀ ಅಂಬರೀಷ್ ಕೆ ವೈ ಹೋಟೆಲ್ ಅನ್ನಪೂರ್ಣ ಗ್ರ್ಯಾಂಡ್ ತೀರ್ಥಹಳ್ಳಿ ಇವರು ಎರಡು ಹಿತ ನೋಡಬೇಕು. ಓಕೆ, ಧನ್ಯವಾದಗಳು. ಶ್ರೀ ಕಟ್ಟೆಕರಣ ಅವರು. ಓಕೆ. ಹಾಗೆ ಎಲ್ಲ ಪೋಷಕರಿಗೆ ಸಂತೋಷ ಆಯ್ತೇನೋ, ಬೇಗ ಮುಗಿಸಿದ್ರು ಸ್ಟೇಜ್ ಪ್ರೋಗ್ರಾಮು ಅಂತ. ಎಲ್ಲ ನಿಮ್ಮ ಮಕ್ಕಳು ಪ್ರೋಗ್ರಾಮ್ ನೋಡ್ಬೋದು ಇನ್ನೊಂದು ಎರಡೇ ನಿಮಿಷದಲ್ಲಿ. ಈಗ ಮುಂದಿನ ಕಾರ್ಯಕ್ರಮ ನಮ್ಮ ರವೀಶ್ ಅವರು ನಡೆಸ್ಕೊಡ್ತಾರೆ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳು. ನಾವು ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನೀವು ಏನು ಕಾತರದಿಂದ ನಿರೀಕ್ಷೆಯಿಂದ ಇದ್ದೀರಾ, ನಿಮ್ಮದೇ ಮಕ್ಕಳ ಕಾರ್ಯಕ್ರಮವನ್ನು ನೋಡಲಿಕ್ಕೆ, ಆ ಕಾರ್ಯಕ್ರಮಕ್ಕೆ ಅನುವು ಮಾಡಲಿಕ್ಕೆ ಕೊಡುವ ಮೊದಲು ಕಾರ್ಯಕ್ರಮದ ವಂದನಾರ್ಪಣ ಕಾರ್ಯಕ್ರಮನ ನಾನು ನಡೆಸ್ಕೊಡ್ತಾ ಇದ್ದೀನಿ. ಇವತ್ತು ಇಂದು ನಾವು ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ 7ನೇ ವರ್ಷದ ಆರ್ಟ್ ಫೆಸ್ಟ್ ಸಭಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅದರ ಕೊನೆಯ ಹಂತಕ್ಕೂ ಕೂಡ ಬಂದಿದ್ದೀವಿ. ಈ DBC ಕಲಾ ಹಬ್ಬದ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ನಮಗೆ ಚಾಲನೆಯನ್ನು ನೀಡಿರುವಂಥ ಹಿರಿಯ ಚೇತನ, ಪ್ರತಿಯೊಬ್ಬರಿಗೂ ಕೂಡ ಅಣ್ಣ ಎಂದೇ ಪ್ರಖ್ಯಾತರಾಗಿರುವಂಥ ರಕ್ತಿಕೆರೆ ಗರ್ದಿಕೆರೆ ರಾಘಣ್ಣನವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಸಂತ ಶಿಶುನಾಳ ಪ್ರಶಸ್ತಿಗೆ ಸನ್ಮಾನಿತರಾದಂಥ ಶ್ರೀಯುತರು ಈ ವೇದಿಕೆಯಲ್ಲಿ ನಮ್ಮ DPC ವತಿಯಿಂದ ಅವರು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಂತ ತಮ್ಮೆಲ್ಲರ ಆತ್ಮೀಯವಾದ ಜೋರಾದ ಚಪ್ಪಾಳೆಯ ಮೂಲಕ ನಾನು ಅವ್ರನ್ನ ವೇದಿಕೆಯ ಮುಂಭಾಗಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಇವರಿಗೆ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ಅವರಿಗೆ ಮಾಲಾರ್ಪಣೆ ಮತ್ತು ನಮ್ಮ DPC ವತಿಯಿಂದ ಗೌರವವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತರು ತೀರ್ಥಹಳ್ಳಿ ತಾಲೂಕಿನ ಭಾಳಷ್ಟು ಜನ ಕಲಾವಿದರಿಗೆ ಒಂದು ಮಾರ್ಗದರ್ಶಕರಾದಂಥ ಒಬ್ಬ ಹಿರಿಯ ಚೇತನ ಅಂತಲೇ ಹೇಳ್ಬೋದು. ಗೌರವವನ್ನು ಸ್ವೀಕರಿಸಿದ ಮತ್ತು ಸಭೆಯನ್ನು ಉದ್ಘಾಟಿಸಿದ ಶ್ರೀ ಗರ್ತಿಕೆರೆ ರಾಘಣ್ಣನವರಿಗೆ DPC ಮತ್ತು ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಸ್ಪರ್ಶಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದ ರೂವಾರಿ ಅಂತಲೇ ಹೇಳ್ಬೋದು, DPC ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ ಮಾಲೀಕರಾದಂಥ ಭರತ್ ಒಡಗದ್ದೆ ಅವರಿದ್ದಾರೆ, ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ನಿರೀಕ್ಷೆಯಂತೆ ನಮಗೆ ಮುಖ್ಯ ಅತಿಥಿಗಳು ಕೂಡ ಆಗಮಿಸಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಆಗಮಿಸಿಲ್ಲ. ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ವಂದನೆಯನ್ನು ಹೇಳುವುದು ನಮ್ಮ ಧರ್ಮ. ಹಾಗಾಗಿ ಶ್ರೀ ಆರಗ ಜ್ಞಾನೇಂದ್ರ ಅವರು, ಸನ್ಮಾನ್ಯ ಗೃಹಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಕಿಮ್ಮನೆ ರತ್ನಾಕರ್ ಅವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ ಮಾಜಿ ಶಾಸಕರು ಕೂಡ ತೀರ್ಥಹಳ್ಳಿ ಕ್ಷೇತ್ರ, ಇವರು ಕೂಡ ಕಾರಣಾಂತರಗಳಿಂದ ಹೊರಗಡೆ ಇದ್ದಾರೆ, ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀ ಮಂಜುನಾಥ್ ಗೌಡರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಅಪೆಕ್ಸ್ ಬ್ಯಾಂಕ್ಸ್ ಮಾಜಿ ಅಧ್ಯಕ್ಷರು, ಶಿವಮೊಗ್ಗ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್, ಇವರು ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ, ಅವರಿಗೂ ಕೂಡ ತಮ್ಮ
ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಆರ್ ಮದನ್ ಅವರು, ಸನ್ಮಾನ್ಯ ನಿರ್ದೇಶಕರು KUWSD ಅವರು ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ DPCA ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಸಿರಿಬೈಲ್ ಧರ್ಮೇಶ್ ಅವರು, ನಿರ್ದೇಶಕರು ರಾಜ್ಯ ಒಕ್ಕಲಿಗರ ಸಂಘ, ಇವರು ಕೂಡ ಅನುಪಸ್ಥಿತಿಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಶಾಂತವೀರ್ ಈ DYSP ತೀರ್ಥಹಳ್ಳಿ ಠಾಣೆ, ಇವರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ DPCA ಪರವಾಗಿ ನಾವು ನಮ್ಮ ಚಿಕ್ಕ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ನಿಮ್ಮೆಲ್ಲರ ಆತ್ಮೀಯವಾದ ಚಪ್ಪಾಳೆಯ ಮೂಲಕ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆಯೇ ಪ್ರೋತ್ಸಾಹ, ಚಪ್ಪಾಳೆಯನ್ನು ನೀಡೋದ್ರ ಮೂಲಕ ಆರೋಗ್ಯವನ್ನು ನೀಡಿ ಸಂತೋಷವನ್ನು ಹಂಚಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪ್ರಶಸ್ತಿ ಮತ್ತು ಹಲವು ರಾಜ್ಯ ಪ್ರಶಸ್ತಿ ವಿಜೇತರು, ಚಲನಚಿತ್ರ ನಿರ್ದೇಶಕರು ಮತ್ತು ಜೂರಿ, ಅಂತಾರಾಷ್ಟ್ರೀಯ ಚಲನಚಿತ್ರ ಚಿತ್ರೋತ್ಸವ ಹಾಗೂ ಫಿಲ್ಮ್ ಫೇರ್ ಅವಾರ್ಡ್ ಪುರಸ್ಕೃತರು ಆಗಿರುವಂಥ ನಿಖಿಲ್ ಮಂಜು ಅವರು ಕೂಡ ನಮ್ಮ ಆತ್ಮೀಯವಾದ ಕರೆಗೆ ಹೋಗೊಟ್ಟು ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರು DPCA ಪರವಾಗಿ ಈ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ಆತ್ಮೀಯದ ಚಪ್ಪಾಳೆ ಮೂಲಕ ನಾನು ಕೇಳಿಕೊಳ್ತೇನೆ. ಗೌರವವನ್ನು ಸ್ವೀಕರಿಸುವಂತ ನಿಖಿಲ್ ಮಂಜು ಅವರಿಗೆ ಧನ್ಯವಾದಗಳು. ಇನ್ನೋರ್ವ ಅತಿಥಿ ನ್ಯಾಷನಲ್ ಗ್ರೂಪ್ಸ್ ತೀರ್ಥಹಳ್ಳಿ, ಇವರು ಕೂಡ ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಸಭಾ ಕಾರ್ಯಕ್ರಮ ಆಗಮಿಸಿರುತ್ತಾರೆ. ಇವರು ಕೂಡ DPCA ಪರವಾಗಿ ನಮ್ಮ ಕಿರು ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರ ಆತ್ಮೀಯವಾದ ಚಪ್ಪಾಳೆ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ರೆಹಮಾನ್ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮವರಿಗಿರುವಂಥ ಇನ್ನೋರ್ವ ಅತಿಥಿ ಶ್ರೀ ನಕುಲ್ GR ಗಜಾನನ ಟೆಕ್ಸ್ಟೈಲ್ ತೀರ್ಥಹಳ್ಳಿ, ಇವರು ಕೂಡ ನಮ್ಮೊಂದಿಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಈ ವೇದಿಕೆಯಲ್ಲಿ ಆಸೀನರಾಗಿರ್ತಾರೆ. ಅವರಿಗೆ DPCA ಪರವಾಗಿ ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದನ್ನು ಅವರು ಸ್ವೀಕರಿಸಬೇಕಾಗಿ ತಮ್ಮೆಲ್ಲರ ಆತ್ಮೀಯವಾದ ಚಪ್ಪಾಳೆ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ GR ಪ್ರದೀಪ್ ಕುಮಾರ್, GRP ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ಸ್ ಎಂಟರ್ಪ್ರೈಸಸ್ ತೀರ್ಥಹಳ್ಳಿ, ಇವರು ಕೂಡ ನಮ್ಮ ಆತ್ಮೀಯವಾದ ಕರೆಗೆ ಹೋಗ್ಬಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರಿಗೆ DPCA ಕಡೆಯಿಂದ ಗೌರವ ಅರ್ಪಣೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತೇನೆ. ಈ ಗೌರವ ಅರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ.
ನಡೆಸ್ಕೊಂಡು ಬಂದಿರುವಂಥ ಭರತ್ ವಡೆಗದ್ದೆ ಅವರು ತಮ್ಮ ಒಂದೆರಡು ಅನಿಸಿಕೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದಾರೆ. ಕ್ಷಮೆ ಇರಲಿ, ವಂದನಾರ್ಪಣೆ ಸಮಯದಲ್ಲಿ ಇವರ ಅಧ್ಯಕ್ಷರ ಮಾತನ್ನು ನಾವು ಹೇಳಬಾರದು, ಆದರೆ ಕ್ಷಮೆಯನ್ನು ಕೋರುತ್ತಾ, ಯಾಕಂದರೆ ಎಲ್ಲರೂ ನಮ್ಮವರೇ, ಆದ್ದರಿಂದ ತಪ್ಪುಗಳನ್ನು ಕ್ಷಮಿಸುವ ಮನಸ್ಸು ನಮ್ಮವರಲ್ಲಿದೆ ಅಂತ ಹೇಳ್ತೀರಿ. ಅಧ್ಯಕ್ಷರಿಗೆ ನಾನು ವೇದಿಕೆಯನ್ನು ನೀಡ್ತಾ ಇದ್ದೀನಿ. ಈಗ ಜನ ಆ್ಯಕ್ಚುಲಿ ಪ್ರೋಗ್ರಾಮ್ ಯಾವಾಗ ಮಾಡ್ತಾರೆ, ಡ್ಯಾನ್ಸ್ ನೋಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೀರಾ. ಈ ಟೈಮಲ್ಲಿ ನಾವೇನು ಎರಡು ಮಾತಾಡಿದ್ರೆ ಇವರೇನಪ್ಪ ಇನ್ನು ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ. ಸೊ ನಮ್ಮ ಡ್ಯಾನ್ಸ್ ಸಂಸ್ಥೆ ಹೇಗೆ ಮೂಡಿ ಬಂತು, ಈ ಕಾರ್ಯಕ್ರಮನ ನಾವು ಹೇಗೆ ಮನೋರಂಜನೆ ಕಾರ್ಯಕ್ರಮ ನಿಮಗೆ ನೀಡಬೇಕು ಅಂತ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ, ಇಲ್ಲಿವರೆಗೂ ನಮ್ಮ ಸಂಸ್ಥೆ ಹೇಗೆ ಬಂತು, ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಲೇಬೇಕಾಗತ್ತೆ. ಯಾಕೆಂದರೆ ಈ ಸಂಸ್ಥೆ ಹಿಂದೆ ಎಷ್ಟು ಜನ ನಮ್ಮ ಈ ವೇದಿಕೆಯನ್ನು ಹಾಕೋಕ್ಕಿಂತ ಮುಂಚೆ ಸಹಾಯ ಮಾಡಿದ್ದಾರೆ, ಸಹಕಾರ ಮಾಡಿದ್ದಾರೆ, ಅವ್ರನ್ನೆಲ್ಲ ನೆನೆಸ್ಕೊಳ್ಳೇಬೇಕು ನಾವು. ಈಗ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಹಾಗೂ ಪೋಷಕರಿಗೆ, ನನ್ನ ಎಲ್ಲ ಸ್ನೇಹಿತರಿಗೆ, ನನ್ನ ಸಂಸ್ಥೆಯ ಮಕ್ಕಳು, ಹಾಗೆ ನನ್ನ ಈ ಕಲೆಯನ್ನು ಪ್ರೋತ್ಸಾಹಿಸಿರುತ್ತೀವಂತ ಎಲ್ಲ ನನ್ನ ತಂದೆ ತಾಯಿಯವರಿಗೆ, ಇವರಿಗೆಲ್ಲ ನಮಸ್ಕರಿಸ್ತಾ, ನಮ್ಮ ಸಂಸ್ಥೆನ ಕಟ್ಟೋದಕ್ಕೆ ಅಷ್ಟು ಸುಲಭ ಆಗಲಿಲ್ಲ, ನಮಗೆ ತುಂಬ ಕಷ್ಟಗಳನ್ನು ದಾಟ್ ಬಂದಿದ್ವಿ. ನಾನು ಈ ಸಂಸ್ಥೆ ಕಟ್ಟೋಕ್ಕಿಂತ ಮುಂಚೆ ಈ ಥರ ಪ್ರೋಗ್ರಾಮ್ಗಳನ್ನು ನಿಮ್ಮ ಮಕ್ಕಳು ಥರ ಕೂತ್ಕೊಂಡು ನೋಡ್ತಾ ಇದ್ದೆ. ನಾನು ಇಲ್ಲಿ ಬೇರೆ ಮಕ್ಕಳು ಡ್ಯಾನ್ಸ್ ಮಾಡುವಾಗ ನಾನು ಅಲ್ಲಿ ಆಡಿಯನ್ಸ್ ಸೀಟಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ. ಆ ಡ್ಯಾನ್ಸ್ ಮಾಡುವಾಗ ನನಗೊಂದು ಆಸೆ ಮೂಡಿತ್ತು, ನಾನು ಮುಂದೊಂದು ಸಂಸ್ಥೆ ಕಟ್ಟಬೇಕು, ಆ ಸಂಸ್ಥೆಯಿಂದ ಬರುವಂಥ ಮಕ್ಕಳು ತುಂಬ ಒಳ್ಳೆಯ ಕಲಾವಿದರು ಆಗಬೇಕು, ಒಳ್ಳೆ ಕಲೆಯನ್ನು ಕಲಿಬೇಕು, ಈ ಥರ ಎಲ್ಲ ಆಸೆಗಳನ್ನು ಕಟ್ಕೊಂಡು ಸಣ್ಣಲ್ಲಿಂದ ನಾನು ಬೆಳ್ಕೊಂಬಂದಿದ್ದೀನಿ. ಕಲೆ ಹೇಗೆ ನನಗೆ ಬಂತು ಗೊತ್ತಿಲ್ಲ, ಬಟ್ಟು ಈ ಥರ ಆಸೆ ಕಟ್ಟಿದಾಗ ಒಂದೇ ಸರಿ ಕಟ್ಟೋಕ್ಕಾಗಲ್ಲ ಯಾವುದೇ ಸಂಸ್ಥೆನ. ಈ ಸಂಸ್ಥೆನ ಕಟ್ಟೋಕ್ಕೆ ಶುರು ಮಾಡಿದಾಗ ನನ್ನ ಸ್ನೇಹಿತ ಆದಂಥ ಸಚಿನ್ ಹುಲ್ಲಿ ಸರ, ಇವನು ನಾನು ಅವಾಗಿಂದನೂ ತುಂಬ ಒಳ್ಳೆಯ ಸ್ನೇಹಿತರು, ಇಬ್ಬರಿಗೂ ಈ ಸಂಸ್ಥೆ ಕಟ್ಟಬೇಕು ಅನ್ನೋ ಆಸೆ ಇತ್ತು. ನಾವಿಲ್ಲಿ ಸಣ್ಣ ಹೆಜ್ಜೆ ಇಡ್ತಾ ಇದ್ದೀವಿ, ಹೇಗಾಗತ್ತೋ ಏನೋ ಅನ್ನೋ ಭಯ ಇತ್ತು ನಮಗೆ. ನಾವೊಂದು ಕೋಣಂದೂರಲ್ಲಿ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ವಿ, ನೃತ್ಯ ಮಹಲ್ ಅಂತ. ಆವಾಗ ಇಲ್ಲಿ ಈ ಥರ ನಡೆಯುತ್ತಾ, ಏನಾಗತ್ತೆ, ಎಲ್ಲದೂ ನಮ್ಮ ಪೇರೆಂಟ್ಸಿಗಾಗಲಿ ಆಡಿಯನ್ಸಿಗಾಗಲಿ, ಆವಾಗ ಈ DKD ಈ ಥರ ಎಲ್ಲ ರಿಯಾಲಿಟಿ ಶೋಸ್ಗಳಿರಲಿಲ್ಲ, ಬರೀ ವೇದಿಕೆ ಕಾರ್ಯಕ್ರಮಗಳಿಗೆ ಮಾತ್ರ ಕುಣಿತಾ ಇದ್ದರು, ಆಮೇಲೆ ಆರ್ಕೆಸ್ಟ್ರಾ ಅಂದರೆ ಡ್ಯಾನ್ಸ್ ಮಾಡ್ತಿದ್ರು, ಹಾಗಾಗಿ ಯಾರಿಗೂ ಅಷ್ಟು ಒಲವು ಇರಲಿಲ್ಲ. ಆವಾಗ ನಾವೊಂದು ನಮ್ಮ ತಂದೆ ತಾಯಿಯರಿಗೆ ಪ್ರಾಮಿಸ್ ಮಾಡಿ ಈ ಸಂಸ್ಥೆನ ಪುಟ್ಟದಾಗಿ ಕಟ್ಟಕ್ಕೆ ಶುರು ಮಾಡಿದ್ವಿ. ನಿಮ್ಮೆಲ್ಲ ಪೋಷಕರು, ಈಗ ಇಲ್ಲಿ ಇರೋ ಅಂಥ ತೀರ್ಥಳ್ಳಿ ಜನರು,
ನಿಮ್ಮೆಲ್ಲ ಆಶೀರ್ವಾದದಿಂದ ಈಗ 7ನೇ ವರ್ಷ ಬಂದಿದೆ ನಮ್ಮ ಸಂಸ್ಥೆ. ಇದನ್ನು ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ. ಯಾಕೆಂದರೆ 2 ವರ್ಷ ನಿಮಗೆ ಗೊತ್ತು, ತುಂಬ ಕಷ್ಟಪಟ್ಟಿದ್ದೀವಿ ನಾವೆಲ್ಲರೂ. ಒಂದು ಸಂಸ್ಥೆನ ಕಟ್ಟೋದಕ್ಕಾಗಲಿ, ಉಳಿಸ್ಕೊಳ್ಳೋದಕ್ಕಾಗಲಿ, ಇಲ್ಲಿರೋದಕ್ಕಾಗಲಿ ತುಂಬ ಕಷ್ಟಪಟ್ಟಿದ್ವಿ. ನಾವು 5ನೇ ವರ್ಷದ ಆ್ಯನಿವರ್ಸರಿ ಮಾಡಿ ಒಂದೇ ತಿಂಗಳಿಗೆ ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆಗೋಕ್ಕಿಂತ ಮುಂಚೆ ನಮ್ಮದು 3 ಬ್ರ್ಯಾಂಚ್ ಇತ್ತು. ಲಾಕ್ಡೌನ್ ಆದಮೇಲೆ ತುಂಬ ಕಷ್ಟಪಟ್ಟು ಒಂದು ಬ್ರ್ಯಾಂಚನ್ನು ಉಳಿಸ್ಕೊಂಡ್ವಿ ನಾವು. ಈಗ ಮತ್ತೆ ಒಂದು ಬ್ರ್ಯಾಂಚಿಂದ ಶುರು ಮಾಡಿದ್ದೀವಿ. ಎಲ್ಲ ಪೋಷಕರು ಈ ಲಾಕ್ಡೌನ್ ಟೈಮಲ್ಲೂ ನಮ್ಮನ್ನು ಬಿಡಲಿಲ್ಲ, ಕೈ ಬಿಡಲಿಲ್ಲ, ನಮ್ಮ ಜೊತೆಗೆ ನಿಂತು ಮತ್ತೆ ಬನ್ನಿ, ಮತ್ತೆ ಶುರು ಮಾಡೋಣ, ಮತ್ತೆ ಹೊಸ್ತಾ ಕಟ್ಟೋಣ ಅಂತ ಹೇಳಿ ನಾವೀಗ ಈ ವೇದಿಕೆನ ಸೃಷ್ಟಿ ಮಾಡಿದ್ದೀವಿ. ಈ ವೇದಿಕೆ ಸೃಷ್ಟಿ ಮಾಡೋ ತನಕ ನನಗೆ ಬೆನ್ನೆಲುಬಾಗಿ ನಿಂತಿರೋಂಥ ನನ್ನ ಸ್ನೇಹಿತರು, ಅವರಿಲ್ಲ ಅಂದರೆ ಈ ಥರ ವೇದಿಕೆಯನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈ ನೀವು ಬಾರೋ, ನೀವು ನಾನು ನಿಮ್ಮ ಹಿಂದೆ ಇರ್ತೀನಿ. ಹಾಗೆ ನಮ್ಮ ಅಣ್ಣ ಆಮೇಲೆ ಈ ಎಲ್ಲರೂ ಅಷ್ಟೇ ತುಂಬ ಸಹಾಯ ಮಾಡಿದ್ದಾರೆ, ನನ್ನ ಹಿಂದೆ ನಿಂತಿದ್ದಾರೆ, ನಾನು ಬಿದ್ದಾಗೆಲ್ಲ ಪ್ರೋತ್ಸಾಹ ನೀಡಿದ್ದಾರೆ, ಇಲ್ಲ ನೀನು ಮತ್ತೆ ಮಾಡು ಮತ್ತೆ ಮಾಡು ಅಂತ. ಹಾಗಾಗಿ ಇವಾಗ ನನ್ನ ಎಲ್ಲ ಸಂಸ್ಥೆಯಲ್ಲಿ ನನ್ನ ಭರತನಾಟ್ಯ ಆಗಿರ್ಬೋದು, ವೆಸ್ಟರ್ನ್ ಆಗಿರ್ಬೋದು, ಬೇರೆ ಎಲ್ಲ ಕಾರ್ಯಕ್ರಮ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಒಂದೊಂದು ಟೀಚರು. ಈಗ ನನ್ನ ವೈಫೇ ಭರತನಾಟ್ಯ ಟೀಚರ್ ಆಗಿದ್ದಾಳೆ, ತುಂಬ ಒಳ್ಳೆ ಕಲಾವಿದೆ. ನೀವೆಲ್ಲರೂ ಡ್ಯಾನ್ಸು, ರಿಯಾಲಿಟಿ ಶೋ, ಈಗ ಬರೋ ಗೆಸ್ಟನ್ನು ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಆದರೂ ನಾನು ಅಧ್ಯಕ್ಷರ ಭಾಷಣ ಮಾಡಲೇಬೇಕಾಗತ್ತೆ. ನಮ್ಮ ಈ ಪ್ರೋಗ್ರಾಮ್ನ ಹೇಗೆ ಮೂಡಿಸಿದ್ವಿ ಅನ್ನೋದನ್ನ ನಿಮ್ಮ ತನಕ ತಲುಪಿಸ್ಬೇಕಾಗತ್ತೆ. ಎಲ್ಲರಿಗೂ ಅಭಿನಂದನೆ ಹೇಳ್ತಾ ನಂದು ಈ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅಧ್ಯಕ್ಷರ ನುಡಿಗಳನ್ನು ತಿಳಿಸಿರುವಂಥ, ಅವರದೇ ಅನುಭವಗಳನ್ನು ತಿಳಿಸಿರುವಂಥ ಭರತ್ ಒಡೆಗದ್ದೆಯವರಿಗೆ ವಂದನೆಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಜಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂಥ ಸೊಪ್ಪಗುದ್ದೆ ರಾಘಣ್ಣವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಭಾಳಷ್ಟು ಕಾಣದ ಕೈಗಳ ಸಹಕಾರ ಇದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇವೆ. ಹಾಗೆ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಭಾಳಷ್ಟು ಸಹಕಾರವನ್ನು ನೀಡಿದ್ದಾರೆ, ಅವರಿಗೂ ಕೂಡ ವಂದನೆಗಳು. ಮತ್ತು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಒಂದು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂಥ ಪಟ್ಟಣ ಪಂಚಾಯತ್ನ ಆಡಳಿತ ಮಂಡಳಿಯವರಿಗೂ ಕೂಡ ತಮ್ಮೆಲ್ಲರ ಆತ್ಮೀಯವಾದ ಚಪ್ಪಾಳೆಯ ಮೂಲಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ನಿಮ್ಮ ನಿರೀಕ್ಷೆಯಂತೆ ಈ ಕಾರ್ಯಕ್ರಮದ ನಂತರ ನೃತ್ಯ ಹಬ್ಬವನ್ನು ನೀವು ನೋಡ್ಬೋದು. ಒಂದೆರಡು ನಿಮಿಷಗಳ ವೇದಿಕೆ ಕಾರ್ಯಕ್ರಮ ಈ. ಹಾಗೆ ನಮ್ಮೊಟ್ಟಿಗೆ ಪತ್ರಿಕೋದ್ಯಮದವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಗೌರವಕ್ಕೆ ನಮಗೆ ಗೌರವವನ್ನು ಅರ್ಪಿಸಬೇಕಾದ ನಮ್ಮ ಕರ್ತವ್ಯ. ಸಮಯದ ಕೊರತೆಯಿಂದ ನಾವು ಅವರ ಹೆಸರುಗಳನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಪ್ರೋಗ್ರಾಮನ್ನು ನಡೆಸಲಿಕ್ಕೆ ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯಿಂದ ಒಂದು ಕಮಿಟಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೀವಿ. ಆ ಕಮಿಟಿಯ ಪ್ರತಿಯೊಬ್ಬ ಸದಸ್ಯರು ಕೂಡ ನಮ್ಮ ಎಲ್ಲ ಅತಿಥಿಗಳೊಟ್ಟಿಗೆ ಒಂದು ಫೋಟೋ ಸೆಷನನ್ನು ತಗೊಳ್ಬೇಕು ಅಂತ ಕೇಳ್ತೀನಿ. ಆ ನಂತರ ಈ ವೇದಿಕೆ ಕಾರ್ಯಕ್ರಮ ಮುಗಿಯುತ್ತೆ. ಮುಂದಿನ ನಿಮ್ಮ ಕುತೂಹಲದ ಕಾತರದ ನಿಮ್ಮದೇ ಮಕ್ಕಳ ಅಂದ ಚಂದದ ನೃತ್ಯವನ್ನು ನೀವು ನೋಡಬಹುದು. ಹಾಗೆ ಇಂತಹ ಮುಂದಿನ ಹಲವಷ್ಟು ಕಾರ್ಯಕ್ರಮಗಳಿಗೆ ನಿಮ್ಮ ಹೃತ್ಪೂರ್ವಕ ಹಾರೈಕೆಗಳು, ಪ್ರೋತ್ಸಾಹಗಳು, ಹಾಗೆ ನಿಮ್ಮ ತನು ಮನ ಧನ ಸಹಾಯದ ಪ್ರತಿಯೊಂದು ಕೂಡ ಬೇಡುತ್ತಾ ವೇದಿಕೆಯ ಕೊನೆಯ ಹಂತದ ಒಂದು ಫೋಟೋ ಸೆಷನನ್ನು ತಗೊಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾವು ನಿಮ್ಮೆಲ್ಲರ ಅಪ್ಪಣೆಯನ್ನು ಕೇಳ್ತಾ ಇದ್ದೇವೆ. ಯಾರು ಹೇಳಲಿಲ್ಲ ಲೈಫ್ ತುಂಬಾ ಈಸಿ ಬ್ರೀಸಿ, ಡೌನ್ ಟು ಯುವರ್ ನೀಸ್ ಅನ್ ಈಸಿ ಲೇ. This is again big.
ಪ್ರತಿಯೊಬ್ಬ ಪ್ರೇರೆನ್ಸ್ಗಳಲ್ಲೂ ಕೂಡ ಕಳಕಳಿಯ ವಿನಂತಿ ಡಿ ಪಿ ಸಿಯ ಕಡೆಯಿಂದ ನೀವು ನಿಮ್ಮ ಮಕ್ಕಳ ಫೋಟೋವನ್ನು ತೆಗಿಲಿಕ್ಕೆ ಯಾವುದೇ ಕಾರಣಕ್ಕೆ ಕ್ಯಾಮ್ರಾದ ಮುಂದೆ ಬರಬಾರದು ಅಂತೇಳಿ ಕೇಳ್ಕೊಳ್ತೀವಿ. ನಿಮಗೆ ವಿಡಿಯೋ ಮತ್ತು ಫೋಟೋ ಡಿ ಪಿ ಸಿ ಕಡೆಯಿಂದನೇ ಕೂಡ ನಿಮ್ಮ ಮಕ್ಕಳದ ಎಲ್ಲ ಮಕ್ಕಳ ಫೋಟೋಗಳು ಕೂಡ ಸಿಗತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕಳಕಳಿಯ ವಿನಂತಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತೀವಿ. ಹಾಗೆ ಮುಂದೆ ನಡೆಯುವಂಥ ಡ್ಯಾನ್ಸ್ ನೃತ್ಯ ಫೆಸ್ಟ್ಗೆ ಹಬ್ಬಕ್ಕೆ ನಿಮ್ಮೆಲ್ಲರ ಹೃತ್ಪೂರ್ವಕವಾದಂಥ ಚಪ್ಪಾಳೆ ಮೂಲಕ ಪ್ರೋತ್ಸಾಹವನ್ನು ಕೂಡ ನಾವು ಕೇಳ್ತೀವಿ. ಯಾಕಂತೇಳಿದ್ರೆ ನೀವು ಕೊಡುವಂಥ ಪ್ರೋತ್ಸಾಹವೇ ನೆಕ್ಸ್ಟು ಅವರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹಾಗೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮುಂದುವರಿಲಿಕ್ಕೆ ಸಹಕಾರಿಯಾಗತ್ತೆ. ನಿಮ್ಮೆಲ್ಲರ ಆತ್ಮೀಯದ ಚಪ್ಪಾಳೆ ಪ್ರೋತ್ಸಾಹವನ್ನು ಕೂಡ ಕೇಳ್ತೀವಿ. ವೇದಿಕೆಯನ್ನು ನೆಕ್ಸ್ಟ್ ಸಜ್ಜುಗೊಳಿಸಬೇಕಾಗಿ ಕೇಳ್ತೀವಿ. ಧನ್ಯವಾದಗಳೆಲ್ಲರಿಗೂ. ಕೆಲವೇ ಕ್ಷಣಗಳಲ್ಲಿ ಡ್ಯಾನ್ಸ್ ಅಕಾಡೆಮಿಯ ಪ್ರತಿಯೊಬ್ಬ ಕಲಾವಿದರ ನೃತ್ಯ ಪ್ರದರ್ಶನ ಇರುತ್ತದೆ. ಈ ನೃತ್ಯ ಪ್ರದರ್ಶನ ನಮ್ಮ ತೀರ್ಥಹಳ್ಳಿ ಲೈವ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರದರ್ಶನಗೊಳ್ಳುತ್ತೆ. ಪ್ರತಿಯೊಬ್ಬರು ಕೂಡ ವೀಕ್ಷಿಸಿ ಆನಂದಿಸಿ. ತೀರ್ಥಹಳ್ಳಿ ಕಲಾ ಪ್ರೇಕ್ಷಕರ ಕಲಾ ಅಭಿಮಾನಿಗಳ ತವರೂರು ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಕಲೆ ಹುಟ್ಟಿರುವಂಥದ್ದೇ ತೀರ್ಥಹಳ್ಳಿಯಲ್ಲಿ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹುಟ್ಟಿರೋದು ಕೂಡ ತೀರ್ಥಹಳ್ಳಿಯಲ್ಲಿ. ಇಂಥ ಒಂದು ಕಲೆಗೆ ಇಲ್ಲಿ ನಡೆದಿರುವಂಥ ಜನರು ನೆರೆದಿರುವಂಥದ್ದೇ ಸಾಕ್ಷಿ ಅಂತೇಳಿ ತಿಳಿಸ್ಬೋದು. ಮುಂದಿನ ಕಾರ್ಯಕ್ರಮವನ್ನು ನಂದನ್ ಅವರು ನಡೆಸ್ಕೊಡ್ತಾರೆ. ಆಂಕರ್ ನಂದನ್, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ನನ್ನನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ನಂದನ್. ಎಲ್ಲ ಪ್ರೇಕ್ಷಕರಿಗೂ ತಮ್ಮ ತಮ್ಮ ಮಕ್ಕಳು ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡುವಂಥ ಕುತೂಹಲ ಸ್ಟಾರ್ಟ್ ಆಗಿದೆ. ಇನ್ನೇನು ಎಲ್ಲ ರೆಡಿಯಾಗಿದ್ದಾರೆ. ಇನ್ನೇನು 2 ನಿಮಿಷದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಲೋ, ಮಹೇಶ್ ಅವ್ರು ಬರಬೇಕು ವೇದಿಕೆ ಮೇಲೆ. ಮಹೇಶ್ ಬೇಗ.
ನಡೆಸುವ Thank you.
ಸಿಕ್ ಸಿಕ್ ಫುಲ್ ಕ್ರೌಡ್ ಇನ್ ಕಂಟ್ರೋಲ್ ಇರುತ್ತಾ ಓಕೆ ಕೋಲ್ಡ್ ಫೈರ್ ಎಂಟ್ರಿ ನನ್ನ ಸಾಂಗ್ ಸಾಂಗ್ ಓಡಿ Okay, songs please. To the end of the ceremony. Okatunda Mahakaya Koti Surya Simaprabha Nirvignam Kurume Deva Sarvakareshu Sarvada Ellarigu Kuda Tumburudayada Swagatavanna Korta Idini. Welcome to all of Art Fest Dance Blast 2022 Hage 2023. ಸೊ ಹೇಗಿದ್ದೀರಾ ತೀರ್ಥಹಳ್ಳಿ ಜನತೆ? ಈ ಎನರ್ಜಿ ಅಲ್ಲ, ಈ ಸಾಮೀನ ನಮ್ಮ ತೀರ್ಥಹಳ್ಳಿ ಜನದಲ್ಲ. ನಾನು ಯಾವಾಗ್ಲೇ ಈ ಸ್ಟೇಜ್ ಮೇಲೆ ಹೋಸ್ಟಿಂಗ್ ಮಾಡಿದ್ರೆ ರೂಫ್ ಕಿತ್ತೋಗೋ ತರ ಕೂಗ್ತಾರೆ. ಇವತ್ತು ಕೂಡ ಆ ಎನರ್ಜಿ ಇರ್ಲೇಬೇಕು. ಒಂದ್ಸತಿ ಮೇಕ್ ಸಮ್ ನೋಯ್ಸ್. ಸೊ ಹಾಗಾದ್ರೆ ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್, ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಈ ಸ್ಟೇಜ್ ಅಲ್ಲಿ ಇವತ್ತು ಧಮಾಕ ಮಾಡಲಿದ್ದಾರೆ. ಓಕೆ, ಸೊ ನೀವು ರೆಡಿ ಇದ್ದೀರಾ? ಓಕೆ ಫೈನ್. ಸೊ ರೈಟ್ ಅಂಡ್ ಲೆಫ್ಟ್ ಎರಡು ಸೈಡ್ ಅಲ್ಲಿ ಯಾವ ಸೈಡ್ ತುಂಬಾ ಎನರ್ಜಿ ಇದೆ ಅಂತ ನೋಡೋಣ. ಸೊ ನಾನು ಹೇಳ್ತೀನಿ, ರೈಟ್ ಅಂಡ್ ಲೆಫ್ಟ್. ಓಕೆ, ಸೊ ಕೂಗೋರು ಕೂಗ್ಬೋದು, ಚಪ್ಪಾಳೆ ಹೊಡೆಯೋಕಿರೋ ಚಪ್ಪಾಳೆ ಹೊಡಿಬಹುದು, ವಿಜಿಲ್ ಹೊಡೆಯೋರು ವಿಜಿಲ್ ಹೊಡಿಬಹುದು. ಓಕೆ, ಸೊ 3 2 1 ಅಂಡ್ ರೈಟ್ ಸೈಡ್. ಓಕೆ, ಇಟ್ಸ್ ಟೈಮ್ ಟು 3 2 1 ಲೆಫ್ಟ್. ಸೊ ಇದೇ ಹೇಳುದು ಸಮಾನತೆ ಅಂತ. ನಮ್ಮ ತೀರ್ಥಹಳ್ಳಿ ಜನತೆ ಎನರ್ಜಿನಲ್ಲಿ ಯಾವಾಗ್ಲೂ ಕೂಡ ಈಕ್ವಲ್ ಆಗಿರ್ತಾರೆ. ಯಾರು ಕಮ್ಮಿ ಇಲ್ಲ, ಯಾರು ಜಾಸ್ತಿ ಇಲ್ಲ. ನಿಮ್ಗೋಸ್ಕರ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರ್ಲಿ. ಓಕೆ, ಎಲ್ಲರೂ ಕೂಡ ಇನ್ನೊಮ್ಮೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಎಕ್ಸ್ಪೆಷಲಿ ಲೇಡೀಸ್, ಇವತ್ತು ನಿಮ್ಮ ಸೀರಿಯಲ್ ಶೆಡ್ಯೂಲ್ ನ ಬಿಟ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಅವ್ರನ್ನ ಡ್ಯಾನ್ಸ್ ನೋಡಕ್ ಬಂದಿದ್ದೀರಾ, ನಿಮ್ಗೊಂದು ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಕಡೆಯಿಂದ. ಹಾಗೆ ಸರ್ಪ್ರೈಸಿಂಗ್ ಆಗಿರುವಂತಹ ಪರ್ಫಾರ್ಮೆನ್ಸ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಹಾಗೆ ಎಲ್ಲರೂ ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಇನ್ನೊಂದ್ಸತಿ ಜೋರಾಗಿ ಸೌಂಡ್ ಬರ್ಬೇಕು. ಸೊ ಏನಂತ ಹೇಳಿದ್ರೆ, ಫಸ್ಟ್ ಗೆ ಅವ್ರು ಎಂಟ್ರಿ ಕೊಡ್ಸ್ಬಿಟ್ರೆ ಈವೆಂಟ್ ಗೆ ಮಜಾ ಬರಲ್ಲ. ಓಕೆ, ಸೊ ಏನಂತ ಹೇಳಿ ಆನ್ ದ ವೇ ಇದಾರೆ, 100% ಬರ್ತಾರೆ. ಸೊ ಅಲ್ಲಿವರೆಗೂ ಒಂದೆರಡು ಪರ್ಫಾರ್ಮೆನ್ಸ್ ನ ನೋಡ್ಕೋಬರೋಣ. ಹಾಗೆ ರುದ್ರ ಮಾಸ್ಟರ್ ಜೊತೆ ವಿನೋದ್ ಮಾಸ್ಟರ್ ಕೂಡ ಬರ್ತಾ ಇದಾರೆ. ಹಾಗೆ ಇನ್ನೊಬ್ರು ಆ ಸ್ಪೆಷಲ್ ಸರ್ಪ್ರೈಸಿಂಗ್ ಗೆಸ್ಟ್ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ. ಆ ಒಂದು ಗೆಸ್ಟ್ ನ ಹೆಸರು ನಾವು ಎಲ್ಲೂ ಕೂಡ ಮೆನ್ಷನ್ ಮಾಡ್ಲಿಲ್ಲ, ಎಲ್ಲೂ ಕೂಡ ಅನೌನ್ಸ್ ಮಾಡ್ಲಿಲ್ಲ. ಓಕೆ, ಸೊ ಪರ್ಫಾರ್ಮೆನ್ಸ್ ಮುಗಿಯೋ ತನಕ ಗೆಸ್ಟ್ ಮಾಡ್ತಾ ಇರಿ. ಸೊ ನಮ್ ಮಕ್ಕಳು ರೆಡಿ ಇದಾರೆ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ. ನೋಡಕ್ ನೀವು ರೆಡಿ ಇದ್ದೀರಾ? ಎಸ್. ನಾನು ಯಾವಾಗ್ಲೂ ಕೇಳೋದಿಷ್ಟೇ, ಈ ಸ್ಟಾರ್ಟಿಂಗ್ ಎನರ್ಜಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಆರ್ಟ್ ಫೆಸ್ಟ್ ನ ಕೊನೆಯ ಪರ್ಫಾರ್ಮೆನ್ಸ್ ವರ್ಗೂ ಈ ಎನರ್ಜಿ ಹೀಗೆ ಇರಬೇಕು. ಇರತ್ತಲ್ವಾ? ಸೂಪರ್. ಸೊ ಸ್ಟಾರ್ಟ್ ಮಾಡೋಣ. ಶಾಲ್ ವಿ ಸ್ಟಾರ್ಟ್? ಸೊ ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಆ ಕಾರ್ಯಕ್ರಮಕ್ಕೆ ನಮ್ಮ ವಿಘ್ನಹರ್ತ ಗಣೇಶನನ್ನ ಸ್ಮರಿಸ್ತಾ ಕಾರ್ಯಕ್ರಮವನ್ನ ಶುರು ಮಾಡೋದು ನಮ್ಮ ಸಂಸ್ಕೃತಿ ಆಗಿದೆ. ಸೊ ನಾವು ಯಾವುದೇ ತರಹದ ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಯಾವುದೇ ತರಹದ ಈವೆಂಟ್ ಮಾಡಿರ್ಬೋದು, ಫಸ್ಟ್ ಪರ್ಫಾರ್ಮೆನ್ಸ್
ನಮ್ಮ ಗಣೇಶನಿಗೋಸ್ಕರ ಮುಡಿಪಾಗಿರುತ್ತೆ. ಸೊ ಈಗ ನಿಮ್ಮ ಮುಂದೆ ನಮ್ಮ ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ ಸ್ಟೂಡೆಂಟ್ಸ್ ನಿಮ್ಗೋಸ್ಕರ ಪರ್ಫಾರ್ಮೆನ್ಸ್ ನ ತಗೊಂಡ್ ಬರ್ತಾ ಇದಾರೆ ಒಂದು ಗಣಪತಿ ಸಾಂಗ್ ಗೋಸ್ಕರ. ಒಂದ್ಸರಿ ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಮಕ್ಕಳಿಗೋಸ್ಕರ. So, ladies and gentlemen, please welcome our superstar kids of Dance Palace. Oh, yeah. Oh, yeah. Oh, yeah.
ಗಣಪತಿ ಬಾಪ್ಪ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್, ಓವರ್ ಆಲ್ ಎನರ್ಜಿ ಹೇಗಿದೆ ಪರ್ಫಾರ್ಮೆನ್ಸ್? ಸೂಪರ್ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮಕ್ಕಳ, ಥ್ಯಾಂಕ್ ಯು. ಓಕೆ, ಸೊ ಹಾಗಿದ್ರೆ ಎಲ್ಲರೂ ಕೂಡ ಫಸ್ಟ್ ಪರ್ಫಾರ್ಮೆನ್ಸ್ ನ ನೋಡಿದ್ರಿ, ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಅಲ್ವಾ? ಸೊ ಇಷ್ಟ ಆಗಿದ್ರೆ ನೀವು ನಿಮ್ ಕಡೆಯಿಂದ ನಮಗೆ ಏನ್ ಕೊಡ್ಬೇಕು? ಎಕ್ಸಾಕ್ಟ್ಲಿ, ಸೂಪರ್. ಓಕೆ, ಸೊ ಈಗ ನಮ್ಮ ಫಸ್ಟ್ ಪರ್ಫಾರ್ಮೆನ್ಸ್ ನಮ್ಮ ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ ವೆಸ್ಟರ್ನ್ ವಿಭಾಗದ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಈಗ ಇದೇ ಗಣಪತಿ ಸಾಂಗಿಗೆ ಮತ್ತೆ ನಮ್ಮ ಭರತನಾಟ್ಯಂ ವಿಭಾಗದ ವಿದ್ಯಾರ್ಥಿಗಳು ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಮಾಡಲು ಬರ್ತಿದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಭರತನಾಟ್ಯಂ ವಿದ್ಯಾರ್ಥಿಗಳನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಿ. ಸೊ ಜೋರಾಗಿ ಚಪ್ಪಾಳೆ ಬರಬೇಕು. Hello, chick. Do the music. வினை கெட அருளிய கணபதி ஜெய ஜெய ஹரி திரு மருகனை விக்ன விநாயக வினை கெட அருளிய கணபதி ஜெய ஜெய ஹரி திரு மருகனை விக்ன விநாயக வினை கெட அருளிய கணபதி ஜெய ஜெய ஜய ஜய தேட கிடவுதட ஜய ஜய ததி கை துதி கையானை முகத்தவ
ದೇವನ್ ತೊಂಕಿಡ ಕಿಡತಕ ದಿಕ್ಕು ತೊಂಗ ದೇವರ್ಗಳ್ ಗಣಪತಿ ದಿಕ್ಕಿಡ ಕಿಡತಕ ದಿಕ್ಕಿ ತೊಂಗ ಗಣಪತಿ ಕೌತುವಂಕ ಟ್ರವರ್ ವಿನಯ್ಯ ಉಕ್ಕುಡುತಾಂ ಉಕ್ಕಿಡುತೈ ತದೇ ಕೈ ತೂದೇ ಕೈಯಾನೆ ಮುಗತವನ್ ತೊಂಕಿಡ ಕಿಡತಗೆ ದಿಕ್ಕು ತೊಂಗ ದೇವರ್ಗಳ್ ಗಣಪತಿ ದಿಕ್ಕಿಡ ಕಿಡತಗೆ ದಿಕ್ಕಿ ತೊಂಗ ಗಣಪತಿ ಕೌತುವಂಕ ಟ್ರವರ್ ವಿನಯ್ಯ ಸೋ ಮಚ್ ಮಕ್ಕಳ ಓಕೆ ಮುಂಚೆನೆ ನಿಮಗೆ ಹೇಳಿದಾಗೆ ನೀವೆಲ್ಲರೂ ಕಾಯ್ತಿರುವಂತಹ ಆ ಗೆಸ್ಟ್ ರುದ್ರ ಮಾಸ್ಟರ್ ಇನ್ನೇನು ಆನ್ ದ ವೇ ನಲ್ಲಿದ್ದಾರೆ ಇನ್ನೊಂದು 10-15 ಮಿನಿಟ್ಸ್ ನಲ್ಲಿ ನಮ್ಮನ್ನ ಜಾಯಿನ್ ಆಗಲಿದ್ದಾರೆ ಓಕೆ ಸೋ ಎರಡು ಪರ್ಫಾರ್ಮೆನ್ಸ್ ಆದ್ರ ಮೇಲೆ ನನ್ನ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಇದೇ ಊರ್ನು ನಾನು ಆದ್ರೂ ಇನ್ನೊಮ್ಮೆ ನನ್ನ ಪರಿಚಯ ಮಾಡ್ಕೊಳ್ತೀನಿ ನನ್ನ ಹೆಸರು ನಂದನ್ ಅಂತ ನಾನು ಪ್ರೊಫೆಷನಲಿ ಹೋಸ್ಟಿಂಗ್ ಮಾಡ್ತಾ 3 ಇಯರ್ಸ್ ಆಯ್ತು ಸೊ ಈ ಒಂದು ಡ್ಯಾನ್ಸ್ ಪ್ಲಸ್ ಅಕಾಡೆಮಿಯಲ್ಲಿ ನಾನು ಒಬ್ಬ ಮೆಂಬರ್ ಹಾಗೆ ಈ ಒಂದು ಈವೆಂಟ್ ನ ನಾನು ನಿಮ್ಮ ಹೋಸ್ಟ್ ಆಗಿ ಇವತ್ತು ನಿಮ್ ಜೊತೆ ಇರ್ತೀನಿ ಒಂದ್ಸತಿ ಜೋರಾಗಿ ಚಪ್ಪಾಳೆ ಬರಬೇಕು ಯಾಕೆ ನನ್ನ ಪರಿಚಯ ಮಾಡ್ಕೊಂಡ್ರ ಮೇಲೆ ಪರಿಚಯ ಚಪ್ಪಾಳೆ ಸ್ವಲ್ಪ ಕಮ್ಮಿ ಆಯ್ತಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ಹಾಗಿದ್ರೆ ಒಂದು ಚಿಕ್ಕ ಆಕ್ಟಿವಿಟಿ ಮಾಡಿಸೋಣ ನಿಮ್ಗೋಸ್ಕರ ಓಕೆನಾ ಆಕ್ಟಿವಿಟಿ ಏನಂತ ಹೇಳಿದ್ರೆ ಸೊ ಈಗ ಲೈಟ್ಸ್ ಆಫ್ ಆಗುತ್ತೆ ಎಲ್ಲರ ಹತ್ರ ಕೂಡ ಮೊಬೈಲ್ ಅಲ್ಲಿ ಫ್ಲಾಶ್ ಇದೆ ಅಲ್ವಾ ಇದ್ಯಾ ಚಾರ್ಜ್ ಇಲ್ಲ ಅಂತ ಎಲ್ಲ ರೀಸನ್ ಹೇಳೋ ಹಾಗಿಲ್ಲ ಲೈಟ್ಸ್ ಆಫ್ ಆಗತ್ತೆ ಸೊ ಎಲ್ಲರೂ ಕೂಡ ನಿಮ್ಮ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಬೇಕು ಸೊ ಬೇಗ 5 seconds ಟೈಮ್ ಇರುತ್ತೆ ಅದು 5, 4, 3, 2, 1, 0 ಎಲ್ಲರೂ ಕೂಡ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಯಾಕೆ ಯಾರ ಹತ್ರ ಮೊಬೈಲ್ ಇಲ್ವಾ ಈ ಸೈಡು ಜೋರಾಗಿದೆ ಇನ್ನು ಯಾರೇ ಫ್ಲಾಶ್ ಆನ್ ಮಾಡ್ಲಿಲ್ಲ ಮಾಡಿದೀರಾ ಓಕೆ ಸೊ ನಾನು ಲೈಟ್ ಅಂತೀನಿ ರೈಟ್ ರೈಟ್ ಸೈಡ್ ವೇವ್ ಮಾಡ್ಬೇಕು ಲೆಫ್ಟ್ ಅಂತೀನಿ ಲೆಫ್ಟ್ ಸೈಡ್ ವೇವ್ ಮಾಡ್ಬೇಕು ಓಕೆನಾ ಸೊ ರೆಡಿ ಇದೀರಾ ಓಕೆ ಸೊ 3, 2, 1 ಅಂಡ್ ರೈಟ್ 3 ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ಓಕೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಹೋಗೋಣ ಅಲ್ವಾ ಹೋಗೋಣವಾ ನಮ್ಮ ನೃತ್ಯ ಶಾಲೆಯ ಪುಟಾಣಿ ಮಕ್ಕಳು ನಮ್ಮ ಜೂನಿಯರ್ಸ್ ಏನಿದ್ದಾರೆ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರುವಂತ ಪರ್ಫಾರ್ಮೆನ್ಸ್ ತಗೊಂಡ್ ಬರ್ತಾ ಇದಾರೆ ಒಂದ್ಸತಿ ಇವರಿಗೆ ಎನರ್ಜಿ ಮೀರಿ ಚಪ್ಪಾಳೆ ಬರಬೇಕು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಪುಟಾಣಿಗಳನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಬೇಕು
পতলক্ষ জানুম ভ্রমণ করে ಬಡ ಚಲ್ಲ ಲಡಕೆ Wow, superb. Thank you so much, Magla. Thank you so much. Hegi the performance. Okay. So, namma dance talents academy
ಜೂನಿಯರ್ಸ್ ಇಷ್ಟು ಎನರ್ಜಿಯಿಂದ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ನಮ್ಮ ಸೀನಿಯರ್ಸ್ ಇನ್ ಯಾವ ನೆಕ್ಸ್ಟ್ ಎನರ್ಜಿನ ತಗೊಂಡು ಒಂದು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ನಿಮ್ಮ ಮುಂದೆ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಬೇಕು. So please, lights off. So all the lights off. ಯಾರು ಅವನು? ಪ್ರೀತಿ ಮಾಡೇ ಯವ್ವಾ 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 ನೀ ಹಾಕು ಇವ್ಗೆ ಡವ್ವಾ ಡವ್ವಾ ಯವ್ವಾ 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 ಮಾಡಮ್ಮಿ ನೀನು ಲವ್ವಾ ಯವ್ವಾ 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 ಪ್ರೀತಿಸೋಕೆ ನಿಂಗೆ ನೋವಾ ನೋವಾ ಮತ್ತೆ ಮತ್ತೆ ಒತ್ತಬೇಕು ಮೆತ್ತ ಮೆತ್ತ ಗೊತ್ತಬೇಕು ಒತ್ತಲೇಬೇಕು ಲೈಕು ನನ್ನ ಕದ್ದು ಕದ್ದು ನೋಡದಿದ್ರೆ ಮುದ್ದು ಮುದ್ದು ಮಾಡದಿದ್ರೆ ಮಾಡೇ ಬಿಡ್ತೀನಿ ಸ್ಟ್ರೈಕು ನೀನೇ ನಟ್ಟು ನಾನೇ ಬೋಲ್ಡು ಯವ್ವಾ 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 ನೀ ನಂದವ್ವಾ ದವ್ವಾ ಯವ್ವಾ 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 ಮಾಡು ಲವ್ 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 ಪೊರಿ ಬಂದ್ಲು ಚೋರಿ ನಡೆಗೆ ಜವರ ಸೊಯ್ ಸೊಯ್ ಜಾರಿ ತಬ್ಬಿದ್ದಲ್ಲೋ
ಓಕೆ ಸೊ ಟೈಮ್ ಇದ್ರೆ ಖಂಡಿತ ಇನ್ನೊಂದ್ಸತಿ ಒನ್ಸ್ ಮೋರ್ ಮಾಡಿಸ್ತೀವಿ ಸೊ ಇನ್ನೊಂದು ಪರ್ಫಾರ್ಮೆನ್ಸ್ ನಿಮ್ಗೋಸ್ಕರ ಕಾಯ್ತಾ ಇದೆ ಬೃಂದಾವನದಲ್ಲಿ ಇರುವಂತಹ ಕೃಷ್ಣನನ್ನ ನಿಮ್ಮ ಮುಂದೆ ಈ ಒಂದು ವೇದಿಕೆಗೆ ಕರ್ಕೊಂಡ್ ಬರ್ತಾ ಇದ್ದಾರೆ ನಮ್ಮ ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ ಭರತನಾಟ್ಯಂ ವಿಭಾಗದ ವಿದ್ಯಾರ್ಥಿಗಳು ಒಂದ್ಸತಿ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಮುದ್ದು ಕೃಷ್ಣನನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಿ ಜೋರಾಗಿ ಚಪ್ಪಾಳೆ ಬರಬೇಕು ಮುನಿ
ಕೃಷ್ಣ ಸಿನಿಮಾ ಭರತನಾಟ್ಯಂ ವಿಭಾಗದ ವಿದ್ಯಾರ್ಥಿಗಳಿಗೋಸ್ಕರ ಜೋರ ಚಪ್ಪಾಳೆ ಬರಬೇಕು. ಸೊ ಅವ್ರು ಯಾರು ಎಲ್ಲರೂ ಈಗ ರುದ್ರಮಾಷಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ? ಸೊ ಈ ತರ ಎನರ್ಜಿ ಇದ್ರೆ ಅವ್ರು ಬರಲ್ಲ. ಅವರಿಗೆ ಯಾವ ಲೆವೆಲ್ ಎನರ್ಜಿ ಇರಬೇಕಂತ ಗೊತ್ತಿದೆ ಅಲ್ವಾ? ಸೊ ಇನ್ನು ಸ್ವಲ್ಪ ಜೋರಾಗಿ. ಓಕೆ, ಸೊ ಎನರ್ಜಿನ ಲಾಸ್ ಮಾಡ್ಕೊಂಬೇಡಿ. ಇನ್ನು ಬಂದಿಲ್ಲ, ಬರ್ತಾ ಇದಾರೆ. 5 minutes ಜಸ್ಟ್ ವಾರ್ಮ್ ಅಪ್ ಮಾಡಿಸಿದೆ ಅಷ್ಟೇ ನಿಮ್ಗೆ. ಓಕೆನಾ? ಸೊ ವರ್ಕೌಟ್ ಇನ್ನೊಂದು 5-10 minutes ಅಲ್ಲಿ ಮಾಡಿಸ್ತೀನಿ. ಸೊ ಓಕೆ, ಈಗ ನಮ್ಮ ನೃತ್ಯ ಶಾಲೆಯ ಮತ್ತೊಂದು ಪರ್ಫಾರ್ಮೆನ್ಸ್ ನಿಮಗೋಸ್ಕರ ಕಾಯ್ತಾ ಇದೆ. ನಮ್ಮ ನೃತ್ಯ ಶಾಲೆಯ ಪುಟಾಣಿಗಳಿಂದ ಮತ್ತೊಂದು ಪರ್ಫಾರ್ಮೆನ್ಸ್ ನಿಮ್ಮ ಮುಂದೆ ಬರ್ತಾ ಇದೆ. ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಪುಟಾಣಿಗಳನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಬೇಕು. ಮೊದಲನೆಯ ನಮ್ಮ ಡ್ಯಾನ್ಸ್ ಪ್ಯಾಲೇಸ್ ಅಕಾಡೆಮಿಯ ಜೂನಿಯರ್ಸ್ ಪರ್ಫಾರ್ಮೆನ್ಸ್ ಮುಗ್ದವರು ಪೇರೆಂಟ್ಸ್ ದಯವಿಟ್ಟು ಕೂಡ ಅವ್ರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಗ್ರೂಪ್ ಬಿ ವಿದ್ಯಾರ್ಥಿಯ ಅವರ ಪೇರೆಂಟ್ಸ್ ಇಲ್ಲಿ ಸ್ಟೇಜ್ ನ ಬಲಭಾಗದಲ್ಲಿ ಅವರನ್ನ ಕೆಳಗೆ ಕಳಿಸ್ತೀವಿ. ದಯವಿಟ್ಟು ಅವರನ್ನ ರಿಸೀವ್ ಮಾಡ್ಕೊಬೇಕು ಅವರ ಪೇರೆಂಟ್ಸ್ ಗಳು. ಮೊದಲನೆಯ ಡ್ಯಾನ್ಸ್ ಅಲ್ಲಿ ಇದ್ದಂತಹ ಪೇರೆಂಟ್ಸ್ ಗಳು Autobots, transform! And roll out! ಮುಂಡ ದಿ ಜಾ ತರ ತರಿ ಎಸ್ ಜಾ ಶ
King of the cinema, kalitre kedi galella innu gappu chuppu. Dance with the poo. Dance with the poo. Oh, nata sarva bauma, he is boss of the karma. Nodappo papi galella hontru long trippu. Dance with the poo. Dance with the poo. ಹಿಂದಿದ್ದರೆ ಇವನು ಪೆನ್ನು ಸೆನ್ಸೇಷನ್ನು ನ್ಯೂಸು ಆಗದು ಕೈಯಲ್ಲಿ ಅಂತ ಕೂರೋದಿಲ್ಲ ಬಾಸು. ಸೆಂಟ್ರಲ್ ಸ್ಟೇಟ್ ಟು ಡಿಸ್ಟ್ರಿಕ್ಟ್ ತಾಲು ಗ್ರಾಮದಿಂದ ಹಿಡಿದು ಹಳ್ಳಿ ಹೋಬ್ಳಿ ತನಕ ರೀಚ್ ಆಗೋದಿವನೇ. ಡಾನ್ಸ್ ವೇದ ಪೂ. ಡಾನ್ಸ್ ವೇದ ಪೂ. ದಿಸ್ ಸಾಂಗ್ ಇಸ್ ಡೆಡಿಕೇಟೆಡ್ ಟು ಆಲ್ ಡಿಪ್ರೆಸ್ಡ್ ಪೀಪಲ್. ಬಿಟ್ಟಾಕೋ ಡಿಪ್ರೆಷನ್, ಉಳ್ಕೊಳ್ರಿ ಸೊಲ್ಯೂಷನ್. ಜೀವನಾನೇ ಕನ್ಫ್ಯೂಷನ್, ಮಾಡ್ಕೊಳ್ರಿ ಸೆಲೆಬ್ರೇಷನ್. ಕಳ್ಕೊಂಡಿದ್ನಾ ನೆನ್ಸ್ಕಂಡ್ ನೀವು ಎಷ್ಟು ಅಂತ ಆಳ್ತಿರಪ್ಪ. ಹುಟ್ಟಿಸಿದ್ಯ ಅವ್ರು ಹುಲ್ಮೈ ಸಲ್ವಾ, ಖುಷಿಯಾಗಿ ನೀವು ಅಲ್ ಬಿಡ್ರಪ್ಪ. ಮಾಡ್ರಪ್ಪ ಜೋರಾಗ ಒಂದು ಸೌಂಡ್. ಬಿಟ್ಟಾಕೋ ಡಿಪ್ರೆಷನ್, ಉಳ್ಕೊಳ್ರಿ ಸೊಲ್ಯೂಷನ್. ಬಿಟ್ಟು ಬಿಡು ಬಿಟ್ಟು ಬಿಡು ಬಿಟ್ಟು ಬಿಡು ಬಿಟ್ಟು ಬಿಡು ಬಿಟ್ಟು ಬಿಡು ಬಿಟ್ಟು ಬಿಡು ಬೇಜಾರು. ಖುಷಿ ಪಡು ಖುಷಿ ಪಡು ಖುಷಿ ಪಡು ಖುಷಿ ಪಡು ಖುಷಿ ಪಡು ಖುಷಿ ಪಡು ಒಂಚೂರು. ಬರ 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 ಬರಾಟೆ, ನಮ್ ಡಿ ಪಿ ಸಿ ಮಕ್ಕಳದೆ ಬರಾಟೆ. ಶುಭ ಔಷಧಿ ಎಲ್ಲರಿಗೂ ಜೋರಾಗಿ ಹಾಯ್ ಅಂತ ಹೇಳು. ಜೋರಾಗಿ ಹೇಳ್ಬೇಕು. ವಿಶ್ ಹೇಗಿದ್ದೀರಾ ಕೇಳೆಲ್ಲರು. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನೊಂದ್ಸರಿ ಜೋರಾಗಿ ಚಪ್ಪಾಳೆ ಬರಬೇಕು ನಮ್ಮ ಪುಟಾಣಿಗಳಿಗೋಸ್ಕರ. ಇಷ್ಟೊತ್ತು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ನೋಡಿದ್ರಿ. ಇನ್ನು ಹಲವಾರು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ ಗೋಸ್ಕರ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಅದ್ರ ಮಧ್ಯದಲ್ಲಿ ನಮ್ಮ ನೃತ್ಯ ಶಾಲೆಯ ಇನ್ನೊಬ್ಬ ವಿದ್ಯಾರ್ಥಿ ಆಗಿರುವಂತಹ ಆರ್ಯ ನಿಮ್ಮ ಮುಂದೆ ಒಂದು ಇನ್ಸ್ಟ್ರೂಮೆಂಟ್ ನನ್ನ ಪ್ಲೇ ಮಾಡಲು ಬರ್ತಾ ಇದ್ದಾನೆ. ಒಂದು ಯುನಿಕ್ ಸ್ಟೈಲ್ ನಲ್ಲಿ, ಅರಬಿಕ್ ಸ್ಟೈಲ್ ನಲ್ಲಿ ಇನ್ಸ್ಟ್ರೂಮೆಂಟ್ ಅನ್ನ ಪ್ಲೇ ಮಾಡಕ್ ಬರ್ತಾ ಇದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಆರ್ಯನನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡ್ಬೇಕು. ಜೋರಾಗ ಚಪ್ಪಾಳೆ ಬರ್ಲಿ.
ಸಾಂಗ್ ಇದೆ ಪಸೂರಿ ಮತ್ತೆ ಡಿಸ್ಪೋಸಿಟ್ ಓಕೆನಾ ಅದು ಚೆಂಡೆ ಬರ್ತು ಡ್ಯಾನ್ಸ್ ಮಾಡ್ತಾ ಇದು ಇವಾಗ ಒಂದೇ ಆಮೇಲೆ ಚೆಂಡೆ ಬರ್ತು ಮಾಡ್ಬೇಕಿತ್ತಲ್ಲ ಸರಿಯಾಗಲ್ಲ ಸಾಂಗ್
ಚಲ್ ಚಲ್ ಒಂದು ಯುನಿಕ್ ವೇನಲ್ಲಿ ನಿಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿದಂತಹ ಆರ್ಯಂಗೋಸ್ಕರ ಜೋರಕ್ಕೆ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಆರ್ಯ. ಓಕೆ, ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಒಂದು ಡ್ಯಾನ್ಸ್ ಪ್ಯಾಲೇಸ್ ಸಂಸ್ಥೆ ಏನಿದೆ, ಸಚಿನ್ ಭರತ್ ಅಲ್ಲದೇನೆ ಇನ್ನು ಹಲವಾರು ಕೊರಿಯೋಗ್ರಾಫರ್ಸ್ ನ ಹೊಂದಿದೆ. ಹಾಗೆ ಅದರಲ್ಲಿ ಒಂದು ನಮ್ಮ ಉಡುಪಿಯಿಂದ ಬಂದು ನಮ್ಮ ಮಕ್ಕಳಿಗೆ ತರಬೇತಿಯನ್ನ ನೀಡಿ ಹಾಗೆ ಡೈಲಿ ಅಂದ್ರೆ ವೀಕ್ಲಿ 2-3 days ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು. ನಮ್ಮ ಮಕ್ಕಳಿಗೋಸ್ಕರ ತರಬೇತಿ ಮಾಡ್ಲಿಕ್ಕೆ 2-3 days ಅಲ್ಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು. ಹಾಗೆ ತುಂಬಾ ಹೆಲ್ಪ್ ಅನ್ನ ನಮ್ಮ ನೃತ್ಯ ಶಾಲೆ ಸಂಸ್ಥೆಗೆ ಮಾಡಿದ್ದಾರೆ. ಹರೀಶ್ ಸರ್ ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಬೇಕು. ಸೊ ಹರೀಶ್ ಸರ್ ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಇವರಿಗೆ ನಮ್ಮ ಸಂಸ್ಥೆ ಕಡೆಯಿಂದ ಒಂದು ಹಾನರ್ ಇರುತ್ತೆ. ಸೊ ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಸರ್. ಥ್ಯಾಂಕ್ ಯು ಸೋ ಮಚ್ ಬಿ ವಿ ದಸ್ ನಮ್ ಜೊತೆ ಇದ್ದಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನ ನಮ್ಮ ಸಂಸ್ಥೆಯ ಮೂಲಕ ನಿಮ್ಮನ್ನ ತಿಳಿಸ್ತಾ ಇದ್ದೀನಿ. ಇವರು ಬೀಟ್ ಬ್ರೇಕರ್ಸ್ ಎಂಬ ಹೆಸರಿನಲ್ಲಿ ಉಡುಪಿನಲ್ಲಿ ನೃತ್ಯ ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ನಮ್ಮ ತೀರ್ಥಹಳ್ಳಿಯಲ್ಲಿ ಇರುವಂತಹ ಸೇಂಟ್ ಮೇರಿಸ್ ಈ ಸ್ಕೂಲಿಗೂ ಕೂಡ ತರಬೇತಿ ನೀಡಲು ಬರ್ತಾ ಇದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಅಭಿನಂದಿಸಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಸದಾ ಕಾಲ ನಿಮ್ಮ ಬಾಂಧವ್ಯ ನಮ್ಮ ಮುಂದೆ ಹೀಗೆ ಇರಲಿ ಅಂತ ದೇವರಲ್ಲಿ ಆಶಿಸ್ತಿದ್ದೀನಿ. ಸೊ ಹಾಗೆ ನಿಮಗೆಲ್ಲ ಗೊತ್ತಾ ಇದೆ ನಮ್ಮ ಸಂಸ್ಥೆಯ ಮಾಲೀಕರು ಭರತ್ ಹಾಗೆ ಸಚಿನ್. ಇವತ್ತು ರುದ್ರ ಮಾಸ್ಟರ್ ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಕ್ಕೆ ರೀಸನ್ ಯಾರು ಅಂತ ಹೇಳಿದ್ರೆ ನಮ್ಮ ನನ್ನ ಆತ್ಮೀಯ ಗೆಳೆಯ ಸಚಿನ್. ಇವ್ರಿಗೋಸ್ಕರ ಒಂದ್ಸರಿ ಜೋರಾದ ಚಪ್ಪಾಳೆ ಬರಬೇಕು. ಇವನ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇವನು ನಮ್ಮ ತೀರ್ಥಹಳ್ಳಿಯ ವಲಯದ ಹುಲಿಸರ ಎಂಬ ಊರ್ನವನು. ಹಾಗೆ ಜೀ ಕನ್ನಡದಲ್ಲಿ ಬರುವಂತಹ ಡಿ ಕೆ ಡಿ ಅಲ್ಲಿ ರಿಯಾಲಿಟಿ ಶೋ ನಲ್ಲಿ ಬ್ಯಾಕ್ ಡ್ಯಾನ್ಸರ್ಸ್ ಆಗಿ ಹಾಗೆ ನಮ್ಮ ರುದ್ರ ಮಾಸ್ಟರ್ಸ್ ನ ಅಂಡರ್ ನಲ್ಲಿ ವರ್ಕ್ ಮಾಡಿಕೊಂಡು 7 ವರ್ಷಗಳ ಕಾಲ ಅಲ್ಲಿ ವರ್ಕ್ ಮಾಡಿ ಬಂದಿದ್ದಾನೆ. ಒಂದ್ಸರಿ ಜೋರಾದ ಚಪ್ಪಾಳೆ ಅವನಿಗೋಸ್ಕರ. ಹಾಗೆ ಇನ್ನೊಬ್ಬ ಮಾಲೀಕರಾಗಿರುವಂತಹ ನಮ್ಮ ಭರತ್ ಓಡೆಗದ್ದೆ, ಇವರಿಗೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಬೇಕು. ಇವತ್ತು ಈ ಒಂದು ನೃತ್ಯ ಶಾಲೆ ಈ ಮಠದಲ್ಲಿ ಬೆಳೆದು ಇಷ್ಟೊಂದು ದೊಡ್ಡ ಮಠದಲ್ಲಿ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತರಾಗಿರೋರು ನಮ್ಮ ಭರತ್ ಹಾಗೆ ಸಚಿನ್. ಹಾಗೆ ತುಂಬಾ ದುಡಿಮೆಯನ್ನ ದುಡಿದಿದ್ದಾರೆ ಈ ಡ್ಯಾನ್ಸ್ ಸಂಸ್ಥೆಗೋಸ್ಕರ. ಹಾಗೆ ನಮ್ಮ ಭರತ್ ಅವರು ಇಸ್ರೋ ಅಂತ ದೊಡ್ಡ ಸಂಸ್ಥೆಯಲ್ಲೂ ಕೂಡ ತರಬೇತಿಯನ್ನ ನೀಡಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಸಂಸ್ಥೆಗೆ ಹೆಸರನ್ನ ತಂದ್ಕೊಟ್ಟಿದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಇನ್ನೊಮ್ಮೆ ಅವ್ರಿಗೋಸ್ಕರ ಬರಬೇಕು. ಹಾಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಈವೆಂಟ್ ಮಾಡೋಕ್ಕಿಂತ ಮುಂಚೆ ನಾವು ಈವೆಂಟ್ ನ ಒಂದು ಮೀಟಿಂಗ್ ಅನ್ನ ಕರಿತೀವಿ. ಮೀಟಿಂಗ್ ಅನ್ನ ಕರೆದ್ಬಿಟ್ಟು ಅದರಲ್ಲಿ ಪೇರೆಂಟ್ಸ್ ಕಮಿಟಿ ಅಂತ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಮೇನ್ ಆಗಿ ಒಂದು 3-4 ಜನ ಇದೀವಿ. ಸೊ ಇಷ್ಟು ಜನದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಮಾಡಲು ಅಸಾಧ್ಯ. ಯಾಕಂದ್ರೆ ಅವರು ನಮ್ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಇಷ್ಟೊಂದು ಸಕ್ಸಸ್ಫುಲ್ ಆಗಿರುವಂತಹ ಕಾರ್ಯಕ್ರಮನ ಮಾಡಲು ಸಾಧ್ಯ ಆಗುತ್ತೆ. ಸೊ ನಮ್ಮ ಪೇರೆಂಟ್ಸ್ ಕಮಿಟಿಯಲ್ಲಿ ಇರುವಂತಹ ಎಲ್ಲಾ ಪೇರೆಂಟ್ಸ್ ಗಳಿಗೂ ಕೂಡ ತುಂಬು ಹೃದಯದ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ, ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಬರಬೇಕು ಅವ್ರಿಗೋಸ್ಕರ. ಯಾವತ್ತೇ ಕೂಡ ಯಾವತ್ತೇ ಕಾಲ್ ಮಾಡಿ ಸರ್ ಮೇಡಮ್ ಈ ತರ ಕೆಲಸ ಇದೆ ನೀವು ಕ್ಲಾಸಿಗ್ ಬರ್ಬೇಕು ಅಂದಾಗ ಇಲ್ಲ ಸರ್ ನಾನು ಬಿಜಿ ಇದೀನಿ ಅಂತ ಒಂದು ದಿನ ಕೂಡ ಹೇಳಿಲ್ಲ. ನಾವು ಕರ್ದಿರೋ ದಿನ ಅಷ್ಟು ಕೂಡ ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮ ನಡ್ಸ್ಕೊಳ್ಳುವ ಅವರು ಕಾರಣಕರ್ತರಾಗಿದ್ದಾರೆ. ಹಾಗೆ
ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ಶಿಪ್ ಆಗಿರುವಂತಹ ಹೋಟೆಲ್ ಅನ್ನಪೂರ್ಣ ಗ್ರ್ಯಾಂಡ್, ಹಾಗೆ ನ್ಯಾಷನಲ್ ಗೋಲ್ಡ್ ಪ್ಯಾಲೇಸ್, ಹಾಗೆ ಗಜಾನನ ಟೆಕ್ಸ್ಟೈಲ್ಸ್, ಭೂಮಿಕಾ ಎಂಟರ್ಪ್ರೈಸಸ್, ಹಾಗೆ ಜಿಆರ್ಪಿ ಎಲೆಕ್ಟ್ರಿಕ್ಸ್, ಹಾಗೆ ಆವಿಷ್ಕಾರ್ ಬ್ಯಾಂಕ್, ಇವರಿಗೂ ಕೂಡ ನಮ್ಮ ನೃತ್ಯ ಶಾಲೆ ಕಡೆಯಿಂದ ವಂದನೆಯನ್ನ ತಿಳಿಸ್ತಾ ಇದ್ದೀನಿ. ಸೊ ಯಾಕೆ ನಿಮ್ ಮುಂದೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇನ್ನೇನು 2 ಮಿನಿಟ್ಸ್ ಅಲ್ಲಿ ರುದ್ರಮಾಸ್ಟರ್ ಸರ್ ಇಲ್ಲಿಗೆ ಬರ್ತಾ ಇದಾರೆ. ನಮ್ಮ ಸೀನಿಯರ್ಸ್ ಪರ್ಫಾರ್ಮೆನ್ಸ್ ರುದ್ರಮಾಸ್ಟರ್ ಮುಂದೆನೆ ಆಗ್ಬೇಕು ಅಂತ ನಿಮ್ಗೋಸ್ಕರ ಎಲ್ಲ ಜೋರಾಗ್ಬೇಕು. ಸೊ ಆಗ್ಲೇ ತೀರ್ಥಹಳ್ಳಿಗೆ ಬಂದಿದ್ದಾರೆ. ಸೊ ರೆಸ್ಟಿಗೋಸ್ಕರ ಐವಿನಲ್ಲಿ ರೆಸ್ಟ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲಿಗೆ ಬರ್ತಾ ಇದಾರೆ. ಓಕೆನಾ? ಸೊ ಓಕೆ, ಅಲ್ಲಿಗಿನ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸಣ್ಣ ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ನಾನು ಮಾತಾಡ್ತಿರೋದು ಎಲ್ಲರಿಗೂ ಕೇಳಿಸ್ತಾ ಇದೆಯಾ? ಓಕೆ. ಸೊ ನನ್ನ ವಾಯ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಹೆಸರು ಹೇಳಿದವರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಟ್ರೀಟ್ ಇರುತ್ತೆ. ನನ್ನ ಹೆಸರೇನು ಕೇಳಿಸಿಲ್ಲ? ವಾವ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಯಾಕೆ ಖುಷಿ ಆಯ್ತು ಅಂತ ಅಂದ್ರೆ, ಹೆಣ್ಮಕ್ಳು ವಾಯ್ಸ್ ತುಂಬಾ ಜೋರಾಗಿ ಕೇಳ್ತು, ಮನ್ಸಿಗೆ ತೃಪ್ತಿ ಆಯ್ತು ನಂಗೆ. ಎಲ್ಲರಿಗೂ ಕೂಡ ತುಂಬುರುದೇನ ಧನ್ಯವಾದ ತಿಳಿಸ್ತಾ ಇದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಆಶಿಸ್ತಾ ಇದ್ದೀನಿ. ಸೊ ಹಾಗಿದ್ರೆ ನಮ್ಮ ಸಚಿನ್ ಅವರು ಸ್ಟೇಜ್ ಮೇಲೆ ಬರಬೇಕು. ಸಚಿನ್ ಹೊಲಿಸ್ರ. ಹಾಗೆ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಇರುವಂತಹ ಆದಿಚುಂಚನಗಿರಿ ಕಾಲೇಜ್ನ ಸ್ಟಾಫ್ಸ್ ಗಳು ಅಂದ್ರೆ ಟೀಚರ್ಸ್ ಲೆಕ್ಚರ್ಸ್ ಗಳು ಕೂಡ ನಮ್ ಜೊತೆ ಇವತ್ತಿದ್ದಾರೆ. ಶರತಣ್ಣ, ನಾಗಣ್ಣ, ಹಾಗೆ ಗಜೇಂದ್ರ ಸರ್, ಹಾಗೆ ವಿನೋದ್, ಇವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವರು ನಾವು ಮಾಡಿರುವಂತಹ 3 ವರ್ಷಗಳಲ್ಲೂ ಕೂಡ ನಮ್ಮ ಜೊತೆ ಇದ್ದು ಈ ಒಂದು ಕಾರ್ಯಕ್ರಮವನ್ನ ಸಕ್ಸಸ್ ಆಗಕ್ಕೆ ಕಾರಣಕರ್ತರಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಸೊ ಇವತ್ತು ರುದ್ರ ಮಾಸ್ಟರ್ ಇಲ್ಲಿಗೆ ಬರ್ತಿದ್ದಾರೆ ಅಂದ್ರೆ ರೀಸನ್ ನಮ್ಮ ಸಚಿನ್. ಇವನ್ಗೋಸ್ಕರ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಬೇಕಲ್ವಾ? ನಿಜವಾಗ್ಲೂ ಹೇಳ್ತೀನಿ, ಈಸ್ ಅ ಸಚ್ ಅ ವಂಡರ್ಫುಲ್ ವುಮನ್. ಯಾಕಂತ ಹೇಳಿದ್ರೆ ತುಂಬಾ ಹಂಬಲ್ ಪರ್ಸನ್ ಕೂಡ. ಎಷ್ಟೇ ಡಿಕೇಡಿನಲ್ಲಿ ರುದ್ರಮಾಸ್ಟರ್ ಜೊತೆ ಕೆಲಸ ಮಾಡಿದ್ರು ಕೂಡ ಆ ಅಹಂ ಇವನಿಗಿಲ್ಲ. ಹಾಗೆ ಇವ್ರ ಜೊತೆ ರುದ್ರಮಾಸ್ಟರ್ ಸರ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ, ಒಂದೇ ಒಂದು ಕಾಲ್ ಸರ್, ನಾಳೆ ಫಂಕ್ಷನ್ ನ ಇಟ್ಕೊಂಡಿದೀವಿ, ನೀವು ಖಂಡಿತವಾಗ್ಲೂ ಬರ್ಬೇಕಂದಾಗ ಸಚಿನ್ ನೀನ್ ಮಾಡುವಂತ ಎಲ್ಲಾ ಕೆಲಸದಲ್ಲೂ ಕೂಡ ನಾನು ನಿನ್ ಜೊತೆ ಇದ್ದೀನಿ ಅಂತ ಇವನ್ ಜೊತೆನೆ ನಿಂತಿದ್ದಾರೆ. ಹಾಗೆ ನಮ್ಮ ಸಂಸ್ಥೆಗೂ ಕೂಡ ಇನ್ನೊಂದು ಸಪೋರ್ಟ್ ನ ಮಾಡ್ತಾ ಇದಾರೆ. ರುದ್ರಮಾಸ್ಟರ್ ಇನ್ನೇನು ಬರ್ತಾ ಇದಾರೆ, ವೇಟ್ ಮಾಡ್ತಾ ಇದ್ದೀರಾ? ಸೊ ನಿಮ್ಗೆಲ್ಲ ಹೇಳಿ ನನ್ಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ ಅವ್ರನ್ನ ನೋಡ್ಲಿಕ್ಕೆ ಅಲ್ವಾ. ಹಾಗೆ ನಮ್ಮ ರುದ್ರಮಾಸ್ಟರ್ ಜೊತೆ ವರ್ಕ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ನಮ್ಮ ಸಚಿನ್ಗೆ ಇದೆ. ಅವರೊಂದು 2 ಮಾತಲ್ಲಿ ಆ ಒಂದು ಎಕ್ಸ್ಪೀರಿಯನ್ಸ್ ನ ನಿಮ್ಮ ಮುಂದೆ ಹಂಚ್ಕೊಳ್ತಾರೆ. ಹಾಯ್ ಹಾಯ್ ಎವ್ರಿವನ್. ಕೇಳಿಸ್ತಾ ಇಲ್ಲ ಸೌಂಡ್? ಥ್ಯಾಂಕ್ ಯು. ಇನ್ನ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ಬಂದಿದ್ದಾರೆ. ಸ್ವಲ್ಪ ಕಾರ್ ಒಂಚೂರು ಪ್ರಾಬ್ಲಮ್ ಆಗೋಸ್ಕರ ಲೇಟ್ ಆಯ್ತು. ಹಾಗೆ ರುದ್ರ ಮಾಸ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾ ಸಿಂಪ್ಲಿಸಿಟಿ ಮನುಷ್ಯ ಅಂದ್ರೆ ಅವರು. ಇನ್ನೇನು ಕೆಲವು ವಿಷಯದಲ್ಲಿ ಬರ್ತಾರೆ ಅವ್ರ ಬಗ್ಗೆ, ಅವ್ರ ಬರಕ್ಕೆ ಅವ್ರ ಮುಂದೆ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ಇವಾಗ್ಲೇ ಹೇಳ್ತಾ ಇದ್ದೀನಿ. ತುಂಬಾ ನಾಚಿಕೆ ಸ್ವಭಾವದವರು, ತುಂಬಾ ಸಿಂಪಲ್. ಈಗ ಸೆಲೆಬ್ರಿಟಿ ನಾನು ಹಾಗೆ ಹೀಗೆ ಅಂತೆಲ್ಲ ಆಟಿಟ್ಯೂಡ್ ಅವರಿಗೆ 1% ಕೂಡ ಇಲ್ಲ. ನೀವು ಯಾರೇ ಕಾಲ್ ಮಾಡಿ ರೆಸ್ಪಾನ್ಸ್ ಮಾಡ್ತಾರೆ ಅಂದ ಅಷ್ಟು ಹಂಬಲ್ ಆಗಿರ್ತಾರೆ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ನನಗೆ ನಾವು ಲೈಫಲ್ಲಿ ನಾನು ಭರತ್ ಡಿಗ್ರಿ ಮೇಡ್ಸು. ಡಿಗ್ರಿನಲ್ಲಿ ಹೀಗೆ ಫಂಕ್ಷನ್ಗಳು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ. ಹೀಗೆ ಯಾಕೆ ಕ್ಲಾಸ್ ಮಾಡಬಾರ್ದು? ನಮಗೆ ದೊಡ್ಡ ದೊಡ್ಡ ಸ್ಟೇಜ್ ಸಿಗಲ್ಲ,
ನಾವೇ ಯಾಕೆ ಸ್ಟೇಜ್ ಕ್ರಿಯೇಟ್ ಮಾಡ್ಕೊಂಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಮಗೆ ನಾವೇ ಸ್ಟೇಜ್ ಕ್ರಿಯೇಟ್ ಮಾಡ್ಕೊಂಡ್ವಿ. ಕಾಲೇಜ್ ಡಿಗ್ರಿ ಕಾಲೇಜ್ಗಳಲ್ಲಿ ಫಂಕ್ಷನ್ ಇರ್ತಾ ಇತ್ತು, ಕಾಲೇಜಿಂದ ಕಳಿಸ್ತಾ ಇರಲಿಲ್ಲ. ಕಾಲೇಜ್ ಲೆಟ್ರು ತಗೊಂಡು ನಾವೇ ಡೂಪ್ಲಿಕೇಟ್ ಮಾಡ್ಕೊಂಡು ಹೋಗಿ ಸ್ಟೇಜ್ ಹತ್ತಾ ಇದ್ವಿ. ಅಂದರೆ ನಮ್ಗೆ ಅಷ್ಟು ಹುಚ್ಚಿತ್ತು ಡ್ಯಾನ್ಸ್ ಮಾಡಬೇಕು. ನಮಗೆ ಇಂಥ ಇವಾಗ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಆಪರ್ಚುನಿಟೀಸ್ ಇದೆ, ಎಲ್ಲಿ ಬೇಕು ಅಲ್ಲಿ ಕ್ಲಾಸಸ್ ಇದೆ, ಯೂಟ್ಯೂಬ್ ಇದೆ, ನಮ್ಗೆ ಇವು ಯಾವೂ ಇರಲಿಲ್ಲ. ಗುರು ಇಲ್ಲದೇ ನಾವು ಗುರು ಆದ್ವಿ ಅಂತ ಹೇಳ್ಕೊಳಕ್ಕೆ ತುಂಬ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಾಗೆ ನಮಗೆ ಇವರು ಇಂಟರ್ನ್ಯಾಷನಲ್ ಕಂಟೆಂಪ್ರರಿ ಫಾರ್ಮ್ನ ಟ್ರೈನರ್ ಅಪ್ ಆಗಿದ್ದಾರೆ ಭರತ್ ಅವರು. ಹಾಗೆ ಬೆಂಗಳೂರಲ್ಲಿ ಆ ಸಂಸ್ಥೆ ಇದೆ, ಆ ಸಂಸ್ಥೆಗೆ ವರ್ಷಕ್ಕೆ 3 weeks ಕ್ಲಾಸ್ ತಗೊಳ್ತಾರೆ ಸಮ್ಮರಲ್ಲಿ. ಅವರು ಕೂಡ ಬೆಂಗಳೂರಲ್ಲಿ ಒಳ್ಳೆ ನೇಮ್ ಇದೆ. ಹಾಗೆ ನನಗೆ ಲಾಕ್ಡೌನ್ ನಂತರ, ಲಾಕ್ಡೌನ್ಗಿಂತ ಮುಂಚೆ ಒಂದು ಕಾಲ್ ಬರುತ್ತೆ. ನಾನು ಇಲ್ಲ, ಈ ಫೀಲ್ಡ್ ಏನೂ ಇಲ್ಲ, ಡ್ಯಾನ್ಸಲ್ಲಿ ನಮ್ದೆಲ್ಲ ಇಷ್ಟೇ, ಲೈಫ್ ಬಿಡೋಣ ಅನ್ನುವಾಗ ಒಂದು ಕಾಲ್ ಬರುತ್ತೆ, ಇಲ್ಲ ನಾನು ಮಾತಾಡಿದ್ದೀನಿ ನಿನ್ನ ನಾಳೆನೆ ಹೊರಟು ಬರಬೇಕು ಅಂತ. ಏಕ್ದಮ್ ನಾನು ಮನೇಲಿ ಕೂಡ ಹೇಳಿಲ್ಲ ಏನಕ್ಕೆ ಹೋಗ್ತಾ ಇದ್ದೀನಿ ಬೆಂಗಳೂರು ಅಂತ. ಹೋದೆ, 11:00 ಆಗಿತ್ತು ನೈಟ್ ಶೂಟ್ ಮುಗಿಯುವಾಗ. ತಕದಿಮಿತ ಶೋ ಜಸ್ಟ್ ಎಂಟ್ರಿ ಆಗಿತ್ತು ಸೀಸನ್ನು ಕಲರ್ಸ್ ಕನ್ನಡದಲ್ಲಿ. ಅವಾಗ ಹಿಂಗೆ ಬಂದರು ನೈಟ್ 11:00 ಮಾಸ್ಟರ್ ಅಂದೆ. ಹಾಂ ನಮಸ್ತೆ ಅಂದರು ಅಷ್ಟೇ. ನಾನು ಸಚಿನ್ ಅಂತ ನಾನು ಇಂಟ್ರೊಡ್ಯೂಸ್ ಮಾಡಿಕೊಟ್ರು, ಏನು ಅಂತ ಕೇಳಿಲ್ಲ. ಮಾನೇ ದಿನನೇ ಅವರು ನಾನು ಫುಲ್ಲು ಕ್ಲೋಸ್ ಆಗಿಬಿಟ್ವಿ. ಅವ್ರು ಏನೇ ಇದ್ರು ಒಂದೇ ಫೋನ್ ಅಷ್ಟೇ, ಸಚಿನ್ ಈ ಕೆಲಸ ಆಗಬೇಕು. ಹಾಂ ಓಕೆ ಮಾಸ್ಟರ್. ಅಷ್ಟು ಫ್ರೆಂಡ್ಲಿ ಮನುಷ್ಯ. ಈಗ ನಾನು ಹೇಳಲ್ಲ ನಿಮಗೆ ಗೊತ್ತಾಗತ್ತೆ, ಮಾಸ್ಟರ್ ನನ್ನ ಪಕ್ಕ ಬಂದು ಕೂತ್ಕೊಳ್ಳಿ ಅಂದರೆ ಅವ್ರು ಬಂದು ಕೂತ್ಕೊಳ್ತಾರೆ, ಒಂದು ಸೆಲ್ಫಿ ಅಂದರೂ ಕೊಡ್ತಾರೆ. ಅಷ್ಟು ಹಂಬಲ್ಲು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ, ನಮಗೆ ಎಲ್ಲೋ ಒಂದು ಪ್ರತಿಭೆ ಹಳ್ಳಿಲಿದ್ದವರಿಗೆ ಇಂಥ ಆಪರ್ಚುನಿಟೀಸ್ಗೆ ತುಂಬ ಕಷ್ಟ. ಅದನ್ನು ನಿಮ್ಮ ಕೈಯಲ್ಲಿದೆ. ಈಗ ಪೇರೆಂಟ್ಸಿಗೆ ಡ್ಯಾನ್ಸ್ ಇಷ್ಟ ಅನ್ನೋ ಕಾರಣಕ್ಕೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬೇಡಿ, ಸಂಗೀತ ಇಷ್ಟ ಅನ್ನೋ ಕಾರಣಕ್ಕೆ ಸಂಗೀತ ಕ್ಲಾಸಿಗೆ ಕಳಿಸ್ಬೇಡಿ, ಕರಾಟೆ ಇಷ್ಟ ಅನ್ನೋ ಕಾರಣಕ್ಕೆ ಕರಾಟೆ ಕಳಿಸ್ಬೇಡಿ. ಆ ಮಕ್ಕಳಲ್ಲಿ ಒಂದು ಟ್ಯಾಲೆಂಟ್ ಅನ್ನೋದಿರುತ್ತೆ, ಆ ಟ್ಯಾಲೆಂಟ್ ಯಾವುದಕ್ಕಿದೆ ಅದಕ್ಕೆ ನೀವು ಪುಷಪ್ ಮಾಡಿ ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಪರ್ಚುನಿಟೀಸ್ ಇವತ್ತು ನಿಮಗಿದೆ. ಒಂದು ಹೇಳ್ತೀನಿ, ನಾವು ತುಂಬ ಸ್ಟ್ರಗಲ್ ಮಾಡಿದ್ದೀವಿ, ನಮ್ಮ ಬಗ್ಗೆ ಹೇಳ್ಕೊತಾ ಇಲ್ಲ, ನಮ್ಗೆ ಸ್ಟೇಜ್ ಸಿಗ್ತಾ ಇರಲಿಲ್ಲ. ಇವತ್ತಿನ ಮಕ್ಕಳಿಗೆ ಸ್ಟೇಜ್ ಇದೆ. ನೀವು ನಿಮ್ಮ ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ಬಿಟ್ಟು ಒಂದೇ ವರ್ಷದಲ್ಲಿ ನನ್ನ ಮಗ DKDಲ್ಲಿ ಬರಬೇಕು, ಯಾವುದೋ TV ಚಾನಲಲ್ಲಿ ಬರಬೇಕು ಅಂದರೆ ಆಗಲ್ಲ. ತುಂಬ ಎಫರ್ಟ್ ಇದೆ, ಒಂದೇ ವರ್ಷ ಕಲಿಯೋಕೆ ಆಗಲ್ಲ. ನಾವು ಸಹ ಇನ್ನೂ ಕಲಿತಾನೆ ಇದ್ದೀವಿ, ಇನ್ನು ಕಲಿಯೋದು ತುಂಬ ಮುಂದೆ ಇದೆ. ಸೊ ಆಪರ್ಚುನಿಟೀಸ್ ಇರೋದನ್ನ ಮಿಸ್ ಮಾಡ್ಕೊಬೇಡಿ. ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳಲ್ಲಿರೋ ಟ್ಯಾಲೆಂಟಿಗೆ ನೀವು ಪುಷಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಲೋ, ಸೊ ಮಾಸ್ಟರ್ ಬರೋಕೆ ಇನ್ನೊಂದು ಸ್ವಲ್ಪ ಟೈಮ್ ಆಗುತ್ತೆ, ಒಂದು 2 minutes. ಸೊ ಯಾಕೆ ವೇಟ್ ಮಾಡ್ತಾ ಇದೀವಿ ಅಂದ್ರೆ, ನಮ್ಮ ಸೀನಿಯರ್ಸ್ಗಳು ಅವರ ಮುಂದೆನೆ ಪರ್ಫಾರ್ಮೆನ್ಸ್ ಮಾಡ್ಬೇಕಂತ ತುಂಬಾ ಕಷ್ಟಪಟ್ಟು ಪರ್ಫಾರ್ಮೆನ್ಸಿಗೆ ರೆಡಿ ಆಗಿದ್ದಾರೆ. ಸೊ ಆ ಒಂದು ಪರ್ಫಾರ್ಮೆನ್ಸ್ ಅವ್ರ ಮುಂದೆ ವೇಸ್ಟ್ ಆಗಬಾರ್ದು ಅಂತ ನಿಮ್ಮೆಲ್ಲರಿಗೋಸ್ಕರ ಒಂದು ಸಾಂಗ್ ಅನ್ನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಯಾರ ಸಾಂಗ್ ಅಂತ ಏನಾರು ಗೆಸ್ ಆಯ್ತಾ? ಎಸ್, ಇಲ್ಲಿಂದ ಯಾರು ಸಾಂಗ್ ಬಂತು? ನಮ್ಮ ಅಪ್ಪು ಅವರ ಮಿಲನ ಚಿತ್ರದ ಒಂದು ಗೀತೆ ನಿಮ್ಮ ಮುಂದೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಹರೀಶ್ ಸರ್, ಸೊ ಪ್ಲೇ ಮಾಡಿ.
Bajaj. Built for life. Thank you so much. ಹೇಗಿತ್ತು ಸಾಂಗ್ ಇಷ್ಟ ಆಯ್ತಾ ಸೊ ಏನಂತ ಹೇಳಿದ್ರೆ ನಾನು ಮಾಡುವಂತಹ ಎಲ್ಲ ಈವೆಂಟ್ ಅಲ್ಲೂ ಕೂಡ ನಮ್ಮ ಅಪ್ಪು ಸರ್ಗೋಸ್ಕರ ಈ ಒಂದು ಸಾಂಗ್ ಅನ್ನ ಪ್ರತಿ ಈವೆಂಟ್ ಅಲ್ಲೂ ಡೆಡಿಕೇಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಪರ್ಸನಲಿ ಹಿ ಇಸ್ ಎ ಹ್ಯೂಜ್ ಫ್ಯಾನ್ ಆಫ್ ಅಪ್ಪು ಸರ್. ಅವರು ಇವತ್ತು ನಮ್ಮ ಜೊತೆ ಇಲ್ಲ ಅಂದ್ರೆ ನಂಬೋಕೆ ಸಾಧ್ಯನೇ ಇಲ್ಲ. ಅವ್ರು ಮಾಡಿರುವಂತಹ ಎಷ್ಟೋ ಒಳ್ಳೆ ಕೆಲಸಗಳು, ಹಾಗೆ ಅವರ ಪವರ್ಫುಲ್ ಪರ್ಫಾರ್ಮೆನ್ಸ್, ಹಾಗೆ ಪವರ್ಫುಲ್ ಆಕ್ಷನ್ ಸೀನ್ ಗಳನ್ನ ಯಾವತ್ತೂ ಕೂಡ ನಮ್ ಮರೆಯಕ್ ಸಾಧ್ಯ ಇಲ್ಲ. ಒಂದ್ಸರಿ ಜೋರಾದ ಚಪ್ಪಾಳೆ ನಮ್ಮ ಅಪ್ಪು ಸರ್ಗೋಸ್ಕರ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಗಣ್ಯ ವ್ಯಕ್ತಿಗಳಾಗಿರುವಂತಹ ಗೆಸ್ಟ್, ದ ಹೋಮ್ ಮಿನಿಸ್ಟರ್ ಆಗಿರುವಂತಹ ಆರ್ಗ ಜ್ಞಾನೇಂದ್ರ ಸರ್ ಅವರು ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೂಡ ಆಗಮಿಸಲಿದ್ದಾರೆ. ಹಾಗೆ
ನಮ್ಮ ಹರೀಶ್ ನಿಮ್ಗೋಸ್ಕರ ಇನ್ನೊಂದು ಸಾಂಗ್ ನ ಡೆಡಿಕೇಟ್ ಮಾಡಕ್ ಇಷ್ಟ ಪಡ್ತಾರೆ. ಜೋರಾದ ಚಪ್ಪಾಳೆ ಮೂಲಕ ಹರೀಶ್ ಸರ್ಗೆ ಚಪ್ಪಾಳೆ ಬರಬೇಕು. ಹಾಗೆ ಅವ್ರ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇವರು ಕೂಡ ಪುನೀತ್ ಸರ್ ಸಾಂಗ್ ನ ಹೇಳ್ತಾ ಇದಾರೆ, ಎಲ್ಲರೂ ಕೂಡ ನಿಮ್ಮ ಟಾರ್ಚ್ ಅನ್ನ ಆನ್ ಮಾಡಬೇಕು ಎಲ್ಲರೂ. ಹಲೋ ಚೆಕ್. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆದಿದೆ, ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ, ಆ ಪ್ರೀತಿಯ ಮನ ಮರೆಯುವುದೇ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ. ಚಪ್ಪಾಳೆ ಬರಲಿ ನಮ್ಮ ಹರಿಸರ್ಗೋಸ್ಕರ. ಓಕೆ,
The long awaited moment has finally arrived. So, Rudra Masro, ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಒಂದ್ಸರಿ ಜೋರಾದ ಚಪ್ಪಳ ಮೂಲಕ ಅವರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಬೇಕು. ಎನರ್ಜಿ ಹೇಗಿರ್ಬೇಕು ಅಂತ ಹೇಳಿದ್ರೆ, ಮುಂದೆ ನಡೆಯುವಂತ ಗೋಪಾಲ್ ಗೌಡ ರಂಗ ಮಂದಿರದಲ್ಲಿ ಈ ತರ ಶೌಡ್ ಯಾವಾಗ್ಲೂ ಆಗಿರ್ಬಾರ್ದು. ಸೊ ಮೇಕ್ ಸಮ್ ನೋಯ್ಸ್. ಸೊ ಎನರ್ಜಿ ನಿಲ್ಬಾರ್ದು, ಸೌಂಡ್ ಬರ್ತಾ ಇರ್ಬೇಕು. Welcome sir, welcome, very welcome. Welcome sir. Okay. So ellaru kuda korbeku. ಸೊ ಯಾರೆಲ್ಲ ರುದ್ರಮೇಶ್ ನೋಡ್ಲಿಕ್ಕೆ ವೇಟ್ ಮಾಡ್ತಿದ್ರೆ, ಫೈನಲಿ ನಮ್ಮ ತೀರ್ಥಹಳ್ಳಿಗೆ ಕೊನೆಗೂ ಕೂಡ ರುದ್ರಮೇಶ್ ಕಾಲಿಟ್ಟಿದ್ದಾರೆ. ಇವತ್ತು ಈ ಸ್ಟೇಜ್ ಪುಣ್ಯ ಆಗಿದೆ ಅಂತ ಜೋರ ಚಪ್ಪಳ ಬರಬೇಕು. ಸೊ ಹೋಸತಿ ಫಂಕ್ಷನ್ ಗೆ ಅನಿವಾರ್ಯ ಕಾರಣಗಳಿಂದ ಬರಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಅವರು ಕೂಡ ಯಾವುದೋ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಹಾಗೆ ಈ ವರ್ಷ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡದೆ ಬರ್ತೀನಿ ಅಂತ ನಮಗೆ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಹೋಸತಿ ಜೋರಾಗಿ ಚಪ್ಪಾಳೆ ಬರಬೇಕು. ಸೊ ಹಾಗೆ ನಮ್ಮ ಜೊತೆ ದ ಗ್ರೇಟ್ ಕೋರಿಯೋಗ್ರಾಫರ್ ಆಗಿರುವಂತಹ ವಿನೋದ್ ಮಾಸು ಕೂಡ ನಮ್ಮ ಜೊತೆ ಇದ್ದಾರೆ. ಜೋರಾದ ಚಪ್ಪಾಳೆ ಬರಬೇಕು. ಸೊ ಓಕೆ, ನಾನೇ ಮಾತಾಡ್ತಾ ಇದ್ದೀನಿ. ನಮ್ಮ ರುದ್ರಮರ್ಷ ಸರ್ ಹತ್ರ ಹೇಗ್ ಅನಿಸ್ತಾ ಇದೆ? ಲಾಸ್ಟ್ ಟೈಮ್ ಫಂಕ್ಷನ್ ಬರ್ದ್ರು, ಬರಕ್ ಆಗಿಲ್ಲ. ತುಂಬಾ ಜನ ಮಕ್ಕಳು ನಮಗ್ ಬೈಕೊಂಡ್ರು, ರುದ್ರಮರ್ಷ ಬರ್ತಾರೆ ಬರ್ತಾರೆ ಅಂತ ಬರೀ ಸುಳ್ಳು ಹೇಳಿದ್ರು ಅಂತ. ಈ ಸತಿನೂ ಅಷ್ಟೇ, ಪಾಂಪ್ಲೆಂಟ್ ಅಲ್ಲಿ ಹಾಕಿದಾಗ ಸುಮಾರು ಜನ ಮೆಸೇಜ್ ಅನ್ನ ಮಾಡಿರೋ ಹಾಗೆ ಕೇಳಿದ್ರು, 100% ಬರ್ತಾರಾ ಅಂತ. ನಾನು ಈ ಸತಿ ಹೇಳಿದ್ದೆ ಮಾಸ್ಟರ್ ಮೇಲೆ ನಂಬಿಕೆ ಮೇಲೆ 200% ಬರ್ತಾರೆ ಅಂತ. ಆ ಒಂದು ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ಇನ್ನೊಂದ್ಸರಿ ಓಕೆ ಸರ್, ಎಲ್ಲರೂ ಕೂಡ ನಿಮ್ಗೋಸ್ಕರ ಇಷ್ಟೋದಂಗ ವೇಟ್ ಮಾಡ್ತಿದ್ರು. ನಿಮ್ನ ನೋಡುವಂತ ಭಾಗ್ಯ ಅವರೆಲ್ಲಗೂ ಸಿಕ್ಬಿಟ್ಟಿದೆ, ನನಗೂ ಕೂಡ. ಹಾಗೆ ಅಲ್ಲ ಪಾಪ, ಅವ್ರು ತಪ್ಪಾಗಿ ಹೇಳಿದ್ರು, ಭಾಗ್ಯ ಅಲ್ಲ ಏನೂ ಇಲ್ಲ. ಹಲೋ, ತಪ್ಪಾಗೇನು ಹೇಳಿಲ್ಲ ಅಲ್ವಾ? ಸರಿನಾ ಸರ್? ಭಾಗ್ಯ ಅಲ್ಲ ಏನೂ ಇಲ್ಲ ಸರ್, ಇದೊಂದು ನಮ್ದೊಂದು ಡ್ಯಾನ್ಸ್ ಕ್ಲಾಸ್ ಇದ್ದಂಗೆ, ನಮ್ದೊಂದು ತೀರ್ಥಹಳ್ಳಿಯಲ್ಲಿ ನಂದೊಂದು ಡ್ಯಾನ್ಸ್ ಕ್ಲಾಸ್ ಇದ್ದಂಗೆ. ಸಚಿನ್ ಅವರು, ಭರತ್ ಅವರು, ಆಕ್ಚುಲಿ ಲಾಸ್ಟ್ ಟೈಮ್ ಬರಬೇಕಾಗಿತ್ತು, ಬಂದಿಲ್ಲ. ಏನಕ್ಕೆ ಅಂದರೆ ನಾನು ಶಬರಿಮಲೆಗೆ ಹೋಗಿದ್ದೆ, ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ. ಇದೊಂಥರ ನಾನು ಇಲ್ಲೊಂಥರ ಮಾಸ್ಟರ್ ಇದ್ದಂಗೆ, ನಾನು ಒಂಥರ ಸ್ಟೂಡೆಂಟ್ ಇದ್ದಂಗೆ ಮಾಸ್ಟರ್ ಇದ್ದಂಗೆ ರೆಗ್ಯುಲರಾಗಿ ಬರ್ತಿರ್ತೀನಿ, ಹೋಗ್ತಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ. ನಾನು ಜಾಸ್ತಿ ಮಾತಾಡಲ್ಲ, ನಾನು ಒಂಥರ ನಾನು ಆಲ್ರೆಡಿ ಆಲ್ರೆಡಿ ಹೇಳಿದ್ದೇನೆ ಸಚಿನ್ ನಿಮ್ಮ ಬಗ್ಗೆ. ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ನೀವೇ
ಕಣ್ಣಾರೆ ನೋಡ್ತಾ ಇದ್ದೀರಾ ಎಷ್ಟು ಸಿಂಪ್ಲಿಸಿಟಿ ಮನುಷ್ಯ ಅಂತ. ಇಷ್ಟೊಂದು ದೊಡ್ಡ ಕೊರಿಯೋಗ್ರಾಫರ್ ಆಗಿ ಅಷ್ಟೊಂದು ದೊಡ್ಡ ರಿಯಾಲಿಟಿ ಶೋನ ಕೊರಿಯೋಗ್ರಫಿ ಮಾಡಿಬಿಟ್ಟು ಈ ಒಂದು ಸಿಂಪ್ಲಿಸಿಟಿ ಇವರಿಗಿದೆ ಅಂದ್ರೆ ಈ ಒಂದು ಸಿಂಪ್ಲಿಸಿಟಿಗೋಸ್ಕರ ಒಂದು ಜೋರಾಗಿ ಚಪ್ಪಾಳೆ ಬರಬೇಕು. ಹಾಗೆ ನಮ್ಮ ವಿನೋದ್ ಮಾಸ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ತೀರ್ಥಹಳ್ಳಿಗೆ ಬಂದು ಹೇಗೆ ಅನಿಸ್ತಿದೆ, ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಹೇಗೆ ಅನಿಸ್ತಾ ಇದೆ? ನಮ್ಮ ವಿನೋದ್ ಮಾಸ್ಟರ್ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಆಕ್ಚುಲಿ ತುಂಬ ಟೈಮ್ ಆಗಿಬಿಟ್ಟಿದೆ, ನಾವು ಅಂದ್ಕೊಂಡ್ವಿ ತುಂಬ ಡಿಲೇ ಆಗಿಬಿಟ್ಟಿದೆ, ನಾವು ಅವ್ರಿಗೆ ಬೇಜಾರು ಮಾಡಿಬಿಟ್ಟಿದ್ದೀವಿ ತುಂಬ ಲೇಟಾಗಿದೆ ಅಂತ. ಬಟ್ ಈ ಕ್ರೌಡ್ ನೋಡಾದ್ಮೇಲೆ ನಮಗೆ ತುಂಬ ಖುಷಿ ಆಗೋಯ್ತು. ಇಷ್ಟು ಲೇಟ್ ಆದ್ರೂ ಇಷ್ಟು ಕ್ರೌಡ್ ಎಲ್ಲ ಇಷ್ಟು ಸಪೋರ್ಟ್ ಮಾಡಿ ಇನ್ನೂ ಇದ್ದೀರಾ ಅಂತ ಅಂದರೆ ತುಂಬ ಖುಷಿ ಆಗ್ತದೆ. ತುಂಬ ಅದು ನಮ್ಮ ತೀರ್ಥಹಳ್ಳಿ ಪಬ್ಲಿಕ್ನ ಪವರ್ ಅಲ್ವಾ? ಆಕ್ಚುಲಿ ಲೇಟ್ ಆಗಿ ಬಂದಿದ್ದೀವಿ, ಸಾರಿ. ಇಟ್ಸ್ ಓಕೆ ಸರ್, ಪರವಾಗಿಲ್ಲ. ಓಕೆ, ಹಾಗೆ ಸರ್ ರುದ್ರಮಾಸ್ಟರ್ ಸರ್ ನಿಮ್ಗೊಂದು ಕ್ವಶನ್ ಕೇಳ್ಬೇಕಂತ ಇದ್ದೀನಿ. ನನ್ನ ಪರ್ಸನಲ್ ಕ್ವಶನ್ ಇದು, ಸಚಿನ್ ನಿಮ್ ಜೊತೆ ನಾವಂತೂ ಅವನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ, ನಮ್ಮ ಪ್ರೀತಿಯ ಗೆಳೆಯ, ಹಾಗೆ ನಿಮ್ಮ ಪ್ರೀತಿಯ ಶಿಷ್ಯ ಕೂಡ ಹೌದು. ಹಾಗೆ ಅವನ್ ಜೊತೆ ನಿಮ್ ಜೊತೆ ಅವ್ನು ವರ್ಕ್ ಮಾಡಿದಾನೆ, ಅವನ್ ಜೊತೆ ನೀವು ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಸರ್ ವರ್ಕ್ ಮಾಡೋದ್ ಬೇರೆ, ಅವನೊಂಥರ ನನ್ನ ತಮ್ಮಂತರ. ನಾನು ಇಲ್ಲಿವರೆಗೂ ನನಗೆ ಲಾಸ್ಟ್ ಈ ನನ್ನ ಬಿನ್ನಾದೆ ಗೊತ್ತ ಸೀಸನು, ಆ ಸೀಸನ್ ನನ್ನ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಸರ್. ಇವತ್ತು ಇಲ್ಲಿ ಎಲ್ಲರ ಮುಂದೆ ಹೇಳ್ಕೊಬೇಕು, ನಾನು ಅನೂಪ್ ಡಿಂಪನ ಅಂತ ನನ್ನ ಕಂಟೆಸ್ಟೆಂಟ್ ಇದ್ದರು, ಅವ್ರು ನಾನು ಬಿನ್ನಾದೆ. ಆ ಬಿನ್ನಾದಾಗ ನನ್ನ ಪ್ರತಿ ಒಂದು ಬ್ಯಾಕ್ ಬೋನ್ ಸಚಿನ್ ಸರ್. ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ನನ್ಗೆ ಅವಾಗ ತುಂಬ ಕಷ್ಟ ಆಯಿತು ಸರ್. ಇವತ್ತು ನಾನೇನು ರುದ್ರ ಅಂತ ಹೆಸರು ಮಾಡಿದ್ದೀನಿ, ನಾಲ್ಕು ಜನ ನನ್ನ ಕರೀತಾರೆ ಅಂದರೆ ಅದರಲ್ಲಿ ಇವನು ಒಬ್ಬ ಕಾರಣ ಸರ್. ನನ್ನ ಸಪೋರ್ಟ್ ಮಾಡಿ ಮಾಸ್ಟರ್ ನೀವೇನು ತಲೆ ಕೆಡಿಸ್ಕೊಂಬಿಡಿ, ಅವನು ಇಲ್ಲಿರ್ತಿದ್ದ ತೀರ್ಥಹಳ್ಳಿಯಲ್ಲಿ, ನಾನು ಬೆಂಗಳೂರಲ್ಲಿ ಇರ್ತಿದ್ದೆ, ಸಚಿನ್ ಹಿಂಗೆ ಆಗಿಬಿಟ್ಟಿದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂದಾಗ ಮಾಸ್ಟರ್ ಏನು ತಲೆ ಕೆಡಿಸ್ಕೊಂಬಿಡಿ ಮಾಸ್ಟರ್, ಹೌದಾ ಸರಿ ಆಯಿತು ಬೆಳಗ್ಗೆ ಅಷ್ಟೊಂದು ಅದೇನು ನೋಡೋಣ ಬಿಡಿ. ನನ್ನ ಪ್ರಾಪರ್ಟಿಗೆ ದುಡ್ಡು ಇರ್ತಿದ್ದಿಲ್ಲ, ಓಪನ್ ಆಗಿ ಹೇಳ್ತೀನಿ, ನನ್ನ ಹತ್ರ ಪ್ರಾಪರ್ಟಿಗೆ ದುಡ್ಡು ಇರ್ತಿದ್ದಿಲ್ಲ. ನಾನು ಬೆಳಗ್ಗೆ ಶೂಟ್ ಇರುತ್ತೆ, ಆ ಶೂಟ್ ಟೈಮಲ್ಲಿ ನನಗೆ ಕಂಪ್ಲೀಟ್ ಸಪೋರ್ಟ್ ಮಾಡಿ ಇವತ್ತು ರುದ್ರ ಅಂತ ಇವನು ಒಂದು ಕಾರಣ ಸರ್. ಅಷ್ಟೇ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಬ್ಬರ ಬಾಂಡಿಂಗ್, ಹಾಗೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಮಧ್ಯೆ ನಿಮ್ಮ ಮಧ್ಯೆ ಇರುವಂತಹ ಬಾಂಡಿಂಗ್ ಈಗ ಹೀಗೆ ನಡ್ಕೊಂಡ್ ಬರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಭರತ್ ಅಷ್ಟೇ, ಇವತ್ತು ಈ ಡ್ಯಾನ್ಸ್ ಕ್ಲಾಸ್ನ ಸಚಿನ್ ಭರತ್, ಇವತ್ತೇನು ಭರತ್ ಅಂತ ಇವರು ಈ ಡ್ಯಾನ್ಸ್ ಕ್ಲಾಸ್ ಇಷ್ಟು ಹೆಸರು ಮಾಡಿ ಈ 7th ಇಯರ್ ಆನಿವರ್ಸರಿ ಮಾಡ್ತಿದ್ದಾರೆ, ಭರತ್ ತುಂಬ ಕಾರಣ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಭರತ್, ನಮ್ಮನ್ನ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನೀವು ನಮ್ಮ ಜೊತೆ ಕೂತು ಮುಂದೆ ಬರುವಂತ ಪರ್ಫಾರ್ಮೆನ್ಸ್ನ ವೀಕ್ಷಣೆ ಮಾಡಬೇಕು. ದಯವಿಟ್ಟು ಸರ್ ಮುಂದೆ ಸೀಟ್ ನಿಮಗೋಸ್ಕರ ಖಾಲಿ ಇದೆ, ಮುಂದೆ ಬರುವಂತ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಮತ್ತೆ ನಿಮ್ಮನ್ನ ಸ್ಟೇಜ್ ಮೇಲೆ ಕರ್ಸ್ಕೊಳ್ತೀವಿ. ಓಕೆ, ಹೆಣ್ಮಕ್ಳ ಸಮಾಧಾನದಲ್ಲಿರ್ಬೇಕು ಸ್ವಲ್ಪ ಹೊತ್ತು, ರುದ್ರಮಾಸ್ಟರ್ ನಮ್ಮ ಜೊತೆನೆ ಇರ್ತಾರೆ, ಈ ಒಂದು ಈವೆಂಟ್ ಮುಗಿಯ ತನಕ ನಮ್ಮ ಜೊತೆ ಇರ್ತಾರೆ. ಓಕೆ, ಸೊ ಇನ್ನೊಂದು ಪವರ್ ಪ್ಯಾಕ್ ಪರ್ಫಾರ್ಮೆನ್ಸ್ಗೋಸ್ಕರ ನಿಮ್ಮ ಮುಂದೆ ನಮ್ಮ ಡ್ಯಾನ್ಸ್ ಕ್ಲಾಸ್ ಅಕಾಡೆಮಿಯ ಭರತನಾಟ್ಯಂ ವಿಭಾಗದ ಸೀನಿಯರ್ಸ್ ಹಾಗೆ ಜೂನಿಯರ್ ಇಬ್ರು ಕಂಬೈನ್ ಆಗಿ ವರ್ಧನನ ಮಾಡೋದಿಕ್ಕೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಿ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ಮೇಕ್ ಸಮ್ ನಾಯ್ಸ್.
tam tim tatanata tam tim tatanata tam tim tatanata dinatagina 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 tam tim tatanata jay jay tam tim tatanata dinatagina tam tim tatanata tamita tacham tagatacham tagadigatacham 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 ನೀಲಮನೋಹರ ಜಾಲ ವಿಭೂಷಣ ನಿರತ ಜಲಂತರ ಭುಜಂಗ ನರ್ತನ ನೀರಜ ತಡಾಗ ಅಧಿಗ ಮೃದುಲ ಪದ ನಿಕಟ ತರಂಗ ತುಂಗ ತಾಟಂಗ ನಿದ್ದ ಕನಿದ್ದ ಗತಾಂ ತಗತೈ ತಗ ತಟಿಪಿಯ ತಗ ತಾಕಿಟ ತಗ ಜಗ ದೃಗುಜಗನಂದಂ ತಗ ಜಗ ತಗ ಜಗ ದೃಗುಜಗನಂದ ಯಮುನಾ ತಡಾಗ ತುಂಗ ತರಂಗ ಹಿಮಗರ ಸ್ಮಿತರಂತ ಶುಭಾಂಗ ಇತಸ್ತಸ್ತರ ಕರುಣಾಪಾಂಗ ಯದಿ ವರ ಹೃದಯ ಸರೋರುಗ ಬೃಂಗಂ ತಿನತ ತಿಲ್ಲಾನ ತಿನತ ತಿಲ್ಲಾನ ತಿನತ ತಿಲ್ಲಾನ ತ್ರಿಭುತ ಕಿಟ ತಿಲ್ಲಾನ ಪಲಕ ಸಿಂಧೂರ ಪಲಕ ಶೃಂಗಾರ ಪದನ ಗಂಭೀರ ಉರಕ ಪಣ ಸಂಚಾರ ನಂದ ಸುಕುಮಾರ ನವನೀತ ಗತಿ ಚೋರ ಚಂದಮಣಿಕಾರ ಜಲಭವತಿ ನುತೀರನ ನಂದ ಸುಕುಮಾರ ನವನೀತ ಗತಿ ಚೋರ ಚಂದಮಣಿಕಾರ ಜಲಭವತಿ ನುತೀರ ಜಯ ವಿಜಯಿ ಭವನಂದ ಕುಮಾರ ವ್ರಜ ಜನ ಪರಮಾನಂದ ಕಿಶೋರ ಕಳಿಯ ನಟನಾನಂದ ಗಂಭೀರ ಕರುಣಾ ರಸಯುಧ ಭಾವ ಶರೀ ತದೀ ತದಾಂ ತದೀ ತದಾಂ ತದೈ ನೀಂ ತತ್ತಾಂ ತದೀಂ ತತ್ತಾಂ ತದೈ ಪ್ರೀಂ ತದಾಂ ತದೀಂ ತತಾಂ ತದೈ ತಿಮಿ ತದಿಮಿತ ಕಿಟ ಜನುತ ತಜ್ಜಂ ತತ್ತ ಗಜ್ಜಂ ತತ್ತ ಗಂಡಂ ತತ್ತ ಗುರ್ರಂ ತತ್ತಾಕು ಜನನ್ ತರಿ ತತಕು ಜನನ್ ತರಿದ ಇನನ್ ತರಿ ತದಿಪಿತ ಕಿಟಚಂ ಅದ್ಭುತ ನರ್ತನ ಚಿತ್ರಿತ ಮುದ್ರಿತ ವಿದ್ಯತ ಮುದ್ಭವ ಅದ್ಭುತ ಮದ್ಭುತ ತಾಕು ಜನನ್ ತರಿ ತತಕು ಜನನ್ ತರಿದ ವಿಧಿಸುತ ಕಾಲ ವಿಧಿಸುತ ಶೀಲ ಗತಿಶಯ ನೀಲ ದ್ವಿತ ಪದಲೋಲ ತಾಕು ಜನಂತರಿ ತತಕು ಜನಂತರಿದ ಜನಂತರಿ ತದಿಪಿತ ಕಿಟ ಜನ್ ತದಿಪಿತ ಕಿಟ ದಿಮಿತಾಗ ದಿಮಿತ ಕಿಟ ದಿಮಿತಾಗ ದಿಮಿತ ಕಿಟ ದಿಮಿತ ತತಾ ತತ್ತೋ ತತ್ತೈ ಕಿರ್ಪಟ ಪರಿಗಿಡತೋ ತರಿಕಿಟ ತರಿಕಿಟ ತಾಕು ಜನನ್ ತರಿ ತತಕು ಜನನ್ ತರಿದ ಜನನ್ ತರಿ ತದಿಪಿತ ಕಿಟ ಜು ತದಿಪಿತಿ ತಯ್ಯ ತರಿಗಿಡ ತಗತಾಂತಜಂ ಅತಿಶಯ ಸುಖ ಮೃದು ಪದಕರ ಪಾತಜಂ
ಸರಸಲೋಕ ಮುರಳೀರವನ ಸಕಲ ಲೋಕ ಸಮ್ಮೋಕ ನಗಿ ತದಕ್ಕುದಿನ್ನ ತಗದಿನ್ನ ತಗ ತಗದಾತೀತಾಂಗ ತಾತೀತ ತ್ರಿಗು ತಗ ತಗದಿನ್ನ ತಾಂಗ ತಾತೀತ ಗತಾತೀತ ತಿಲ್ಲಾನ ಜಗತಿಲ್ಲಾನ ಜಗ ಜೃಗ ತಿಲ್ಲಾನ ಕಿಟದೋ ತನ್ನಂಗಿಟ ತೂಂಗ ತೈಕ ತೋಂದ ತಾಕಿಟ ತರಿಗಿಡ ತಾ ತರಿ ತದೋ ತದೈ ತಗಜೋರದ ಬಂದ ಗುದಂಗ ಸಿರಶಿ ಚಲನಂ ಚಲನಂ ಧೃತನಂ ಇದನಂ ಕೃದನಂ ಇದ ಚಂದ್ರವದಂಗರ ಕಂಕಣ ಕಿಂಚಿತ ನಂಗನನ ವದರದರದ ದಿಮಿ ದಿಮಿ ಜಣು ಜಣು ದಾ ತದ ನಗನಗ ಭೂಷಣ ತಗಿಟ ತದಸ್ತಾಯ ಬುಧ ಕರ ಮಂದಸ್ ಹಿತಕರವರ ಪೂಜಿತ ಪದಯುಗಳ ಹರಿ ಜಯ ವಿಜಯೀ ಭವನಂದ ಕುಮಾರ ವ್ರಜ ಜನ ಪರಮಾನಂದ ಕಿಶೋ ತ ಕಳಿಯ ನಟನಾನಂದ ಗಂಭೀರ ಕರುಣಾರಸಯುದ ಭಾವ ಶರೀ ರಮದ ಮಧುಕರ ಮಧು ಬಲಗಣ ಸಮನಯನ ಗಮನಗಣ ಚಲನ ಮುನಿ ಹೃದಯ ಮಿಚೋರ ಜಾಗರ ದಯಾಕರ ಮುರಾರಿ ಶ್ರೀಕರ ಮದ ಮಧುಕರ ಮಧು ಬಲಗಣ ಸಮನಯನ ಗಮನಗಣ ಚಲನ ಮುನಿ ಹೃದಯ ಮಿಚೋರ ಜಾಗರ ದಯಾಕರ ಮುರಾರಿ ಶ್ರೀಕರ ಮದ ಮಧುಕರ ಮಧು ಪದರಳ ಸಮನಯನ ಕಮಲದಳ ಚಲನ ಮುನಿ ಹೃದಯ ಮಿಚೋರ ಜಾಗರ ದಯಾಕರ ಮುರಾರಿ ಶ್ರೀಕರ ನಮ್ಮ ಕೃಷ್ಣಂಗೋಸ್ಕರ ಜೋರಾಗಿ ಚಪ್ಪಾಳಲ್ಲಿ ಸೊ ಹಾಗೆ ರುದ್ರ ಮಹರ್ಷಿ ಸರ್ ನಿಮ್ಮ ಒಂದು ಬಿಗ್ ಫ್ಯಾನ್ ಇವತ್ತು ಇಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಸರ್ಪ್ರೈಸ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಬರ್ತಾರೆ ಹಾಗೆ ನಮ್ಮ ತೀರ್ಥಹಳ್ಳಿಯ ಎಷ್ಟೋ ಜನ ಹುಡುಗಿರು ನಿಮ್ನ ನೋಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ರು ಎಲ್ಲರ ಮುಖದಲ್ಲಿ ಕಳೆಗಳು ನೋಡ್ಬೇಕು ಹೇಗ್ ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂದ್ರೆ ಜೋರಾಗಿ ಚಪ್ಪಾಳೆ ಬರ್ಬೇಕು ಹುಡುಗಿರ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ಜೋರಾಗಿ ಓಕೆ ಸೊ ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾಗಿರುವಂತಹ ನಮ್ಮ ಊರಿನ ಆರಗ ಜ್ಞಾನೇಂದ್ರ ಸರ್ ಅವರು ಇನ್ನೊಂದು 2 ಮಿನಿಟ್ಸ್ ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸೊ ಅದಕ್ಕೂ ಮುಂಚೆ ಇನ್ನೊಂದು ಪವರ್ಫುಲ್ ಪರ್ಫಾರ್ಮೆನ್ಸ್ ನಮ್ಮ ನೃತ್ಯ ಶಾಲೆಯ ಸೀನಿಯರ್ಸ್ ಮಕ್ಕಳಿಂದ ನಿಮ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಕೇಸರಿ ಪುತ್ರ ಹನುಮಂತ ಮಾರುತಿ ಇವರ ಒಂದು ಸಾಂಗಿಗೆ ನಿಮ್ಮ ಮುಂದೆ ಹೆಜ್ಜೆ ಹಾಕಲು ಬರ್ತಾ ಇದ್ದಾರೆ ನಮ್ಮ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಬೇಕು ಸೊ ಮೇಕ್ ಸಮ್ ನಾಯ್ಸ್ ಸೊ ನಮ್ಮ ಗೌರವಾನ್ವಿತವಾದಂತಹ ಗೃಹ ಮಂತ್ರಿಗಳು ಆರಗ ಜ್ಞಾನೇಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಮ್ಮ ನೃತ್ಯ ಶಾಲೆಯ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ವೆಲ್ಕಮ್ ಯು ಸರ್ ಒಂದ್ಸಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಸೊ ಇವರು ಕೂಡ ನಮ್ಮ ಜೊತೆ ಕೂತು ನಮ್ಮ ಜೊತೆ ಕೂತು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ದಾರೆ ಹಾಗಾದ್ರೆ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ಮೇಲೆ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ Thank you.
ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಲೇಟಾಗಿ ಬಂದಿದ್ದೆ ಲೇಟಾಗಿ ಬಂದಿದ್ದೆ ಒಳ್ಳೆಯದಾಯ್ತು ಆ್ಯಕ್ಚುಲಿ ದಯವಿಟ್ಟು ಯಾರು ಕೂಡ ಮಾಸ್ಟರ್ ಹತ್ರ ಸೆಲ್ಫಿಗೆ ಈಗಲೇ ಬರಬೇಡಿ ದಯವಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅವರು ಕೂಡ ನಮ್ಮ ಜೊತೆ ಕೂತು ಈ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದಾರೆ ಸೊ ಅವರಿಗೆ ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು ಮಕ್ಕಳ ಆಮೇಲೆ ನಿಮ್ಗೆ ಎಲ್ಲರಿಗೂ ಕೂಡ ಸೆಲ್ಫಿ ಸಿಗುತ್ತೆ ಓಕೆನಾ ಜ್ವಲನ ನೇತ್ರ ಘನ ಪಾತ್ರ ಘನವನ ತೀರ ಗಹನ ಕೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಓಂಕಾರ ಶೀಂಕಾರ ಬೀಜಾಕ್ಷರಾಯ ಕಂಟಕ ಮಂಗಮಾಯ ಆಕಾಶ ಬೀಹಾರಿ ಶುರಾಯ ಕಾಲಾಂತಕ ತನ್ಮಯ ಚಿನ್ಮಯ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಪ್ರಳಯವೇ ನಡೆಯಲಿ ಆಂಜನೇಯ ಅಸುರರ ಎದುರಿಸು ಜಗಣವೇ ಜರುಗಲಿ ಆಂಜನೇಯ ಗಡಗಡ ನಡುಗಿಸು ಆಂಜನೇಯ ಧರ್ಮ ಉಳಿಸೋ ಸತ್ಯ ಮೆರೆಸೋ ಸ್ವಚ್ಛದೇಹಿ ಮಾಡೋ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀರಾಮದೂತಂ ಮಹಾಕಾಯ ವೀರಂ ಬಜರಂಗಿ 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 ಶ್ರೀ
बजरंगबली की. So what a goosebumps performance is this. ओसे जोरा चपड़े मुलकावर ना वेद के मेले और इंदा तरल गोल्स पे कौन से जोर चपड़े भर ले. आगे कार्यक्रम के आगमिसुवंत तह नम कर्नाटक सरकार गृह सचिव आरग ज्ञानेंद्र अवरु वेदिके मेल बरबेकु ओंसे जोरद चप्पाणे मूलक स्टेज मेल वेलकम माडि हागे ई ओंदु कार्यक्रमद कुरितु ओंदेरडु हितनुडियन्न नमगोस्कर अवरु माताडबेकु अंत अवरल्लि विनंतियन्न माड्कोळ्ता इदीनि ओंसे जोरद चप्पाणे बरबेकु. सर कार्यक्रम हितनुडियन्न आडबेकु अंत एल्लरिगू नमस्कार बंधुगळे डान्स प्यालेस अकाडमी वर्षद वार्षिकोत्सव इवत्तु नडेयता इदे अत्यंत अद्दूरियागि ಇದನ್ನು ನಡೆಸ್ತಾ ಇದ್ದಾರೆ ಭರತ್ ಮತ್ತು ಸಚಿನ್ ಈ ಅಕಾಡೆಮಿಯನ್ನು ತೀರ್ಥಹಳ್ಳಿಯಲ್ಲಿ ನಡೆಸ್ತಾ ಇದ್ದಾರೆ ಕಟ್ಟೆ ಕಾಂಪ್ಲೆಕ್ಸ್ನಲ್ಲಿ ಇದರ ಒಂದು ವಿಶೇಷವಾದಂಥ ತರಬೇತಿ ಶಾಲೆ ನಡೀತಾ ಇದೆ ನಮ್ಮ ತಾಲೂಕು ತೀರ್ಥಹಳ್ಳಿ ಈ ಮಣ್ಣು ಈ ಹವಾ ಈ ವಾತಾವರಣ ಅನೇಕ ಪ್ರತಿಭೆಗಳನ್ನು ಅತ್ಯಂತ ಶ್ರೇಷ್ಠ ಮಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಇತ್ತು ಭರತನಾಟ್ಯ ಯಕ್ಷಗಾನ ಪ್ರತಿಯೊಂದು ರಂಗದಲ್ಲಿಯೂ ಕೂಡ ನಾವಿದ್ದೇವೆ ಹಾಗೆಯೇ ಈ ರೀತಿಯ ಹೊಸ ರೀತಿಯ ಒಂದು ನೃತ್ಯ ನಿಮ್ಮ ಸಪೋರ್ಟ್ ಹಾಗೆ ಆಶೀರ್ವಾದ ಯಾವಾಗಲೂ ಕೂಡ ಸದಾ ಹೀಗೆ ಇರಲಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳತಾ ಇದೀನಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಇವೆಂಟ್ ಮಾಡ್ಸೋ ಯಾವುದು ಪರ್ಫಾರ್ಮೆನ್ಸ್ ಆಗ
ಹಲೋ ಸೊ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಗುಮುಖದ ಯಜಮಾನ ಹಾಗೆ ಹೃದಯವಂತ ಆಗಿರುವಂತಹ ಅಪ್ಪು ಸರ್ ಇವರಿಗೋಸ್ಕರ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹಾಗೆ ಈ ಒಂದು ನೃತ್ಯ ಶಾಲೆಯಲ್ಲಿ ಮಾಡಿರುವಂತಹ ಈ ಒಂದು ಕಾರ್ಯಕ್ರಮ ಅವರಿಗೋಸ್ಕರ ಒಂದು ಪರ್ಫಾರ್ಮೆನ್ಸ್ ಡೆಡಿಕೇಟ್ ಮಾಡಲಿಲ್ಲ ಅಂದ್ರೆ ಈ ಪರ್ಫಾರ್ಮೆನ್ಸ್ ಫಿನಿಶ್ ಆಗೋದಿಲ್ಲ ಅಲ್ವಾ ಸೊ ಹಾಗಾದ್ರೆ ಈ ಒಂದು ನೃತ್ಯ ನಮ್ಮ ಅಪ್ಪು ಸರ್ ಆಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದಾರೆ ನಮ್ಮ ನೃತ್ಯ ಶಾಲೆಯ ವಿದ್ಯಾರ್ಥಿಗಳು ಒಂದ್ಸತಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಿ ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಪ್ಲೀಸ್ ಮೇಕ್ ಸಮ್ ನಾಯ್ಸ್ ಸೊ ಇಲ್ಲಿ ಸೆಲ್ಫಿ ತಕೊಳಕ್ ಬಂದಿರೋರು ದಯವಿಟ್ಟು ಹಿಂದಡೆ ಕೂತಿರೋಕೆ ಡಿಸ್ಟರ್ಬ್ ಆಗ್ತಿದೆ ಒಂದ್ ಪರ್ಫಾರ್ಮೆನ್ಸ್ ಮುಗ್ದ್ರ ನಂತರ ಬನ್ನಿ ದಯವಿಟ್ಟು ಎಲ್ಲರೂ ಕೂಡ ಒಂದ್ ಪರ್ಫಾರ್ಮೆನ್ಸ್ ಮುಗ್ದ್ರು ಕೂಡ ಬನ್ನಿ ಅವರಿಗೂ ಪರ್ಫಾರ್ಮೆನ್ಸ್ ನೋಡಕ್ ಬಿಡಿ ದಯವಿಟ್ಟು ಆಮೇಲೆ ನಿಮಗೆ ಸೆಲ್ಫಿ 100% ಕೊಡ್ತೀವಿ ದೀಪಾವಳಿ ಬಂದೇ ಬರುತ್ತೆ ಪಟಾಕಿ ಯಾವಂದೇ ಆಗಿರ್ಲಿ ಅಣ್ಸವ್ರು ನಾವಾಗಿರ್ಬೇಕು
ಸದರ್ಯದರ ಕೂಡ ನಮ್ಮ ಹುಡುಗರ ಒಡಲ್ಲ ಹಾರಾನ ಜೈಕಾರಾನ ನಮ್ಗೆ ನಾವೇ ಹಾಕ್ಸ್ಕೋಬಾರ್ದು. ಜನ ಹರಿಸಿದ್ರೆ ಬೆಳವಣಿಗೆ, ಜನ ಮೆರೆಸಿದ್ರೆ ಬೆಳವಣಿಗೆ. ಹೇಳುವೆ ಅನ್ನದ ತೊಟ್ಟು ಕನ್ನಡ ತಾಯಿಗೆ ನನ್ನ ನಿಯತ್ತು ತೊಟ್ಟೋರು ಹೇಳೋರ್ರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ನಮ್ಮೆದೆ ಉಸಿರು. ಅಷ್ಟು ಪ್ರೀತಿಯೇ ನಮಗೆ ಅತ್ತಿ, ಬಿಟ್ಟು ಬೇರೇನು ಬ್ಯಾಡ ಜಾತಿ. ಇರಲಿ ಕೊನೆ ತನಕ ಹಿಂದೆ ದೊಡ್ಡೆ. ಅಭಿಮಾನಿಗಳೇ ನಮ್ಮನೆ ದೇವರು, ನಿಮ್ಮಿಂದಾನೆ ಬಾಳಿದು ಹಸಿರು, ಬಾಳಿದು ಹಸಿರು. ಬೋಲೋ ಪುರುಷ ಶ್ರಮ ಸರ್ಗೆ, ಬೋಲೋ ಅಪ್ಪು ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಮಗಳ, ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದು ಪರ್ಫಾರ್ಮೆನ್ಸ್? ಯಾಕೆ ಎನರ್ಜಿ ಡೌನ್ ಆಯ್ತಾ? ಟೈಮ್ ಆಗ್ತಾ ಬರ್ತಿದಂಗೆ. ಓಕೆ ಸೊ ರುದ್ರ ಮಾಸ್ಟರ್ ಕೇಳ್ತಿದ್ದಾರೆ, ಯಾಕೆ ನಾವು ಬಂದ್ರ ಮೇಲೆ ಎನರ್ಜಿ ಎಲ್ಲ ಡೌನ್ ಆಗ್ಬಿಡ್ತಲ್ಲ ಅಂತ. ಡೌನ್ ಆಗಿದ್ಯಾ? ಇಲ್ಲ ಅಲ್ವಾ? ಸೊ ಈ ಎನರ್ಜಿ ಹೀಗೆ ಇರಬೇಕು. ಸೊ ಓಕೆ ಸೊ ಇನ್ನೊಮ್ಮೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಕಿಡಿ ಖ್ಯಾತಿಯ ರುದ್ರ ಮಾಸ್ಟರ್ ಸರ್ ಇನ್ನೊಮ್ಮೆ ಸ್ಟೇಜ್ ಮೇಲೆ ಬರಬೇಕು ನಿಮ್ಗೋಸ್ಕರ. ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಮ್ಯೂಸಿಕ್ ಮ್ಯೂಸಿಕ್ ಪ್ಲೇ ಆಗುತ್ತೆ, ಅದಾದ ನಂತರ ಅದ್ರ ಜೊತೆ ಮಾಸ್ಟರ್ ಮೇಲ್ ಬರಬೇಕು. ಹಾಗೆ ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ. ಆ ಸರ್ಪ್ರೈಸ್ ಅನ್ನ ನೀವು ಕೂಡ ನೋಡಬೇಕು. ಹೊಸದಿ ಜೋರಾದ ಚಪ್ಪಾಳೆ. ಸಾಲಲ್ಲ ಈ ಎನರ್ಜಿಗೆ, ಅವ್ರು ಸ್ಟೇಜ್ ಮೇಲೆ ಬರಲ್ಲ. ಸೂಪರ್ ಸೊ ಸಾಂಗ್ ಪ್ಲೇ ಆಗತ್ತೆ. ಆ ಸಾಂಗಿಗೆ ನಮ್ಮ ಮಾಸ್ಟರ್ ಎಂಟ್ರಿ ಕೊಡ್ತಾರೆ ಸಾಂಗ್ ಸ್ಟೇಜ್ ಮೇಲೆ. ಅದೇ ಸಾಂಗ್ ಜೊತೆ ಒಂದು ಸರ್ಪ್ರೈಸ್ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದೆ, ನಿಮ್ಮೆಲ್ಲರಿಗೋಸ್ಕರ ವೇಟ್ ಮಾಡ್ತಾ ಇದೆ. ಸೊ ಹಾಗಿದ್ರೆ ಯಾಕೆ ವೇಟ್ ಮಾಡೋಣ? ಕ್ಯೂ ದ ಮ್ಯೂಸಿಕ್ ಪ್ಲೀಸ್. ये क्या है बे मरियल सी बीट, ढंग से बजा. हाँ बढ़िया, बहुत बढ़िया भाई. ये 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 अरे और छोड़ दे, दम लगा के. मास्टर कमिंग चलो. हाँ सुनाई सुनाई. Jump up! Jump up! Ah!
ಓಕೆ ಸೊ ಸರ್ಪ್ರೈಸ್ ಕೂಡ ಬರ್ತಾ ಇದೆ ಯಾರಂತ ಗೊತ್ತಾಯ್ತಾ ಹಲೋ ಯಾಕೆ ಹುಡುಗಿರ್ ಮುಖ ಎಲ್ಲ ಸಪ್ಪಗಾಯ್ತಲ್ಲ ಓಕೆ ಸೊ ಬೃಂದಾವನ ಹತ್ರ ಕೇಳೋಣ ಈ ಒಂದು ಈವೆಂಟ್ಗೆ ಬಂದು ಹಾಗೆ ತೀರ್ಥಹಳ್ಳಿಗೆ ಬಂದು ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಾಯ್ತು ಅಂತ ಸೊ ಏನ್ ಹೇಳಕ್ ಇಷ್ಟ ಪಡ್ತೀರಾ ನಮಸ್ಕಾರ ಎಲ್ರಿಗೂ ಫಸ್ಟ್ ಆಫ್ ಆಲ್ ತುಂಬಾ ಲೇಟ್ ಆಗಿದೆ ಥ್ಯಾಂಕ್ ಯು ಅಂಡ್ ಸಾರಿ ಫಾರ್ ದಟ್ ಬಟ್ ಇನ್ನೊಂದು ಸ್ವಲ್ಪ ಜೋಶ್ ಬೇಕಲ್ವಾ ಕೇಳಿಸ್ತಾ ಇಲ್ಲ ನನಗೆ ಓಕೆ ಥ್ಯಾಂಕ್ ಯು ಸಚ್ ಅ ವಾರ್ಮ್ ವೆಲ್ಕಮ್ ಇಷ್ಟು ಪ್ರೀತಿಯಿಂದ ಕರೆದಿದ್ದೀರಾ ಆ್ಯಂಡ್ ಇಷ್ಟು ಜನ ಎಷ್ಟೊತ್ತಾದರೂ ಕೂತ್ಕೊಂಡು ವೇಟ್ ಮಾಡಿ ಇಷ್ಟೇ ಜೋಶಲ್ಲಿ ನಿಂತ್ಕೊಂಡಿದ್ದೀರಾ ಸೊ ನನಗದು ತುಂಬ ಅಂದರೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಸಚಿನ್ ಫಾರ್ ಇನ್ವೈಟಿಂಗ್ ಥ್ಯಾಂಕ್ ಯು ಆ್ಯಂಡ್ ವಂಡರ್ಫುಲ್ ಆಡಿಯನ್ಸ್ ಥ್ಯಾಂಕ್ ಯು ಭರತ್ ಸರ್ ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಬಂದವರೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬಿರುವುದರ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಮ್ಮ ಡ್ಯಾನ್ಸ್ ಬ್ಯಾಲೆನ್ಸ್ ಸಂಸ್ಥೆ ಕಡೆಯಿಂದ ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ವೆಲ್ಕಮ್ ಮಾಡಿ ಥ್ಯಾಂಕ್ ಯು ಸೊ ಅವ್ರು ಹೇಳಿದ್ರು ಎನರ್ಜಿ ಸಾಕಾಗ್ಲಿಲ್ಲ ಅಂತ ಎನರ್ಜಿ ಏನಂತ ತೋರಿಸ್ತೀರಾ ಓಕೆ ಸೊ ನಮ್ಮ ಮಾಸ್ಟರ್ ಏನೋ ಮಾತಾಡ್ತಾರಂತೆ ಎಲ್ಲರೂ ಖುಷಿ ಆಯ್ತಾ ಸಚಿನ್ ಏನೋ ಸರ್ಪ್ರೈಸ್ ಅಂದ್ರು ಇದೆ ಸರ್ಪ್ರೈಸ್ ಅಂತ ಗೊತ್ತಾಗಿಲ್ಲ ಇವಾಗ ಗೊತ್ತಾಯ್ತು ಸರ್ಪ್ರೈಸ್ ಇದೆ ಅಂತ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಓಕೆ ನೀವು ಕೂಡ ನಮ್ಮ ಜೊತೆ ಕೂತು ಪರ್ಫಾರ್ಮೆನ್ಸ್ ನ ಶೋ ನೀವು ವೀಕ್ಷಣೆ ಮಾಡಬೇಕು ಸೊ ಒಂದ್ಸರಿ ಜೋರಾದ ಚಪ್ಪಾಳೆ ಬರಲಿ ಇನ್ನೊಂದ್ಮೆ ಥ್ಯಾಂಕ್ ಯು ಸೋ ಮಚ್ ಹಲೋ ಆಕ್ಚುಲಿ ನಾನು ಬಂದಿದ್ದಕ್ಕೆ ಎಲ್ಲ ಹುಡುಗಿರು ಸಖತ್ ಬೇಜಾರು ಮಾಡ್ಕೊಂತಾರೆ ನನಗೋಸ್ಕರ ಚೇರ್ ಮಾಡಲ್ಲ ಅನ್ಕೊಂಡೆ ಮುಗ್ದಲ್ಲಿ ಕಾಣ್ತಾ ಇದೆ ಬೇಜಾರು ಕಣ್ಣೀರು ಹೊಡ್ಸ್ಕೊಳ್ಳಿ ಕಣ್ಣೀರು ಹೊಡ್ಸ್ಕೊಳ್ಳಿ ಓಕೆ ಸೊ ಒಂದ್ ಸಾಂಗ್ ಪ್ಲೇ ಆಗತ್ತೆ ರುದ್ರಮಾಶು ಸರ್ ಹಾಗೆ ಬೃಂದ ಅವರು ನಿಮ್ ಮುಂದೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಬೇಕೆ ಬೇಕು ಬೇಕೆ ಬೇಕು ಸಾಂಗ್ ಸ್ವಲ್ಪ ಫಾರ್ವರ್ಡ್ ಮಾಡಿ ಚರಣ ಚರಣದಿಂದ ಪ್ಲೇ ಮಾಡಿ ಮದಿ ಓದಣ್ಣ ಬರ್ಲಿಲ್ಲ ಬಸರೂರ ಹೂವ ಕಂಟಣ್ಣ ತೆಗದೀರ ನಮಸ್ಕಾರ ಶಿವ ಎಂತ ಹೇಳು ಲೀಲ ಅಂತ ಫಾರೆಸ್ಟ್ ಗಾರ್ಡ್ ಟ್ರೈನಿಂಗ್ ಆಗಿದೆ ಎಂತ ಮುಖ ನೋಡಿದ್ರೆ ಇದು ನಮ್ದೇ ಜನ ಒಂದು ಕೆಲಸ ಕೊಡ್ಸೋಣ ಅದರಲ್ಲಿ ಎಂತ ಉಂಟು ತುಂಬಾ ಮಾರ್ಸಿ ಸಿಂಗಾರ ಅಂಗಾಲಿನಲೆ ಬಂಗಾರ ಕೇವ ಕಾಂತಾರಿಯಂತೆ ಕಣ್ಮುಚ್ಚಿ ಮಂಗಲ ಸರಸ ಛಾಯೆ ಮಂದರಸ ಅಹನಲು ಮೇಯ ಶ್ರಾವಣ ಮಾಸ ಸಾರಂಗೇ ಮೋಹಕ ಮಾದರಂಗೇ
ರಾಂಪ ಅದು ಅವಳಿಗೆ ಚಂದಮಾಮ ತೋರಿಸ್ತಾ ಇದ್ದೆ. ಮಾತಾಡುವ ಮಂದಾರವೇ ಕಂಗೊಳಿಸಬೇಡ ಹೇಳದೆ ನಾನೇತಕ್ಕೆ ನಿನ್ನ ಹೇಳಲಿ ನಿನ್ನ ಮೈಯ ತುಂಬ ಕಣ್ಣಿದೆ ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ ಇಸುನಾತಿನ ಪಂದ್ಯಾವಳಿ ಆಕಾಶವಾಣಿಯಾಗಿದೆ ಸಂಜಯ ಕೆನ್ನೆಯ ಮೇಲೆ Some make some noise! What a performance! TV ಅಲ್ಲಿ ನೋಡಲಾಯ್ತು ನನ್ಗ ಕಣ್ಣಿಗೆ ಇವತ್ತು ತೃಪ್ತಿ ಆಗೋಯ್ತು ಡೈರೆಕ್ಟ್ ಆಗಿ ನೋಡ್ಬಿಟ್ಟೆ ಇವತ್ತು ನಿಮ್ಗೆಲ್ಲ ಹೇಗನ್ಸು ಸೂಪರಾ ಎಷ್ಟು ಜನ ಹುಡುಗಿರು ಬೇಜಾರು ಮಾಡ್ಕೊಂಡಿದ್ದಾರೆ ಹೇಳಿ ಯಾರು ಬೇಜಾರು ಮಾಡ್ಕೊಂಡಿಲ್ಲ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಬೇಜಾರು ಮಾಡ್ಕೊಂಡಿದ್ದಾರೆ ಯಾರಾದ್ರೂ ಬೇಜಾರು ಮಾಡ್ಕೊಂಡಿದ್ದೀರಾ ಯಾರು ಇಲ್ಲ ಸ್ವಲ್ಪ ಲೈಟ್ ಆ ಕಡೆ ಬಿಡಿ ಫೋಕಸ್ ಎಸ್ ಸೊ ಈ ಕಡೆ ನಿಮಗೋಸ್ಕರ ಮತ್ತೆ ಇನ್ನೊಂದ್ಸತಿ ಡ್ಯಾನ್ಸ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೊತೆ ಕೂತು ಪರ್ಫಾರ್ಮೆನ್ಸ್ ನ ವೀಕ್ಷಣೆ ಮಾಡಬೇಕು ಹಾಗೆ ನಮ್ಮ ಗೃಹ ಸಚಿವ ಆಗಿರುವಂತಹ ಆರ್ಗ ಜ್ಞಾನಂದ್ರ ಅವರು ಈ ಕಾರ್ಯಕ್ರಮದಿಂದ ತೆರಳ್ತಾ ಇದ್ದಾರೆ ಸೊ ಅವರಿಗೂ ಕೂಡ ಹೃತ್ಪೂರ್ವಕವಾದ ವಂದನೆಯನ್ನ ತಿಳಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್ ಸೊ ದಯವಿಟ್ಟು ಇನ್ನೊಮ್ಮೆ ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸೆಲ್ಫಿ ತಗೊಳಕ್ ಬಂದ್ರೆ ಹಿಂದಡೆ ಕೂತೋರಿಗೆ ಪರ್ಫಾರ್ಮೆನ್ಸ್ ನೋಡಕ್ ಕಷ್ಟ ಆಗ್ತಿದೆ ದಯವಿಟ್ಟು ಅಲ್ಲಿ ನಿಂತ್ಕೊಂಡು ಇಬ್ಬಿಬ್ರು ಬನ್ನಿ ದಯವಿಟ್ಟು ಇಲ್ಲಿರೋ ಎಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನು ಕೇವಲ ಮೂರೇ ಮೂರು ಪರ್ಫಾರ್ಮೆನ್ಸ್ ಬಾಕಿ ಉಳ್ಕೊಂಡಿದೆ ಆ ಪರ್ಫಾರ್ಮೆನ್ಸ್ ತಂಕನು ಎಲ್ಲರೂ ಕೂಡ ಕೂತು ಪರ್ಫಾರ್ಮೆನ್ಸ್ ನ ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಇಸ್ ನಮ್ಮ ಸೀನಿಯರ್ಸ್ ಸ್ಟೂಡೆಂಟ್ಸ್ ಆಗಿರುವಂತಹ ಮಕ್ಕಳಿಂದ ಶಿವ ತಾಂಡವ ನೃತ್ಯ ನಿಮ್ಮ ಮುಂದೆ ಬರ್ತಾ ಇದೆ ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೆಲ್ಕಮ್ ಮಾಡ್ಬೇಕು ಸ್ಟೇಜ್ ಮೇಲೆ ದಯವಿಟ್ಟು ಮಾಸ್ಟರ್ಗೆ ಪರ್ಫಾರ್ಮೆನ್ಸ್ ನೋಡಕ್ ಕೊಡ್ಬೇಕು ಪರ್ಫಾರ್ಮೆನ್ಸ್ ಆಗ್ಬೇಕಂದ್ರೆ ಯಾರು ಬರಬೇಡಿ ಇಲ್ಲಿ ಸೆಲ್ಫಿಗೆ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ದಯವಿಟ್ಟು ಬ್ಯಾಕ್ ಆರ್ಯ ಶಿಷ್ಯ ಶಿಷ್ಯ ಬೇಗ ಅಮೂಲ್ಯ ಕಂಫಾಸ್ಟ್ ಕಂಫಾಸ್ಟ್ ಶಿಷ್ಯ ಬೇಗ ಬಾ ಲೇಟ್ ಆಯ್ತು ಹಲೋ
ರೆಡಿ ರೆಡಿನಾ ಅಮೂಲ್ಯ ಬಂದ ಅಮೂಲ್ಯ ಬಂದ ವೇಟ್ 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 ಸ್ಟಾಪ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಏನ್ ಮಾಡ್ತೀಯ ನಾ ಅಲ್ಲಿ ಕಾಣಲ್ಲ ಬರ್ರಿ ರೆಡಿ 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 ಅಲರ್ಟ್ ಅಲರ್ಟ್ ರೆಡಿ ಮ್ಯೂಸಿಕ್ ವೇಟ್ ವೇಟ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ರೆಡಿ ಸೊ ಮಾಸ್ಟ್ರು ಈವೆಂಟ್ ಮುಗಿಯೋ ತನಕ ಇಲ್ಲೇ ಇರ್ತಾರೆ ಈವೆಂಟ್ ಮುಗ್ದ್ರ ಮೇಲೂ ಸ್ವಲ್ಪ ಹೊತ್ತು ನಮ್ಮ ಜೊತೆನೆ ಇರ್ತಾರೆ ದಯವಿಟ್ಟು ಯಾರು ಕೂಡ ಸೆಲ್ಫಿಗೆ ನೂಕು ನುಗ್ಲು ಮಾಡಬೇಡಿ ಹಿಂದೆ ಕೂತವರಿಗೆ ಪರ್ಫಾರ್ಮೆನ್ಸ್ ನೋಡಕ್ ಕಷ್ಟ ಆಗ್ತಿದೆ ಅವರು ಕೂಡ ಪರ್ಫಾರ್ಮೆನ್ಸ್ ನೋಡಕ್ ಬೆಂಗಳೂರಿಂದ ಬಂದಿದ್ದಾರೆ ದಯವಿಟ್ಟು ಅವರಿಗೂ ಡಿಸ್ಟರ್ಬ್ ಮಾಡಬೇಡಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಇನ್ನೊಮ್ಮೆ ರೆಡಿ ಮ್ಯೂಸಿಕ್ 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 ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕರಾರ ಓಂ ಮಂತ್ರೇಶ್ವರ ಸ್ವರ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಧನಿಸಲಿ ಕಣದಣಿ ಬದಿ ನೆಚ್ಚರ ಶ್ರೀವಾಯುಲಿಂಗಮೈ ಸಂಚರಿಂಚರ ಅಡುವಣು ಅಡುವುಣ ತನ ತನುವುಣ ನಿಲಿಚಿ ಚಲನವೆ ಕಲಿಗಿಂಚರ ಭಸ್ಮಂ ಚೇತೇ ಅಸುರುನೇ ಅಗ್ನಿಲಿಂಗಮೈ ಪ್ರತಿಕಾರ ವರದೈ ಮುಂಚೈ ಜನಲಿಂಗಮೈ ಘೋರ ಪರಮೈ ವಸಮೈ ಪ್ರಬಲಮೌ ಲಿಂಗಮೈ ಪರಮಿಡರ ಜಗಮೇ ನಡಿಪೇ ಪಂಚಭೂತ ಲಿಂಗೇಶ್ವರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಬಳಗೆ ಭಯಂಕರ ದಿಗಿರಾರ ಜಟಾಟ ದಿಗಲ ಜಲ ಪ್ರವಾಹ ಪಾವಿತ ಸ್ಥಳೇ
ಕೇವಲಂಬಿಲಂಬಿತಾಂಬು ಶಂಖ ತುಂಗ ಮಾಲಿಕಾಣ ಮಟ್ಟ 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 ಮನ್ನಿನಾದ ಮಟ್ಟ ಮರ್ವಯಂಶ ಕಾಲು ಚಂಡ ತಾಂಡವಂ ತನೋಕು ನ ಶಿವ ಶಿವಂ ಜಟಾಘಟಾಹ ಸಂಭ್ರಮ ಪ್ರಮನ್ನಿಲಿಂಪ ನಿರ್ಜರಿ ಲೋಲ ವೀಚಿ ವಲ್ಲರಿ ವಿರಾಜಮಾನ ಭೂತನಿ ಗದ್ದ ಗದ್ದ ಗಜ್ವಲಲ್ಲ ಲಾಟ ಪಟ್ಟ ಪಾವಕೇ ಶೋರ ಚಂದ್ರಶೇಖರೇ ರತಿ ಪ್ರತಿಕ್ಷಣ ಮಮ ರಾಧರೇಂದ್ರ ನಂದಿನಿ ವಿಲಾಸ ಬಂಧು ಬಂಧು ರಸ್ಫುರದ್ದಿ ಗಂಧ ಸಂತತಿ ಪ್ರಮೋದ ಮಾನ ಮಾನಸೇ ಕಾಕಟಾಕ್ಷ ಧೋರಣಿ ನಿರುದ್ಧ ದುರ್ಧರ ಪತಿ ಕ್ವಚಿತ್ತಿ ಕಂಬರೆ ಮನೋ ವಿನೋದ ಬೇಕು ವಸ್ತುನಿ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರ ತರ ತಿರಾಗರ ಸುಂದರ ತರ ತಿರಾಗ ಧರಗರ ಗಂಗಾಧರ ಗಜ ಚರ್ಮ ಬರಧರ ಗಂಗಾಧರ ಗಜ ಚರ್ಮ ಬರಧರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ सारे जिंदगी के गम विजय देंगे बोले दर्शन साक्षात सामने जैसे हनुमान जी को दिए श्री राम ने बोले की भक्ति में मिलके सारे आज बोले हर हर महादेव महाकाल बम बोले बम बोले बम बोले बम बोले बम बम बोले बम बम बोले बम 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 बोले शंकर तेरा नशा है चढ़ा बस हम पर लेके नाम बोले काहू निहाल मन में ना है कोई ख्याल बोले में मैं मगन हूँ वो जानता है सबका हाल वस्तों के टोले में कोई सारे बोले में भूल गए हैं दुनिया जब से मन लगा है बोले में ಯಾಕೆ ಬರ್ತಾ ಬರ್ತಾ ಎನರ್ಜಿ ಡೌನ್ ಆಗ್ತಿದೆ ಅಲ್ಲ ಜೋರಾಗಿ ಚಪ್ಪಾಳೆ ಬರ್ಬೇಕು ಓಕೆ ಸೊ ಇನ್ನೇನು ಕೇವಲ ಎರಡೇ ಎರಡು ಪರ್ಫಾರ್ಮೆನ್ಸ್ ಇದೆ ದಯವಿಟ್ಟು ಕೂಡ ಎಲ್ಲರೂ ಈ ಎರಡು ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ಹೋಗ್ಬೇಕು ಸೊ ಈಗ ಬರ್ತಿರುವಂತಹ ಪರ್ಫಾರ್ಮೆನ್ಸ್ ಇಷ್ಟೊತ್ತು
ನಮ್ಮ ನೃತ್ಯ ಶಾಲೆ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಪರ್ಫಾರ್ಮೆನ್ಸ್ ನ ನೋಡಿದಿರಾ. ಈಗ ಬರ್ತೀವಂತವರು ಸರ್ಪ್ರೈಸ್ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ನಮ್ಮ ನೃತ್ಯ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ನಿಮ್ಮ ಮುಂದೆ ಹೆಜ್ಜೆ ಹಾಕಲು ಬರ್ತಾ ಇದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಮೂಲಕ ಅವ್ರ ಮೇಲೆ ಅವ್ರನ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡಿ. ಹಾಗೆ ಇದಾದ್ರ ನಂತರ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್, ಎಂಡ್ ಆಫ್ ದ ಇವೆಂಟ್ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ. ಈ ಪರ್ಫಾರ್ಮೆನ್ಸ್ ಮುಗಿದ ನಂತರ ಆ ಪರ್ಫಾರ್ಮೆನ್ಸ್ ನಿಮ್ ಮುಂದೆ ಬರುತ್ತೆ. ಓಕೆ, ಒಂದು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಪೋಷಕರನ್ನ ವೇದಿಕೆ ಮೇಲೆ ವೆಲ್ಕಮ್ ಮಾಡಿ. ಜೋರಾಗ ಚಪ್ಪಾಳೆ ಬರಬೇಕು. ನಮ್ಮ ಮಕ್ಕಳಿಗಿಂತ ಇವರೇನು ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳಕ್ ಬರ್ತಾ ಇದಾರೆ ಸ್ಟೇಜ್ ಮೇಲೆ. ಹಾಗೆ ಸೆಲ್ಫಿ ತೆಗೆಯಕ್ ಬರೋ ದಯವಿಟ್ಟು, ಲೈವ್ ಆಗ್ತಾ ಇದೆ, ಕ್ಯಾಮ್ರಾ ಮುಂದೆ ಯಾರು ಬರಬೇಡಿ. ಫ್ರಂಟ್ ಇಂದ ಪರ್ಫಾರ್ಮೆನ್ಸ್ ಆಗ್ಬೇಕಾದ್ರೆ ಯಾರು ದಯವಿಟ್ಟು ಸೆಲ್ಫಿಗೆ ಬರಬೇಡಿ. song please. ಕುಟಕ
असो जीव झालं येडापिस त्याचं नाही भरवसा तोल राहीना राखली की मर्जे तुमच्या जोडी नवी आले पिरती चाल्या रंगी राया चिंबोली मिझाले राया सोडा तो कर कर येळ नाही बरी पुन्हा भेटू कवा तरी साजणा ला तारा टंगीला तारा रंगवेल जुए तारी बात तारा चंगीला तारा टंगीला तारा रंगवेल जुए तारी बात बर्ली मतों में जोरा चप्पल है सुबह सुबह ओड़े एनर्जी ओके इन्हें तो केवल वंदे वंदे परफॉर्मेंस निम्गोस करा कायदा इधर अधिक ये ना 5 मिनट्स बेको रेडी आते रहना मुंचे ने हेल लगे इधु वंदे स्पेशल परफॉर्मेंस आगे रहते सो आगे की ಈ 5 ಮಿನಿಟ್ಸ್ ಡ್ರಾಗ್ ಮಾಡ್ಲಿಕ್ಕೋಸ್ಕರ ಮತ್ತೊಮ್ಮೆ ಆರ್ಯ ನಿಮ್ಮ ಮುಂದೆ ಬರ್ತೇನೆ ಚಂಡೆನ ಇನ್ಸ್ಟ್ರೂಮೆಂಟ್ ನ ಪ್ಲೇ ಮಾಡಕ್ಕೆ ಒಂದ್ಸತಿ ಜೋರಾದ ಚಪ್ಪಾಳೆ ಮೂಲಕ ಆರ್ಯನ ಸ್ವೇಜ್ ಮೇಲೆ ವೆಲ್ಕಮ್ ಮಾಡಿ. ಇದಾದ ನಂತರ ಒಂದೇ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ, ಅದು ಕೂಡ ಸ್ಪೆಷಲ್ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಓಕೆ, ಯಾರು ಕೂಡ ಮಿಸ್ ಮಾಡ್ಕೊಂಬೇಡಿ ಇದನ್ನ.
कलम पिचकारी जो तूने मुझे मारी तो बोले रे जमाना करमी ओपन कम कमनम स्टार Thank you so much, Arya. Such a wonderful performance. Thank you so much. So, hage performance na konya stage nalli idivi. So, ee ondu kshanadalli nanna hage nammellara preetiya geleya agiruvantaha tapasvi ivara bagge helak ishta padtini. Ee ondu karyakrama ishtu wonderful agi ब्यूटिफुल आगे कारण एस सी एस साउंड्स तीर्थहल्ली तपस्वी गोस्कर जोर चपाड़े बरबेको सो इवर बरी तीर्थहल्ली अल आउट ऑफ कर्नाटक अंदर कर्नाटक आचे कूड़ा राज्यदा एला कड़े कूड़ा तम सर्विस ಮುಂದಿನ ಕಾಲದಲ್ಲೂ ಹೀಗೆ ನಡ್ಕೊಂಡು ಹೋಗ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಮುಂದಿನ ಪರ್ಫಾರ್ಮೆನ್ಸ್ ದಯವಿಟ್ಟು ಸ್ವಲ್ಪ ಸೈಲೆಂಟ್ ಆಗಿರಬೇಕು
ಸ್ವಲ್ಪ ಸೈಲೆಂಟ್ ಆಗಿರಿ, ನಾನು ಹೇಳೋದನ್ನ ದಯವಿಟ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ಆಗ್ತಿರುವಂತ ಪರ್ಫಾರ್ಮೆನ್ಸ್ ನ ದಯವಿಟ್ಟು ಕೂಡ ಯಾರು ವಿಡಿಯೋ ಮಾಡೋ ಹಾಗಿಲ್ಲ, ಪರ್ಫಾರ್ಮೆನ್ಸ್ ನ ಲೈವ್ ಆಗಿ ನೋಡಿ, ಎಂಜಾಯ್ ಮಾಡಿ. ಯಾರು ಕೂಡ ವಿಡಿಯೋ ಮಾಡೋ ಮೂಲಕ ಡಿಸ್ಟ್ರಾಕ್ಟ್ ಆಗಬೇಡಿ. ಹಾಗೆ ನಮ್ಮ ಮಲೆನಾಡಿನ ಕಲೆ ಹಾಗೂ ನಮ್ಮ ತುಳುನಾಡಿನ ಕಲೆ ಆಗಿರುವಂತಹ ಯಕ್ಷಗಾನ ಹಾಗೆ ಕೋಲ ಹಾಗೆ ನಮ್ಮ ತೀರ್ಥಹಳ್ಳಿಯ ಹಾಗೆ ಮಂಗಳೂರಿನ ಫೇಮಸ್ ಆಗಿರುವಂತಹ ಹುಲಿ, ಈ ಎಲ್ಲಾ ಕೂಡ ಕಂಬೈನ್ ಆಗಿ ನಿಮ್ ಮುಂದೆ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ತಗೊಂಡ್ ಬರ್ತಾ ಇದ್ದಾರೆ. ಹಾಗೆ ನಾವೇನು ಇಲ್ಲಿ ತುಳುನಾಡಿನ ಕಲೆಯನ್ನ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದೀವಿ. ಇದರ ಹಿಂದೆ ಯಾವುದೇ ತರಹದ ದುರುದ್ದೇಶ ಇಲ್ಲ. ದಯವಿಟ್ಟು ಕೂಡ ಯಾವುದೇ ತಪ್ಪಾಗಿದ್ರೆ ಮನ್ಸಿಗೆ ಹಾಕೊಳ್ಬೇಕು. ನಿಮ್ಮ ಮುಂದೆ ಒಂದು ಪರ್ಫಾರ್ಮೆನ್ಸ್ ಹಾಗೆ ಎಂಟರ್ಟೈನ್ಮೆಂಟ್ ಮೂಲಕ ಇದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾರು ಕೂಡ ವಿಡಿಯೋನ ಮಾಡೋ ಆಗಿಲ್ಲ, ಸೊ ಹಾಗೆ ಇದನ್ನ ಇಮಿಟೇಟ್ ಕೂಡ ಮಾಡೋ ಆಗಿಲ್ಲ. ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ನಿಮ್ಮೆಲ್ಲರಿಗೂ ಕೂಡ. ಬಿಸಿ ಶೆಡ್ಯೂಲ್ ನಲ್ಲಿ ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜೊತೆ ಕೂತು ವೀಕ್ಷಣೆ ಮಾಡಿರುವಂತಹ ವಿನೋದ್ ಸರ್ ಹಾಗೆ ರುದ್ರ ಮಾಸ್ಟರ್ ಸರ್ ಹಾಗೆ ವೃಂದ, ಇವರಿಗೆ ಒಂದು ಸಣ್ಣದಾದಂತಹ ಕಿರು ಕಾಣಿಕೆ ಹಾಗೆ ಆನರ್ ಇರುತ್ತೆ. ದಯವಿಟ್ಟು ಕೂಡ ಮೂರು ಜನ ಸ್ಟೇಜ್ ಮೇಲೆ ಬರಬೇಕು. ದಯವಿಟ್ಟು ಕೂಡ ಇವತ್ ಮಾಡಿರುವಂತ ವಿಡಿಯೋನ ಎಲ್ಲೂ ಕೂಡ ಪೋಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಮ್ಮ ಸಂಸ್ಥೆ ಕಡೆಯಿಂದ ಹಾಗೆ ನನ್ನ ಪರ್ಸನಲ್ ರಿಕ್ವೆಸ್ಟ್ ಕೂಡ ಮಾಡ್ಕೊಳ್ತಾ ಇದೀನಿ, ಎಲ್ಲೂ ಕೂಡ ಈ ಒಂದು ವಿಡಿಯೋನ ಮಾಡಿದ್ರೆ ಅಪ್ಲೋಡ್ ಹಾಗೆ ಸ್ಟೇಟಸ್ ಗೆ ಸ್ಟೋರಿಯನ್ನ ಹಾಕಕ್ ಹೋಗ್ಬೇಡಿ. ಸೊ ಹಾಗೆ ಇನ್ನೊಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಡಕ್ ಇಷ್ಟಪಡ್ತೀನಿ. ಈ ಹಿಂದೆ ಒಂದು ಮಂತ್ ಇಂದ ಎಲ್ಲಾ ತರದ ಪ್ರಿಕಾಕ್ಷನ್ ತಗೊಂಡು ಈ ಒಂದು ಪರ್ಫಾರ್ಮೆನ್ಸ್ ನ ಇವತ್ತು ಮಾಡಿದೀವಿ. ಹಾಗೆ ಈ ಒಂದು ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಏನ್ ಕಾಸ್ಟ್ಯೂಮ್ ನ ಮಾಡಿದರೆ, ಪ್ರೊಫೆಷನಲ್ ಆಗಿ ಉಡುಪಿಯಿಂದನೇ ಬಂದು
ನಿನ್ನೆ ರಾತ್ರಿಯಿಂದ ಕೂತು ಪರ್ಫಾರ್ಮೆನ್ಸ್ ಗೆ ಕಾಸ್ಟ್ಯೂಮ್ ಅನ್ನ ರೆಡಿ ಮಾಡಿ ಅವರು ಕೂಡ ಅವರೇ ಮೇಕಪ್ ನ ಮಾಡಿ ಅವರನ್ನ ರೆಡಿ ಮಾಡಿರೋದು. ಸೊ ಹಾಗಾಗಿ ಯಾರು ಕೂಡ ಇದನ್ನ ಅಪಾರ್ಥ ತಿಳ್ಕೊಬಾರ್ದು, ಹಾಗೆ ವಿಡಿಯೋನ ಎಲ್ಲೂ ಕೂಡ ಅಪ್ಲೋಡ್ ಮಾಡಬೇಡಿ. ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ, ನಮ್ಮ ಒಂದು ಕಾರ್ಯಕ್ರಮನ ಸುಂದರ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಇವೆಂಟ್ ಆಫ್ ಆರ್ಟ್ ಫೆಸ್ಟ್ 2022 ಹಾಗೆ 23. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಸರ್, ಈಗೊಂದು ಸಣ್ಣದಾದ ಆನರ್ ಇರೋ ತಲೆ ಕೂಡ ಅಲ್ಲಿ ತನಕ ಇರಬೇಕು, ಅದಾದ ನಂತರ ಎಲ್ಲರೂ ಕೂಡ ತಮ್ಮ ಮನೆಗೆ ತೆರಳಬಹುದು ಅಂತ ತಿಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಹ್ಯಾವ್ ಅ ಸೀಟ್ ಮ್ಯಾಮ್. ಹರಿ ಸರ್, ಮಹೇಶ, ಹಾಗೆ ನಮ್ಮ ಪೇರೆಂಟ್ಸ್ ಕಮಿಟಿಯಲ್ಲಿ ಇರೋರೆಲ್ಲರೂ ಕೂಡ ಸ್ಟೇಜ್ ಮೇಲೆ ಬರಬೇಕು. ಪೇರೆಂಟ್ಸ್ ಕಮಿಟಿಯಲ್ಲಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲರೂ, ನಮ್ಮ ಡ್ಯಾನ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ಬನ್ನಿ, ಸ್ಟೂಡೆಂಟ್ಸ್ ಮಾತ್ರ. ಹಾಗೆ ಪೇರೆಂಟ್ಸ್ ಕಮಿಟಿಯಲ್ಲಿ ಇರುವಂತಹ ಪೇರೆಂಟ್ಸ್ಗಳು, ಬ್ರಾಡ್ ಆಗಿ ನಿಂತ್ಕೊಳ್ಳಿ ಸ್ಟೂಡೆಂಟ್ಸ್, ಪೇರೆಂಟ್ಸ್ ಬ್ರಾಡ್ ಆಗಿ ನಿಂತ್ಕೊಳ್ಳಿ ಪ್ಲೀಸ್. ನಮ್ಮ ಡ್ಯಾನ್ಸ್ ಕ್ಲಾಸಿನ ಮಕ್ಕಳು ಬೇಗ ಬೇಗ ಬನ್ನಿ. ಸಣ್ಣ ಮಕ್ಕಳು ಲೈನ್ ಅಲ್ಲಿ ಕೂತ್ಕೊಳ್ಳಿ, ಲೈನ್ ಲೈನ್ ಮಾಡಿ, ಲೈನ್ ಮಾಡಿ. ಫೋಟೋ ಮುಂದೆ ಮುಂದೆ ಸ್ಟೇಜ್ ನೋಡಿ, ಸ್ಟೇಜ್ ಮುಂದೆ ಮುಂದೆ ನೋಡಿ ಕೂತ್ಕೊಳ್ಳಿ. ಮಹೇಶ್, ಸೊ ಕಲರ್ ಲೈಟ್ ಆಫ್ ಮಾಡಿ, ಬ್ರೈಟ್ ಲೈಟ್ ಬಿಡಿ ಪ್ಲೀಸ್. ಕೈ ಇಳಿಸಿ, ಕೈ ಇಳಿಸಿ, ಕೈ ಇಳಿಸಿ, ಕೈ ಇಳಿಸಿ, ಕೈ ಇಳಿಸಿ ಎಲ್ಲರು.
हेलो हेलो चिक हेलो वॉल्यूम वॉल्यूम सो एल्ला पेरेंट्स गळिगू रिक्वेस्ट ಮಾಡ್ಕೊಳ್ತಾ ಇದೀನಿ ಫೋಟೋಸ್ ಇವತ್ತು ತಗ್ದಿರೋಂತ ಫೋಟೋಸ್ ಫ್ರೇಮ್ ಹಾಕಿಸಬೇಕಾದ್ರೆ ಇಲ್ಲ ಫೋಟೋ ಇಸ್ಕೊಳ್ಳಬೇಕಾದ್ರೆ ಸ್ವೀಟ್ ಡ್ರೀಮ್ಸ್ ಫೋಟೋಗ್ರಫಿ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅವರ ಕಾಂಟ್ಯಾಕ್ಟ್ ನಂಬರ್ ನಮ್ಮತ್ರ ಇರುತ್ತೆ ಇಸ್ಕೊಂಡು ಅವರತ್ರ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವರತ್ರ ಫೋಟೋಸ್ ಹಾಗೆ ಫೋಟೋಸ್ ಫ್ರೇಮ್ ಏನಾದರೂ ಬೇಕಿದ್ರೆ ಅವರತ್ರನೇ ಡಿಸ್ಕಸ್ ಮಾಡ್ಕೊಬೇಕು ಓಕೆನಾ ಹಾಗೆ ಭರತ್ ಸಚಿನ್ ಹಾಗೆ ವಸುಧ ಅವರಿಗೆ ಈ ಒಂದು ಸ್ಟೇಜ್ ನಲ್ಲಿ ಆನರ್ ಇರುತ್ತೆ ದಯವಿಟ್ಟು ಭರತ್ ಸಚಿನ್ ವಸುಧ ಮೂರು ಜನ ಸ್ಟೇಜ್ ಮೇಲೆ ಬರಬೇಕು ವಸುಧ ಭರತ್ ಹಾಗೆ ಸಚಿನ್ ಪ್ಲೀಸ್ ಹಲೋ ಎಲ್ಲರೂ ನಾವು ಬಂದಿರೋದೆ ನಿಮಗೋಸ್ಕರ 100% ಇಲ್ಲೇ ಇರ್ತೀವಿ ಒಂದು ನಿಮಿಷ ಒಂದು ಎರಡು ನಿಮಿಷ ಎಲ್ಲರೂ ಜಾಗ ಬಿಟ್ರೆ ಚೆನ್ನಾಗಿರುತ್ತೆ ಒಂದು ನಿಮಿಷ ಭರತ್ ಕೂತ್ಕೊಳ್ಳಿ ಮೇಡಮ್ ಕೂತ್ಕೊಳ್ಳಿ ಭರತ್ ವಸುಧ ಸಚಿನ್ ಮೂರು ಜನ ಕೂತ್ಕೊಳ್ಳಿ ಸುಮ್ಮ ಜಾಗ ಬಿಡಿ ಜಾಗ ಕೂತ್ಕೊಳ್ಳಿ ಮೇಡಮ್ ಹಾ ಇವಾಗ ನಮ್ಮನ್ನ ಎಷ್ಟು ಇಷ್ಟಪಡ್ತೀರಾ ನಿಮ್ಮ ಟ್ರೈನರ್ಸು ಇವ್ರನ್ನ ಇಷ್ಟಪಡಬೇಕು ಇವರಿದ್ರೇ ನೀವೆಲ್ಲ ಇವಾಗ ನಾವೇನು ಕಷ್ಟಪಟ್ಟು ಹೆಸರು ಮಾಡಿದ್ದೀವಿ ಏನೇ ಮಾಡಿದ್ದೀವಿ ನಾವು ನಮ್ಮ ಮಾಸ್ಟರ್ಸ್ನ ನೆಲೆಸ್ಕೊಳ್ತೀವಿ ಇದೇ ಥರ ಈ ಥರ ಮಾಸ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ
ಭರತ್ ಅವರ ಆಗಿರ್ಲಿ, ಸಚಿನ್ ಅವರ ಆಗಿರ್ಲಿ, ಭರತ್ ಅವ್ರ ವೈಫ್ ಅವ್ರ ಆಗಿರ್ಲಿ, ಅದಕ್ಕೋಸ್ಕರ
ಸೆಲೆಬ್ರೇಷನ್ ಸಲಾದ್ ಪಿಲ್ಲ ನೀರು ಕೊಡ್ರೋ ನೀರು.